Thank you.
ಮಾತಿಗೆ ಬೆಲೆ, ಮನುಷ್ಯನಿಗೆ ತಲೆ, ಮನೆಗೆ ಒಲೆ ಹೇಗೆ ಅಗತ್ಯವೋ ಹಾಗೆ ಬಾಳಿಗೆ ಕಲೆ ಬಹಳ ಮುಖ್ಯವಾದದ್ದು. ಅಂಥ ಕಲಾರಾಧಕರ ನಾಡು ನಮ್ಮ ಈ ಕರುನಾಡು. ಇಂಥ ಈ ಹೊನ್ನಿನ ಹೃದಯದ ಕಾರುಣ್ಯದ ಕಣ್ಣಿನ ಸ್ವಾಗತ ಸ್ವಸ್ತಿಗಳ ಸುಪ್ಪತ್ತಿಗೆಯಾದ ಈ ಅನ್ನದಾತರ ಅಮೃತದ ಮಡಿಲಿಗೆ ಈ ಕಲಾಕುಸುಮವನ್ನು ಅರ್ಪಿಸಿ ಗೌರವಿಸಿ ಆ ನಮ್ಮಪ್ಪ ನಟರಾಜನ ಹರಕೆ ದೇವದಾಸಿಯಾಗುತ್ತಿರುವ ಈ ಮಣಿಮಂಜರಿಯ ಮೇಲೆ ಸದಾ ಇರಲಿ ಎಂದು ತಮ್ಮೆಲ್ಲ ಪರವಾಗಿ ನಾನು ಅವನನ್ನ ಬೇಡುತ್ತೇನೆ. ತಗೋ ಸ್ವರಣಿ, ಹೊರಳಲ್ ಹಾಕೋ ಕಣ್ತುಂಬ ನೋಡ್ಬಿಡ್ತೀನಿ. ಇಲ್ಲಿ ಬೇಡ, ಹೇಗೂ ಮನೆಗೆ ಬರ್ತಿರಲ್ಲ. ಆಗ ಪರವಾಗಿಲ್ಲ, ಹೆಣ್ಣಲ್ವಾ, ಭಲೇ ಹುಷಾರಿ. ನೀನು ಇಷ್ಟೊಂದು ತೂಕ ಇದೆಯಲ್ಲ, ಇಷ್ಟು ಬಂಗಾರವೇನು? ಏನೇ ಇಷ್ಟು ವರ್ಷ ನನ್ನ ಜೊತೆಲಿ ಗುಟ್ಟಾಗೆ ಇದ್ರೂ ನನ್ನ ಅರ್ಥನೇ ಮಾಡ್ಕೊಂಡಿಲ್ವಲ್ಲ ನೀನು. ಸ್ವರ್ಣಿ, ಸ್ವರ್ಣಮಯ ಮಾಡಿದ್ರೆ ನಿನ್ ಮೈ ಮನೇನೆಲ್ಲ ಸ್ವರ್ಣ ಅನ್ನೋ ಹೆಸರಿಗೆ ತಕ್ಕ ಹಾಗೇನೆ. ಆ ಮಹಾತಾಯಿ ಮುತ್ತಿನ ಮೂಗುತಿಯಿಂದ ಹಿಡಿದು ಆ ತಾಯಿ ತೋಳು ಬಂದಿಯವರೆಗೂ ತಲುಪಿಸಿಬಿಟ್ಟಿದ್ದೀನಿ ತನ್ನಿನ ಕೈಗೆ. ಇದು ಆ ದೇವರ ಕೊನೆ ಕಾಣಿಕೆ. ನಡಿ ನಡಿ, ಮಣಿಮಂಜರಿ ಕಾಯ್ತಿರ್ತಾಳೆ, ಹೊತ್ತಾಯ್ತು ನಡಿ. ಇದನ್ನ ತಗೊಂಡು ಹೋಗೋದಕ್ಕೆ ಭಯವಾಗುತ್ತೆ. ಅದಕ್ಕೆ ಕಣಿ, ಒಡೆದಿರೋ ಕಾಯಿ ಹಣ್ಣು ಕೆಳಗೆ ಒಡವೆ ಇಟ್ಟಿರೋದು. ನೀ ನಡಿ. ನಂಜುಂಡ, ಏನೋ ಹಾಗೆ ನೋಡ್ತಾ ನಿಂತೆ. ಮಾತಾಡೋ ಕಲ್ತ್ಕೊಂಡ್ಬಿಟ್ಟಿದೆ. ಮುಂದೆ ಮಣ್ಣಾದ್ರೂ ಹುಟ್ಟಿತ್ತು ತಿನ್ನೋಕೆ. ಇನ್ ಮುಂದೇನಾದ್ರೂ ಮಾತಾಡಿದ್ರೆ ಮಣ್ಣು ತಿಂತಿರೋರನ್ನ ತಪ್ಸೋಕಾಗದಿದ್ರು ಬೇಡ, ಒಪ್ಸೋಕಾಗುತ್ತೇನೋ ನೋಡೋಣ ಅಂತ ಆಸೆ. ಪರವಾಗಿಲ್ವೇ, ಹರದಪ್ಪನೆದ್ರಿಗೆ ತಡವಾಗಿ ಮಾತಾಡಿದ್ರು, ಹಿತವಾಗಿ ಆಡ್ತಿದೀಯ. ಅಷ್ಟಲ್ದೆ
ಎಷ್ಟೇ ಆಗ್ಲಿ ನಿಮ್ ಮಗ ಅಲ್ವೇ, ಅದರಲ್ಲೂ ಒಬ್ಬನೇ ಮಗ. ಅಂತೂ ಪೋಲಿ ಅಲಿಯವನಿಗೂ ಪುರುಸೊತ್ ಸಿಗುತ್ತೆ ಎಂದಾಗ ಆಯ್ತು. ಯಥಾ ಪಿತಾ ತಥಾ ಪುತ್ರ. ಏನಂದೆ? ಬೇರಂತೆ ಬಳ್ಳಿ, ಬುದ್ಧಿಯಂತೆ ಬಾಳು, ಅಪ್ಪರಂತೆ ಮಗ ಅಂದೆ. ಅಂದ್ರೆ ಕೇಶ್ಕಾರ್ರೆ ಪೋಲಿ ಆಗಬಹುದಂತೆ, ಪೋಲಿ ಆಗಿದ್ ಮಗನಿಗೆ ಪುರುಸೊತ್ ಸಿಗಬಾರದೆ ಅಂತ. ಬಾಯಿ ಬಿಗಿ ತಪ್ತಾ ಇದೆ, ತಡಿತಿರೋ ನನ್ನ ತಾಳ್ಮೆಗೂ ಇತಿ ಮಿತಿ ಇದೆ, ಮರಿಬೇಡ. ಅಪ್ಪ ಅನ್ನೋ ಅಧಿಕಾರ ಚಲಾಯಿಸಿ ನನ್ನ ಬಾಯಿ ಮುಚ್ಚಿಸಬಹುದು. ಅವರಿವರೆಲ್ಲ ಆಡೋಕ್ ಶುರು ಮಾಡಿದ ಮೇಲೆ ಊರೇ ಬಿಡಬೇಕಾಗತ್ತೋ ಇಲ್ಲ ಉಸಿರೇ ಬಿಡಬೇಕಾಗತ್ತೋ, ಆ ಮುನ್ನೆಚ್ಚರಿಕೆನ ಮಗನಾದ್ರಿಂದ ಮೊದ್ಲೇ ಕೊಡ್ತಾ ಇದ್ದೀನಿ. ಬಾಳೋಕ್ ಬರೆದಿದ್ರು ಬಾಯಿ ಅಗಲ ಆಳಕ್ಕೇನೂ ಕಮ್ಮಿ ಇಲ್ಲ. ಮೈ ಮರೆತು ಮುಳುಗುತ್ತಿರೋರು ಮೇಲ್ ನಿಂತಿರೋನಿಗೆ ಬಾಳ ಹೇಳ್ಕೊಡ್ತಿದ್ದಾರೆ. ಕಿಟ್ಟಪ್ಪ ಏನಾಯ್ತು? ನಮ್ಮ ಸಾಕಾರರು ನೆಲ ಕಚ್ಕೊಂಡ್ಬಿಟ್ರು. ನೆಲನಾ? ಅಲ್ಲ ಅಲ್ಲ, ನಾಲ್ಗೆ ಕಚ್ಕೊಂಡ್ಬಿಟ್ರು ನಾಲ್ಗೆ. ಅದಕ್ ನೀ ಅಯ್ಯೊಂದ್ಯಾ? ಹೌದು, ನಮ್ಮ ಸಾಹುಕಾರ ಏನೇನೂ ಆಗ್ಲಿ ಅಯ್ಯೋನು ನಾನೊಬ್ಬನೇ. ಅಲ್ಲ ಕಣ್ಕಿಟ್ಟಪ್ಪ, ದೇವದಾಸಿರು ಅಂದ್ರೆ ದೇವಲೋಕದವರಿದ್ದಾಗೆ. ನೀ ಎತ್ತು ನಂಬಿಕೆಯಲ್ಲಿ ಈ ನರಲೋಕದ ಮನುಷ್ಯರಿಗಿಂತ ನೂರು ಪಟ್ಟು ಮೇಲೆ ವಿನಃ ಕೀಳಲ್ಲ. ನಮ್ಮ ಸಾಹುಕಾರರು ಅಷ್ಟೇ, ಸರಿ ಹೋಗ್ಲಿಲ್ಲ ಅಂದ್ರೆ ಸಾವಿರ ರೂಪಾಯಿ ಸುರಿದ್ರು ಸರಿಯೇ ಅವ್ರನ್ನ ಕತ್ತೆತ್ತಿ ನೋಡಲ್ಲ. ಹಾಗಲ್ಲ, ನಮ್ ಪದ್ಧತಿ ಹೇಳ್ದೆ ನೋಡು. ನಾವು ಒಂದ್ಸಲ ಒಬ್ಬನ್ನ ನಂಬಿದ್ವಿ ಅಂದ್ರೆ. ಸರಿ, ನೀನೇನು ನಂಬಿದೆ ಉಳಿಸ್ಕೊಂಡೆ, ಅವನ್ ಕಳ್ಕೊಂಡ್ರೆ ಏನ್ನ ನಂಬಿಕೆನ? ಆಗ ನೀನು ಇನ್ನೊಂದು ನಂಬಿಕೆನ ಹುಡುಕೋಬೇಕೋ ಬೇಡವೋ? ಆಗ ಹುಡುಕಾಡೋದು ತಡಕಾಡೋದು ಬೇಡ ಅಂತ ಇವ್ರನ್ನ. ಅದಕ್ಕೆ ಈಗಲೇ ಯಾವ ತಲೆ ಹಿಡ್ಕೊಂಬಂದಿದ್ದಾನೆ ಈ ತಲೆ ಹಿಡ್ಕ. ಕೂತ್ಕೊಳ್ಳಿ, ಮುಂದುವರ್ಸಿ ನಿಮ್ ಮಹಾಮೈತ್ರಿ ಮಂಡಲ ಸಭೆನ. ಅದ ಇನ್ನೇನಿಲ್ಲ ಭಾವ, ಇವರ ಮನೆ ಮುಂದೆ ಒಂದು ಕಾಲುವೆ ತೋಡಿಸೋಕೆ ಇವ್ರನ್ನ ಇವರೇ ಬರ ಹೇಳಿದ್ರು. ಅದರ ಮಣ್ಣು ತೆಗೆದಾಕೋಕ್ ನೀನ್ ಬಂದಿದೀಯಲ್ಲ, ಮುಂಚ ಬಾಯ್ ತಲೆ ಕೊಚ್ಚಿಬಿಟ್ಟೇನು. ದುಡಿಯೋ ದುಡಿಮೆ ದವಡೆಗೂ ಸಾಲೋದಿಲ್ಲ, ಮಾಡೋಕ್ ಬಂದಿರೋದು ಮಣ್ಣು ತಿನ್ನೋ ಕೆಲಸ. ನಾಚಿಕ್ಕೆ ನನ್ನ ಮಕ್ಕಳು. ಪೇಶ್ಕಾರ್ರೆ, ಪರಿಸ್ಥಿತಿನ ಪೂರ್ತಿ ಅರ್ಥ ಮಾಡ್ಕೊಳ್ಳದೆ ಪದಾನು ಉಚ್ಚಾಯಿಸಿ ಉಪಯೋಗಿಸೋದು ಉಭಿತಾಪಿ ಒಳ್ಳೇದಲ್ಲ ಅಂತ ಕಾಣುತ್ತೆ, ಚೆನ್ನಾಗಿ ಯೋಚನೆ ಮಾಡಿ. ಅದನ್ನ ನೀನ್ ಮಾಡಬೇಕಾಗಿತ್ತು. ಇಲ್ಲಿಗೆ ಇಷ್ಟು ಸಲೀಸಾಗಿ ಬರೋಕ್ ಮುಂಚೆ ನನಗೆ ಹೇಳ್ತೀಯ ನೀನು ಈಗ ಈ ಮನೆಯಲ್ಲಿ ಆ ಮಾತನ್ನ? ಆ ಮಾತನಾಡೋದಕ್ಕೆ ಈಗೇನು ಈ ಮನೆ ಆದ್ರೇನು, ಎರಡು ಒಂದೇ. ನಾಲ್ಕು ಜನ ಓಡಾಡೋ ರಸ್ತೆ ರಿಪೇರಿ ಇರುತ್ತೆ ಅಂತ ಬಂದ್ರು, ಇನ್ನೂ ನಾಲ್ಕು ದಿನ ತಡೆಯುತ್ತೆ ಅಂತ ಗೊತ್ತಾಯ್ತು, ಆಮೇಲೆ ಬರ್ತಾರೆ ಬಿಡಿ. ಹಾಗಂತ ನಂಬ್ಕೊಂಡ್ ಬರಬೇಡ, ನಂಬ್ಕೊಂಡಿರೋರ್ ಕೈ ಕರ್ಟ ಕೊಡಬೇಡ ಅಂತ ಹೇಳು ಇವನಿಗೆ. ಅದ್ ಸರಿ, ಏನೋ ನೀನ್ ಇಲ್ಲಿವರೆಗೂ ಬಂದೆ? ಇನ್ನೇನು ಇಲ್ಲ, ಈ ಕಾಲುವೆ ಒಳಗೆ ಕೈ ಕಾಲು ತೊಳ್ಕೊಂಡು ಹೋಗೋಣ ಅಂತ ಬಂದೆ. ಇಲ್ಲಿ ಮಖ ಮೈ ಮನಸ್ಸು ಎಲ್ಲ ಉಗಿಸ್ಕೊಂಡು ಮಡಿ ಮಾಡ್ಕೊಂಡು ಹೇಳ್ವಾ, ಹ್ಞೂ ನಡೆಯೋ. ತಿರ್ಗಾ ಈ ಕಡೆ ತಿರುಗಿ ನೋಡ್ದೆ, ತಿರುಪೆ ನನ್ನ ಮಗನೇ, ನಡೆಯೋ. ಕಂಬಳಿಯವನ್ಗೆ ಹೊಡೆದ ಮೇಲೆ ದುಬ್ಬಿಯವನ್ಗೆ ಹೊಡಿಬೇಕಾಗಿಲ್ಲ ಅಂತ ಕಾಣುತ್ತೆ. ಬೇಷ್ಕಾರ್, ದೀಪ ಆರೋಕ್ ಮುಂಚೆ ಜೋರಾಗಿ ಉರಿಯುತ್ತಂತೆ. ಹೌದೌದು, ಆ ದೀಪ ನಂಬ್ಕೊಂಡೆ ಹಾರ್ಕೊಂಡು ಬರೋದಂತೆ ಹುಳು ಸಾಯೋಲ್ಲ ಅಂತ. ಏನೇ ಸ್ವರ್ಣಿ, ಬರ್ತಾ ಬರ್ತಾ ಈ ದೇವದಾಸಿ ಮನೆ ದೇವರ್ಸಿ ಮನೆ ಆಗ್ತಾ ಇದೆ. ಶಿವ ಶಿವ, ದೊಡ್ಡ ಬಾಯಲ್ಲಿ ಈ ಸಣ್ಣ ಮಾತು ಬರಬಾರ್ದು. ಈ ಮನೆ ಆ ನಮ್ಮಪ್ಪ ನಟರಾಜನ್ ಮನೆ, ನಾಲ್ಕು ಜನ ಬಂದು ಹೋದ್ರೆ ನಮ್ ಕಲೆಗೂ ಒಂದ್ ಬೆಲೆ. ನೀವು ನಮ್ಮನ್ನ ಈ ಲೋಕಕ್ಕೆ ಏನು ಅಂತ ತೋರಿಸ್ತೀರಿ? ನಿಮ್ ಮಾತನಂತೆ ನಾವು, ನಿಮ್ ಮನ್ಸಂತೆ ನಮ್ ಮನೆ. ನಿಮ್ಮ ಬಾಯಲ್ಲಿ ಈ ಮಾತು ತಾವೇ ತಿಳ್ಕೋತಾರೇನೋ ಅಂತ ಕಾಯೋಕೆ ನಾವೇನು ಕೈ ಹಿಡ್ದವ್ರ? ಆ ಮಾತಾಡೋಕ್ಕೂ ನಿಮ್ಗೆ ಯೋಗ್ಯತೆ ಇಲ್ಲ. ನಿಜ, ಆದ್ರೆ ನಮ್ ಬಾಯಲ್ಲಿ ಆ ಮಾತ್ ಕೇಳೋ ಗತಿ ನಿಮಗ್ ಬಂತಲ್ಲ. ನಿಜ ಸ್ವರ್ಣ, ಒಡವೆ ತೊಡಸು ಪೂಜಾರಿ ದೇವ್ರ ಒಡೆಯನಾದಾನೆ. ಇಲ್ಲ ಬರ್ತೀನಿ, ಇಲ್ಲ
ಹೋಗ್ತೀನಿ. ಆದ್ರೆ ನಾನು ನಿನಗೆ ಹೇಳೋದು ಒಂದೇ, ನೀವು ದೇವದಾಸಿರು. ಈ ಮನೆ ಮನಸ್ಸನ್ನ ನಟರಾಜನ ನಾಟ್ಯಶಾಲೆಯಾಗಿ ಉಳಿಸಿ ಬೆಳೆಸಿ, ವಿಚಾರದ ವ್ಯಾಪಾರಕ್ಕೆ ಇಳಿಸಿ, ಇದನ್ನ ವೇಷ ವಾಟಿಕೆಯಾಗಿ ಮಾಡಬೇಡಿ. ಚೀಚಿ, ಇನ್ನು ಮುಂದೆ ನೀನು ಮುಖ ನೋಡಲ್ಲ. ದ್ರೋಹಿ, ವೇಷಕಾರರೇ, ಈ ಮೂರು ಅರ್ಜಿಗಳಿಗೆ ತಮ್ಮ ಉತ್ತರ ಏನು? ಅದರ ಬಗ್ಗೆ ಹೆಚ್ಚು ಹೇಳೋಕೆ ನಾನೇನು ಅಪೇಕ್ಷೆ ಪಡೋಲ್ಲ. ಕಾರಣ, ನನ್ನ ಅಭಿಪ್ರಾಯದಲ್ಲಿ ಮೂಗರ್ಜಿಗಳು ಅಂದ್ರೆ ಅಪ್ಪನ ಹೆಸರು ಗೊತ್ತಿಲ್ಲದೆ ಇರೋ ಮಕ್ಕಳಿದ್ದಾಗೆ. ಅಪ್ಪನ ಹೆಸರು ಮರ್ತಲೇನಂತೆ, ಮಕ್ಕಳು ಹುಟ್ಟಿರೋ ಸುಳ್ಳೆ. ಅದು ನಿಜವೇ, ಇದ್ರಲ್ಲಿ ಬರೆದಿರೋದು ಸುಳ್ಳು ಅಂತೀರ ಪೇಶ್ಕರ್ರೇ? ಅದರ ತೀರ್ಮಾನಕ್ಕೆ ತಾವು ಕೂತಿದ್ದೀರಿ. ಒಡವೆಗಳ ವಿಷಯವಾಗಿ ಆಚಾರರು ಅಗ್ನಿ ಪರೀಕ್ಷೆ ಮಾಡಿ ಎಲ್ಲವೂ ಹಿತ್ತಾಳೆವು ಅಂತ ಹೇಳಿದ್ದಾರೆ. ಕಾನೂನು ಕಟ್ಲೆಗೆ ಬದ್ಧನಾಗಿದ್ದೀನಿ. ಹಾಗಾದ್ರೆ ಅದೇ ನಿಮ್ಮ ಕೊನೆ ನಿರ್ಧಾರ ಪೇಶ್ಕರ್ರೇ? ಸರ್, ನಮ್ ಬಾವ ಬಚ್ಚವಾಗಿ ಬದುಕೋದಕ್ಕೆ ಬೇರೆ ದಾರಿನೇ ಇಲ್ವೇ? ಆಗಿರೋ ನಷ್ಟಕ್ಕೆ ಎರಡರಷ್ಟು ಯಾರಾದರೂ ಜಾಮೀನು ಕೊಟ್ರೆ ಈಗ ಸದ್ಯಕ್ಕೆ ಪೇಶ್ಕಾರರು ಪಾರಾಗ್ಬೋದು. ಏನೋ ವಯೋಧರ್ಮವೋ ಮಾನಸಿಕ ದೌರ್ಬಲ್ಯವೋ ಪೇಶ್ಕಾರರು ತಪ್ಪು ಮಾಡಿಬಿಟ್ಟಿದ್ದಾರೆ. ಏನ್ ಸಾರ್, ನಮ್ಮ ಪ್ರಾಂತ್ಯದಲ್ಲೇ ಪೇಶ್ಕಾರರು ಅಂತಂದ್ರೆ ಧರ್ಮದ ಪ್ರತೀಕ. ಹೌದ್ರಿ, ನಾನೇ ಅವರಿಗೋಸ್ಕರ ಜಾಮೀನಾಗಿ ನಿಲ್ತೀನಿ. ಪೇಶ್ಕಾರರ ಮಾನ ಉಳಿಸಿ. ಪಾಪ, ಅಗತ್ಯವಿಲ್ಲ. ಅಯೋಗ್ಯರ ಆಶ್ರಯ ಬೇಡಿ ಬದುಕೋಕ್ಕಿಂತ ಬೇಡಿ ತೊಟ್ಕೊಂಡು ಬಾರ್ತೀನಿ. ಬೇಕಾದ್ರೆ ಮತ್ತೊಬ್ಬರ ಮಾನ ಮರ್ಯಾದೆ ಉಳಿಸೋ ಮುಟ್ಟಾಳ್ರು ಮೊದಲು ತಮ್ಮ ಮಾನ ಮರ್ಯಾದೆನ ಬೆಳೆಸ್ಕೊಳ್ದಿದ್ರೆ ಬೇಡ, ಕಳ್ಕೊಳ್ಳದೆ ಉಳಿಸ್ಕೊಳ್ಳೋದು ಕಲ್ತ್ಕೊಳ್ಳಿ. ಶಿಕ್ಷೆಗೆ ಸಿದ್ಧವಾಗಿದೆ. ಸ್ವಾಮಿ, ನಿಮ್ಮಪ್ಪ ಸ್ವಂತ ಜಾಮೀನ ಮೇಲೆ ಬಿಡುಗಡೆಯಾಗಿ ಇಷ್ಟು ದಿವಸ ಆಯ್ತು, ಹೊರಗಡೆ ಮುಖಾನೇ ತೋರಿಸಲ್ವಲ್ಲ? ಅವರು ಮಾನ ಮರ್ಯಾದೆ ಹೆದರು ಮನುಷ್ಯರು. ಓಹೋ, ಹಳೆ ಕಾಲದ ಗೊಡ್ಡು ಅಂತ ಹೇಳು. ಅದ್ ಸರಿ, ಈಗ ನೀನ್ ಕೇಳ್ತಾ ಇರೋದು 25,000 ರೂಪಾಯಿ, ಅದು ಇವತ್ತೇ. ಈಗಲೇ ಅಂತಿದೀಯ? ಇವತ್ತೇ ಕೊನೆಯ ದಿನ ಕೋರ್ಟ್ಗೆ ಕಂತು ಕಟ್ಟೋಕೆ. ಹಣ ಏನೋ ಕೊಡೋದಕ್ಕಾಗುತ್ತೆ, ಆದ್ರೆ ನೀನ್ ತೀರಿಸೋ ಬಗ್ಗೆ ಹೇಗೆ ಅಂತ. ನಾನ್ ದುಡ್ಡು ತೀರಿಸ್ತೀನಿ ರಾಯ್ರೆ, ನಂಬಿ ರಾಯ್ರೆ, ನನ್ ನಂಬಿ. ನೀನೇನೋ ದುಡ್ಡು ತೀರಿಸ್ತೀಯ, ನಿನಗೆ ವಯಸ್ಸಿದೆ. ಆದ್ರೆ ನಿನ್ನ ಹತ್ರ ದುಡಿಸ್ಕೊಳ್ಳೋ ವಯಸ್ಸು ನನಗಿಲ್ವಲ್ಲ. ಅಯ್ಯೋ ಚೀಚಿ, ಅಂಥ ಮಾತು ಯಾಕೆ ಆಡ್ತಾ ಇದ್ದೀರಾ? ಇದೆ ಬಿಡ್ತೀನಿ, ಹೋಗ್ಲಿ. ನಾನು ಹೇಗೆ ತೀರಿಸ್ಬೇಕು ತಾವೇ ಹೇಳಿ. ನಂಜುಂಡ, ತಲೆ ಓಡಿಸೋದಕ್ಕೆ ತಲೆ ಬೇಕು, ತಲೆ ಹಿಡಿಯೋದಕ್ಕೆ ಏನು ಬೇಡ. ಏನಂತೀಯ ಅಂದ್ರೆ ಸ್ವಲ್ಪ ವಿವರವಾಗಿ ಉಪದೇಶ ಕೊಟ್ರೆ. ನಮ್ಮ ನಮ್ಮಲ್ಲೇ ಇರಲಿ ಈ ಮಾತು, ಒಂದ್ಸಲ ಮಣಿಮಂಜರಿ ಮಂಚದ ಮೇಲೆ ನನ್ನನ್ನು ಮಲಗಿಸು. ನಿನಗೆ ದಸ್ಕತ್ತು ಇಲ್ಲದೆ ಬಡ್ಡಿ ಅಸಲು ಸೇರ್ತು ಅಂತ ಬರ್ಕೊಟ್ಟು ಇವತ್ತೇ ಈಗಲೇ 25,000 ರೂಪಾಯಿ ಕೊಡ್ತೀನಿ. ಒಪ್ತೀರ? ತಮ್ಮ ತೀರ್ಮಾನಕ್ಕೆ ತುಂಬಾ ಸಂತೋಷ, ಬರ್ತೀನಿ ರಾಯ್ರೆ. ಜೀವನದಲ್ಲಿ ದುಡಿಯೋಕಾಗದೆ ತಲೆ ಹಿಡದೇ ಬದುಕಬೇಕು ಅನ್ನೋ ಸ್ಥಿತಿ ನನಗೆ ಬಂದಾಗ ತಲೆಡಿಯೋಕೆ ನಿಮ್ಮ ಹತ್ರಕ್ಕೆ ಬರ್ತೀನಿ. ಅಲ್ಲಿವರೆಗೂ ತಮ್ಮ ತಲೆ ತಮ್ಮ ಕೈಲೇ ಇರಲಿ, ಬರ್ತೀನಿ ತಲೆಡಿಯೋಕೆ. ಬಾಂಜುಂಡಪ್ಪ. ನಮಸ್ಕಾರ. ಬಾ ಕೂತ್ಕೋ. ಏನು ಬಹಳ ದೂರ ಬಂದೆ? ಏನಾದ್ರೂ ಮಾತಾಡುದಿತ್ತ? ಈಗ ನಾನು ಬಂದಿದ್ದು ನಮ್ಮ ತಂದೆಯನ್ನ ಉಳಿಸೋಕೆ ಧನ ಸಹಾಯ ಮಾಡು ಅಂತ ಕೇಳೋಕೆ. ತಲತಲಾಂತರದಿಂದ ತಾ ಅನ್ನೋ ದಾಸಿನ ಕೊಡು ಅಂತ ಕೇಳೋಕ್ ಬಂದಿದೆಯಲ್ಲ ನಿನಗೆ ನಾನೇನು ಹೇಳಿ. ನಮ್ ತಂದೆ ಇಷ್ಟು ವರ್ಷ ನಿನಗೆ ಕೈ ತುಂಬಾ ಕೊಟ್ಟಿದ್ರಲ್ಲಿ ಒಂದ್ ದಿವಸದ ಕೈ ಎತ್ ಕೊಟ್ರು ಸಾಕು, ಇದೆಲ್ಲ ಏನು ಪನ್ನೊಂದಿಂದ ಹೇಳು, ಕೂತ್ಕೋ. ಇವತ್ತೇ ಆಗ್ಬೇಕಾ? ಈಗ್ಲೇ. ಶಿವ ಶಿವ, ಇವತ್ತು ಶುಕ್ರವಾರ, ಈ ಮನೆಯಿಂದ ಲಕ್ಷ್ಮೀನ ಹೊರಗಡೆಗೆ? ಹೌದೌದು, ಒಳಗಡೆ ಬೇಕಾದ ಲಕ್ಷ್ಮೀನ ಹೊರಗ್ ಕೊಡಬಾರ್ದು. ನಿಂಗ್ ಹೇಳ್ಬೇಕಾ? ನಾಳೆ ಬಂದ್ಬಿಡು,
ನಾಳೆ ಅನ್ನೋದೆಲ್ಲ ಗೋಳೆ ಹಾಳೆ. ಹಣ ಸಮೇತಾನೆ ಹೋಗೋದು ನಾನು. ನಂಜುಂಡ, ನಿಮ್ಮಪ್ಪನ ಋಣ ತಿಂದಿದ್ದೀನಿ. ನಿನ್ನನ್ನು ನೋಡಿದ್ರೆ ನನ್ಗೆ ಯಾಕೋ ಅಯ್ಯೋ ಅನ್ಸುತ್ತೆ. ಏನೇ ಆದ್ರೂ ಮಾತ್ ಮಾತೆ. ಅದಕ್ಕೆ ಒಂದು ಬಿಳಿ ಕಾಗದದ ಮೇಲೆ ನಾಲ್ಕು ಕರಿ ಅಕ್ಷರ ಬರೆದು ಬಿಟ್ರೆ ಒಂದ್ ಕಡೆ ಬಿದ್ದಿರುತ್ತೆ. ಏನಂತಿ? ಹಾರಾಳವಾಗಿ. ಯಾಕೆ ಅಂದ್ರೆ ನಮಗೂ ಕಷ್ಟ. ಸೂಳೆ ಕಷ್ಟ ಸುಖಪಟ್ಟವನಿಗೆ ಗೊತ್ತು. ಬದುಕು ಜಟಕಾ ಬಂಡಿ ಬದುಕು ಜಟಕಾ ಬಂಡಿ ವಿಧಿಯ ದರ ಸಾಹೇಬ ಕುದುರೆ ನೀ ಕುದುರೆ ನೀ ಅವನು ಪೇಳ್ದಂತೆ ಪಯಣಿಗರು ಮದುವೆಗೋ ಮಸಣಕೋ ಹೋಗೆಂದ ಕಡೆಗೋಡು ಪದಕುಸಿಯ ನೆಲವಿಹುದು ಮಂಕುತಿಮ್ಮ ಪದಕುಸಿಯ ನೆಲವಿಹುದು ಮಂಕುತಿಮ್ಮ ಪದಕುಸಿಯ ನೆಲವಿಹುದು ಮಂಕುತಿಮ್ಮ ಪದಕುಸಿಯ ನೆಲವಿಹುದು ಮಂಕುತಿಮ್ಮ ಪದಕುಸಿಯ ನೆಲವಿಹುದು ಮಂಕುತಿಮ್ಮ. ಏನು ಕಿಟ್ಟಣ್ಣ, ನಿಮ್ ಭಾವ ಕಾಣಿಸ್ತಿಲ್ಲ. ನೀನೇನಾದ್ರೂ ನೋಡಿದೇನೋ? ಏನ ನಮ್ ಭಾವ ನಿನ್ ಕಾಣಿಸ್ತಿಲ್ವೇ? ಸರಿ, ನಂಗ್ ಗೊತ್ತಿಲ್ಲ. ನಂಜುಣ್ಣು ಬಂದಿಲ್ಲ, ಅವರು ಕಾಣಿಸ್ತಿಲ್ಲ. ಎಲ್ಲಿ ಹೋದ್ರು ಏನೋ? ಚಿಕ್ಕಮ್ಮ ಚಿಕ್ಕಮ್ಮ ಕಟ್ಬೇಕಾದಣ ಸಿಕ್ಬಿಡ್ತು. ಇನ್ನು ಅಪ್ಪ ಏನು ಯೋಚನೆ ಮಾಡ್ಬೇಕಾಗಿಲ್ಲ. ಇಷ್ಟೊಂದಣ ನಿಂಗೆಲ್ಲ ಸಿಕ್ತು? ಪ್ರಿಂಟ್ ಮಾಡ್ಕೊಂಬಂದೆ ಚಿಕ್ಕಮ್ಮ. ಅಪ್ಪ ಎಲ್ಲಿ ಚಿಕ್ಕಮ್ಮ? ನಂಜುಂಡ ಬರೋವರೆಗೂ ನಾನು ಯಾರಿಗೂ ಮುಖ ತೋರಿಸಲ್ಲ ಅಂದವರು. ಈಗ ನೋಡಿದ್ರೆ ಅವರಿಲ್ಲಪ್ಪ. ಚಿಕ್ಕಮ್ಮ ಅಳಬೇಡಿ, ಇಲ್ಲೇ ಎಲ್ಲೋ ಹೋಗಿರಬಹುದು. ಇನ್ನೂ ಸ್ವಲ್ಪ ಹೊತ್ತು ನೋಡೋಣ. ಬರ್ದಿದ್ರೆ ನಂಜುಂಡ, ನಿಂಗೆ ಗೊತ್ತಿಲ್ಲ ನಿಮ್ಮಪ್ಪನ ಸ್ವಭಾವ. ನಂಜುಂಡಪ್ಪ, ದೇವಸ್ಥಾನ ಕೊಳದಲ್ಲಿ ನಿಮ್ಮ ಅಪ್ಪನ ಹೆಣ ತೇಲ್ತಿದೆ. ಅಯ್ಯೋ ನಂಜುಂಡ, ಬನ್ನಿ ಚಿಕ್ಕಮ್ಮ ಬನ್ನಿ. ಕೇಳ್ರಪ್ಪ ಕೇಳ್ರಿ, ಪೇಸ್ಕಾರ್ ಪುಟ್ಟಣ್ಣನವರ ಸ್ವಂತ ಆಸ್ತಿ, ಉಳಿದಿರೋ ಹಜಾರದ ಮನೆ ಹರಾಜಪ್ಪ ಹರಾಜು. ಕೋರ್ಟಿನ ಹುಕುಂ ಪ್ರಕಾರ ಹರಾಜಪ್ಪ. ಖುಷಿ ಇದ್ದವರು ಬಂದು ಕೂಗ್ಬೋದು. ಚಿಕ್ಕಮ್ಮ ಮಾತ್ ಕೊಟ್ಟ ಹಾಗೆ ಮನೆ ಕೆಲ್ಸಕ್ಕೆ ಬಂದ್ಬಿಟ್ಟಿಯ ನಂಜುಂಡ? ನಿಷ್ಠೂರದ ನಂಜುಂಡ ಸತ್ತ. ಇವನು ನಯಾವಿನಯಗಳ ನಾಜುಕಯ್ಯ. ಹೇಳಿದ್ದೆ ತಾನೆ ಸರ್ಕಾರಿ ಕಾಗದ, ಸನ್ಮಾನ ತಗೊಳಕ್ಕೆ ಬಾ ಅಂತ ಬರ್ದಿದ್ದೆ ತಾನೆ. ಸನ್ಮಾನ ಅಲ್ಲ, ನಿನ್ ಸನ್ನಿನ ಮಾನ ತೆಗಿಯೋ ಕಾಗದ. ಅಂದ್ರೆ? ಅಂದ್ರೆ ದೇವದಾಸಿ ಪಟ್ಟ ಕಿತ್ಕೊಂಡಿದೀವಿ. ಅಯ್ಯೋ ಏನ್ ಅನ್ಯಾಯ ಅಲ್ವೇ? ಮತ್ತೆ ಕೊಟ್ಟರೋ ಸವಲತ್ತು ತಾಕತ್ತು ಗಮ್ಮತ್ತು ಎಲ್ಲ ಎತ್ಕೊಂಡಿದೀವಿ. ಅದು ಅಲ್ದೇನೆ ಈ ಮನೆ ಖಾಲಿ ಮಾಡಿ ಪಟ್ಟದಲ್ಲಿರೋ ಮಠ ಸೇರ್ಕೊಂತ ಬರ್ದಿದ್ದಾರೆ. ಕಟ್ಕೊಂಡಿರು ಈ ದೇವದಾಸಿ ಪಟ್ಟ ಬಿಟ್ಬಿಟ್ಟು ಪಟ್ನಾ ಸೇರ್ಬಿಟ್ರೆ ಕೆಟ್ಟ ಹೆಸರು ಬರಲ್ವೇ? ಕೆಟ್ಟು ಪಟ್ಟ ಸೇರು ಅಂತ ಗಾದೆ. ಸೂಳೆಯ ಬಾಳು ಸೊಗಸು ಮೊದಲು, ಕಡೆಗೆ ಬಲು ಹೊಲಸು ಅಂತ. ಎಲ್ಲಿ ಇನ್ನೊಂದ್ಸಲ ಹೇಳು. ಸೂಳೆ ಅಂದ್ರೆ ಕಲಾವಿದ್ರು ಅಂತ ತಿಳ್ಕೋಬಹುದು. ಕಲಾಭಿಮಾನಿಗಳು ಎಲ್ಲಿವರೆಗೂ ಕೈ ಚಪ್ಪಾಳೆ ತಟ್ಟಾ ಇರ್ತಾರೆ ಅಲ್ಲಿವರೆಗೂ ಕಲಾವಿದ ಕೈಲಾಸದಲ್ಲಿರ್ತಾನೆ. ಅವರೇನಾರ ಕೈ ಕೊಟ್ಟು ಕೈ ಬಿಟ್ರು ಇವನಿಗೆ ಕೈಲಾಸ ಎಲ್ಲಿ? ಕೈ ಸಾಲ ಕೂಡ ಕೊಡಲ್ಲ. ಹೆಣ್ಣಿಂದು ಬಣ್ಣದ ಬದುಕು ಥಳುಕು ಬೆಳಕು ಇರುವಾಗಲೇ ಉಳ್ಕೋಬೇಕು.
ಕಳಕೊಂಡ್ಲು ತಲೆ ಮೇಲೆ ಬಂಡೆ ಎಳಕೊಂಡ್ಲು ಅಂತಲೇ ತಿಳ್ಕೋ. ನೀ ಹೇಳೋದೆಲ್ಲ ನಿಜ, ಅದಕ್ಕೆ ಮುಂದೆ ದಾರಿ. ಪರಮಾತ್ಮನ ಮುಂದೆ ಕುಣಿದ್ರೆ ಪುಣ್ಯ ಬರುತ್ತೆ, ಪುಣ್ಯಾತ್ಮನ ಮುಂದೆ ಕುಣಿದ್ರೆ ಪ್ರಸಾದ ಸಿಗುತ್ತೆ. ಅದೆರಡೂ ಸಾಧಿಸಬೇಕಾದ್ರೆ ಇರೋದು ಒಂದೇ ದಾರಿ, ಇರೋದೆಲ್ಲ ಮಾರೋದು, ದೊಡ್ಡೂರು ಸೇರೋದು. ಕಾಲಕ್ಕೆ ತಕ್ಕ ವೇಷ, ವೇಷಕ್ಕೆ ತಕ್ಕ ಭಾಷೆ, ಊರಿಗೆ ತಕ್ಕ ಜೋರು, ಜೋರಿಗೆ ತಕ್ಕ ಜಾರು. ಚೆನ್ನಾಗಿದ್ದೀಯ ಸುನಂದ? ನೀವು? ನಾನು ಚೆನ್ನಾಗಿದ್ದೀನಿ. ಸಖಾರಾಮ್ ಹೇಗಿದ್ದೀಪ್ಪ? ಚೆನ್ನಾಗಿದ್ದೀನಮ್ಮ, ನೀವು? ಚೆನ್ನಾಗಿದ್ದೀನಿ. ಕ್ಷಮಿಸಿ ಮದರ್, ಟೈಟು ಪ್ಯಾಂಟು. ಸಖಾರಾಮ್, ನನಗಂತೂ ತಾಯಿ ಇಲ್ಲ, ಮಾತೃ ಸೇವೆ ಮಾಡ್ತೀನಿ. ಬೇಡ ಬೇಡ, ಹೋಗಿ ಲಗೇಜ್ ತಗೊಂಬ. ಹರಿದಾಸ, ಟಿಕ್ಕಿ ತೆಗೆಯೋದು ಗೊತ್ತೇನೋ, ಲಗೇಜ್ ಎಲ್ಲ ತಗೊಂಡು ಒಳಗಡು. ಏನಂತೆ? ನಾನೇನು ಹೇಳಿಲ್ಲಪ್ಪ, ದೊಡ್ಡಮ್ಮ ಹೇಳಿದ್ ನಾನು ನಿಮ್ಗೆ ಹೇಳಿದೆ, ಇದ್ರ ಮೇಲೆ ನಿಮ್ಮ ಅಪ್ರಾಣೆ. ಸಖಾರಾಮ್, ಈ ಸಾರಿ ನಿನ್ನ ಪ್ರವಾಸದಲ್ಲಿ ವ್ಯಾಪಾರದ ವ್ಯವಹಾರ ಹೇಗಿತ್ತಪ್ಪ? ಅಮ್ಮ, ಒಂದೇ ಮಾತಿನಲ್ಲಿ ಹೇಳಬೇಕು ಅಂದ್ರೆ, ಅಪ್ಪ ಮಗನಿಗೆ ಬಿಡಬೇಕಾದ ಸ್ವತ್ತು ಸಂಪತ್ತು ಅಂದ್ರೆ ಆಸ್ತಿ ಅಲ್ಲಮ್ಮ, ಆತ್ಮೀಯರು. ಅಧಿಕಾರವಲ್ಲ, ಅವಕಾಶ. ಅವರನ್ನ ಉಳಿಸಿಕೊಳ್ಳುವಂತ ಅವಕಾಶವಮ್ಮ. ನಿಮ್ ತಂದೆ ಪದೇ ಪದೇ ಹೇಳ್ತಾ ಇದ್ರು, ಮಕ್ಕಳಿಗೆ ಏನ್ ಕೊಟ್ರು ಕಳ್ಕೊಳ್ತಾರೆ, ಏನ್ ಬಿಟ್ರು ಯಾರಾದ್ರೂ ಕಿತ್ಕೊಳ್ತಾರೆ. ಆದ್ರೆ ಅಯ್ಯೋ ಅನ್ನೋ 10 ಜನ ಬಿಟ್ರೆ ಅದಕ್ಕಿಂತ ದೊಡ್ಡ ಆಸ್ತಿ ಇನ್ನೇನು ಬಿಡ್ಬೇಕು ಗಂಗಾ ಅಂತಿದ್ರಪ್ಪ. ಅಂದಾಗೆ ಇನ್ನೊಂದು ಸಂತೋಷದ ಸುದ್ದಿ ಅಮ್ಮ. ಏನಪ್ಪ ಅದು? ಈ ಸಲ ನಮ್ಮ ಮೈಸೂರು ಸಿಲ್ಕ್ಗೆ ಲಕ್ಷಾಂತರ ರೂಪಾಯಿ ಆರ್ಡರ್ ತಂದಿನಮ್ಮ. ಹೌದಾ? ಅದು ಯಾರ ಅದೃಷ್ಟದ ಫಲ ಗೊತ್ತಾ ಹೇಳು. ಅತ್ತಮ್ಮ, ಹಾಲುಕ್ಕಿದ ವಾಸನೆ ಬರ್ತಾ ಇದೆ, ಎಲ್ಲರೂ ಎಲ್ಲಿ ಹೋದ್ರೆ ಏನೋ, ಹೋಗಿ ನೋಡ್ತೀನಿ. ನಿಜ ಅಮ್ಮ, ಹಾಲೇನೋ ಉಕ್ತು, ಆದ್ರೆ ಉಕ್ಕಿದ್ದು ಆ ಹಾಲಲ್ಲ, ಹಾಲಿನಂತ ಈ ಮನೆ, ಮನೆತನ. ಅದು ನಿನ್ನಂಥ ಪುಣ್ಯಕೋಟಿ ಪುಣ್ಯವತಿಯಿಂದ. ಬರಲೇ ಅತ್ತಮ್ಮ. ಸಖಾರಾಮ್, ಇನ್ನೊಂದು 4-5 ತಿಂಗಳಲ್ಲಿ ನಿಮ್ಮ ತಂದೆ ಈ ಮನೆ ಹುಟ್ಟಿ ಬರ್ತಾರೆ. ಅಮ್ಮ ಹೇಳಿದ್ದು ನಿಜವೇನೆ ಸುನಂದ? ಈ ವಿಷಯ ಮೊದಲೇ ಕಾಗದ ಬರೆದಿದ್ರೆ? ಬರಬೇಕಾದ ಅಡ್ರೆಸ್ ಎಲ್ಲ ಬಿಟ್ಟು ಬರ್ತಾ ಇದ್ರಿ, ಅಮ್ಮ ಅವ್ರ ಗಂಡ ಅಂತ ಅನ್ನಿಸ್ಕೋತಾ ಇದ್ರಿ. ಕರೆದ್ರ ಸಣ್ಣಯ್ಯನವರ? ನಿನ್ ಯಾರು ಕರೀಲಿಲ್ವಲ್ಲ. ಸರಿ ಕಣವ. ಹೋಗಿ ಆ ಶ್ಯಾಮ್ ಸುಂದರ ಹೋದ ನೋಡು. ಅಯ್ಯೋ, ಅವನ್ನ ತೊಲಗಿಸ್ಬಿಟ್ಟೆಲ್ಲ ಬಂದಿದ್ದೀನಿ. ಹರಿದಾಸ್, ಸ್ವಲ್ಪ ಕುಡಿಯಕ್ ನೀರ್ ತಗೊಂಬಪ್ಪ. ತಿನ್ ಕಣವ. ಕುಡಿಯೋಗ ನೀರ್ ಬೇಕಾಗಿತ್ತ ಕಳ್ಳಿ? ಅಕ್ಕಯ್ಯ, ಹಳ್ಳಿಯಲ್ಲಿ ಅಂಬುಲಿಯೋ ಗಂಜಿಯೋ ಕುಡುಕೊಂಡು ಕುಣುಕೊಂಡು ಇದ್ದೀವಿ. ಈ ನಂಜುಣ್ಣ ನಂಬಿ ನಗರಕ್ಕೆ ಬಂದು ಖಾಲಿ ಆಗಿದ್ವಿ. ಇನ್ನು ಕೈಲಿರುವುದು ಮುಗೀತು ಅಂದ್ರೆ, ಕೈಲಿ ಕಟ್ಕೊಂಡು ಬಂದಿದ್ನು ಮಾರಿ ಮುಚ್ಚಿಟ್ಕೊಂಡಿದ್ದು ಮುಗಿಸ್ಬಿಟ್ಟ. ಹಳ್ಳಿಲಿ ಮಳ್ಳಿ ಹಾಕಿದ್ದ ನಂಜುಂಡ ನಗರಕ್ಕೆ ನುಗ್ಗಿ ನಾಜು ಕೈನೇ ಆಗ್ಬಿಟ್ಟ. ಅದು ಯಾರು ಕೇಳಕ್ಕೆಯ? ಅಯ್ಯೋ, ನಂಗೆ ತುಂಬಾ ಭಯವಾಗುತ್ತೆ, ನೀನೇ ಕೇಳು. ಅಯ್ಯೋ, ನನಗೆ ನಾಚಿಕೆ ಆಗುತ್ತೆ. ಅಯ್ಯೋ,
ಹೋಗಿ ಕೇಳತಿಯಾ ಹೋಗು ನಿಗಿದ್ದಿದ್ದು ಹೋಗ ಅಯ್ಯೋ ಅಯ್ಯೋ ಸುಡುಗರ್ ಸಾಲ್ಗಾರನ ಇಲ್ಲ ಬಾಕಿದಾರನೋ ಅಕ್ಕಯ್ಯ ನಂಜುಂಡ ಇನ್ನೂ ಬರ್ಲಿಲ್ಲವಲ್ಲ ಎಲ್ಲಿ ಹೋಗಿರ್ಬೋದು ಎಲ್ಲಿ ಹೋಗ್ತಾನೆ ಇರೋವರೆಗೂ ಎಲ್ಲಿ ಕುಡಿತಿದ್ದ ಕೈ ಖಾಲಿ ಆದ್ರೆ ಕುಡಿಯೋ ಕೈಯಲ್ಲಿ ಹೋಗುತ್ತಾ ಯಾವುದೋ ಚೇಂದಿ ಅಂಗಡಿಗೆ ಚಟ ಕಳ್ಕೊಳಕ್ ಹೋಗಿರ್ಬೇಕು ಹಾಗೆಲ್ಲ ಹೇಳ್ಬೇಡ ಅಕ್ಕಯ್ಯ ಅವನು ಒಳ್ಳೆಯವನು ಒಳ್ಳೆಯವನೋ ಕೆಟ್ಟವನೋ ಏನೋ ಅವನ್ ನಮ್ಮ ಜೊತೆಯಲ್ಲಿದ್ರೆ ನಾಲ್ಕು ಜನ ದೊಡ್ಡ ಸಾಹುಕಾರನ ಪರಿಚಯ ಮಾಡಿಕೊಟ್ಟು ನಮಗೆ ಸಹಾಯವಾಗಿರ್ತಾನೆ ಅಂತ ತಿಳ್ಕೊಂಡು ಅವನ ಜೊತೆಯಲ್ಲಿ ಹಳ್ಳಿ ಬಿಟ್ಟು ನಗರಕ್ಕೆ ಬಂದೆ ಛೇ ಅಂತ ಮಾತು ನನ್ನ ಕಿವಿಯಲ್ಲಿ ಹಾಕ್ಬೇಡ ಅಕ್ಕಯ್ಯ ಎಂಡ ಎಡ್ತಿ ಕನ್ನಡ ಪದಗೊಳ್ಳಂದ್ರೆ ರತ್ನಂಗ್ ಪ್ರಾಣ ಬುಂಡೇನೆತ್ತಿ ಕೊಟ್ಬಿಟ್ಟ ಅಂದ್ರೆ ತಕ್ಕೋ ಪದಗೊಳ್ ಬಾಣ ತಕ್ಕೋ ಪದಗೊಳ್ ಬಾಣ ಎಂಡ ಎಡ್ತಿ ಕನ್ನಡ ಪದಗೊಳ್ಳಂದ್ರೆ ರತ್ನಂಗ್ ಪ್ರಾಣ ಬುಂಡೇನೆತ್ತಿ ಕೊಟ್ಬಿಟ್ಟ ಅಂದ್ರೆ ತಕ್ಕೋ ಪದಗೊಳ್ ಬಾಣ ತಕ್ಕೋ ಪದಗೊಳ್ ಬಾಣ ಕನ್ನಡ ಪದಗಳು ಆಡೋದ್ನೆಲ್ಲ ನಿಲ್ಲಿಸ್ಬಿಡ್ಬೇಕು ರತ್ನ ಅಂತವನೇನಾರಂದ್ರೆ ದೇವ್ರಾದ್ರೇನು ಮಾಡ್ತೀನಿ ಅವನಿಗೆ ಖತ್ನ ಮಾಡ್ತೀನಿ ಅವನಿಗೆ ಖತ್ನ ದೇವ್ರಾದ್ರೇನು ಮಾಡ್ತೀನಿ ಅವನಿಗೆ ಖತ್ನ ಮಾಡ್ತೀನಿ ಅವನಿಗೆ ಖತ್ನ ಆಜ್ಞೆ ಮಾಡು ಐಗೋಳೆಲ್ಲ ದೇವ್ರೇ ಆಗ್ಲಿ ಎಲ್ಲ ಕನ್ನಡ ಸುದ್ದಿಗೇನ್ರ ಬಂದೆ ಮಾನ ಉಳ್ಸೋಕಿಲ್ಲ ಮಾನ ಉಳ್ಸೋಕಿಲ್ಲ ನರ್ಕ ಕಿಳ್ಸಿ ನಾಲ್ಗೆ ಸೀಳ್ಸಿ ಬಾಯ್ ಓಲ್ಸಾಕಿದ್ರೂನೆ ನರ್ಕ ಕಿಳ್ಸಿ ನಾಲ್ಗೆ ಸೀಳ್ಸಿ ಬಾಯ್ ಓಲ್ಸಾಕಿದ್ರೂನೆ ಮೂಗ್ನಲ್ ಕನ್ನಡ ಪದವಾರ್ತಿ ನನ್ ಮನ್ಸನ್ನಿ ಕಾಣೆ ನನ್ ಮನ್ಸನ್ನಿ ಕಾಣೆ ಮೂಗ್ನಲ್ ಕನ್ನಡ ಪದವಾರ್ತಿ ನೀ ನನ್ ಮನ್ಸನ್ನಿ ಕಾಣೆ ನನ್ ಮನ್ಸನ್ನಿ ಕಾಣೆ ಎಂಡ ಹೋಗ್ಲಿ ಎಡ್ತಿ ಹೋಗ್ಲಿ ಎಲ್ಲ ಕೊಚ್ಕೊಂಡು ಹೋಗ್ಲಿ ಎಂಡ ಹೋಗ್ಲಿ ಎಡ್ತಿ ಹೋಗ್ಲಿ ಎಲ್ಲ ಕೊಚ್ಕೊಂಡು ಹೋಗ್ಲಿ ಪರ್ಪಂಚ ಇರೋ ತನಕ ಮುಂದೆ ಪರ್ಪಂಚ ಇರೋ ತನಕ ಮುಂದೆ ಕನ್ನಡ ಪದಗಳು ನುಗ್ಲಿ ಕನ್ನಡ ಪದಗಳು ನುಗ್ಲಿ ಪರ್ಪಂಚ ಇರೋ ತನಕ ಮುಂದೆ ಕನ್ನಡ ಪದಗಳು ನುಗ್ಲಿ ಏನೇ ಅದು ತಾಯಿ ಮಗನ ತಾಂಡ ಬರುತ್ತ್ಯಾ ನೋಡಿ ಈ ಲೋಟ ತುಂಬಾ ನೊರೆ ಹಾಲು ಹಾಕು ಅಂತ ನಿತ್ಯ ಹಾಲು ನೇಣೆತ್ತಾನೆ ನೋಡಪ್ಪ ಹಳ್ಳಿಲಿದ್ದಾಗ ಅಮ್ಮ ದಿನ ಇಂಥ ಲೋಟದಲ್ಲೇ ಎರಡೊತ್ತು ನೊರೆ ಹಾಲು ಕೊಡ್ತಿದ್ಲು ಆದ್ರೆ ಇಲ್ಲಿ ಅದು ಹಳ್ಳಿ ಇದು ದೊಡ್ಡ ಪಟ್ಟಣ ಇದು ಹಳ್ಳಿಲಿ ಹಾಲು ಕುಡಿಯೋಕೆ ಇಲ್ಲಿದು ಮನೆಗೆಲ್ಲ ನೀರು ತುಂಬಿಟ್ಕೊಳ್ಳಕ್ಕೆ ಏನೇ ಇದು ನನ್ನ ಮಗ ಹರಕಲ್ ಬಟ್ಟೆಯನ್ನು ಹಾಕೊಂಡಿದ್ರೆ ನನ್ನ ಶ್ರೀಮಂತಿಗೆ ತಡೆಯುತ್ತೇನೆ ಯಾಕೋ ಹೇಳಲಿಲ್ಲ ನಾನು ನೋಡ್ಲೇ ಇಲ್ಲ ರೀ ಇದು ಹರಿದಿರೋದಲ್ಲ ಹೊಲಿಗೆ ಬಿಟ್ಟಿರೋದು ತಗೋ 500 ರೂಪಾಯಿ ಬೇಕಾದ ಬಟ್ಟೆ ಹೊಲಿಸು ನನ್ನ ಮಗ ಇವತ್ತು ಹಾಕಿದ ಬಟ್ಟೆ ನಾಳೆ ಹಾಕ್ಬಾರ್ದು ನೀನು ಅಷ್ಟೇ ತಗೋ ಗುರು ತಗೊಳ್ಳೋ 100 ರೂಪಾಯಿ ಮಜಾ ಮಾಡಿ ಹೋಗು ಏನು ಅಂದ್ರೆ ಮಗುಗೆ ದುಡ್ಡು ಕೊಟ್ಟು ಯಾಕೆ ಹಾಳು ಮಾಡ್ತೀರಾ ಎಳೆ ವಯಸ್ಸಿನ ಮಕ್ಕಳ ಮನಸ್ಸಿನಲ್ಲಿ ಯಾಕಿಂತ ಭಾವನೆ ಬಿತ್ತಿರ ಇವೆಲ್ಲ ಏನ್ ಮಹಾಶಾಶ್ವತ ಅಂತ ವೇದಾಂತ ಕೈಲಾಗದೇ ಇರೋರು ಕೂಗು ನತದೃಷ್ಟು ನನ್ನ ಮಕ್ಕಳ ನರಳಾಟ ದೈವಿಮಲ ಅದೇ ಹಳೆ ಪುರಾಣ ತಾನೆ ಹಳ್ಳಿಲಿ ಆಸ್ತಿ ಎಲ್ಲ ಮಾಡಿ ಇಲ್ಲಿ ಯಾಕೆ ಬಂದ್ವಿ ಇಂಥದೇನು ಕೊರಗು ಅದಲ್ಲ ಅಂದ್ರೆ ಸ್ವಂತದ್ದು ಅಂತ ಈ ಮನೆ ಒಂದು ಬಿಟ್ರೆ ಇಲ್ಲಿ ಇನ್ನೇನಿದೆ ನಮಗೆ ನೆಮ್ಮದಿ ಹೇಳಿ ಸಂಪಾದನೆಗಿಂತ 1000 ಪಟ್ಟು ಸಾಲ ಅದಕ್ಕೆ ಬೆಟ್ಟದಾಗ ಬೆಳಿತಿರೋ ಬಡ್ಡಿ ನೆನೆಸ್ಕೊಂಡ್ರೆ ನಡ್ಕ ಬರುತ್ತೆ ನಿನಗೆ ನಡ್ಕ ಬರುತ್ತೆ ನನಗೆ ನಗು ಬರುತ್ತೆ ಏ ಹುಚ್ಚಿ ಜೀವನ ಒಂದು ಜೂಜಾಟ ಕಣೆ ಬಂಡವಾಳದಲ್ಲಿ ಗೆಲ್ಲೋದು ಹಾಗೆ ಅದರ ಆಗು ಹೋಗುಗಳು ಆಡೋನಿಗೊಬ್ಬನಿಗೆ ಗೊತ್ತು ಕಾಣೆ ನೋಡಿ ದಣಿಯೋರ್ ನೀವು ದುಡಿಯೋರ್ ನೀವು ಇವತ್ತು ಗಳಿಸ್ತೀರಿ ನಾಳೆ ಬಳಸ್ತೀರಿ ಆದ್ರೆ ಈ ಜೂಜಾಟದ ಈಜಾಟದಲ್ಲಿ ನಾನು ಮುಳುಗಿದ್ರೂ ಸರಿ ನೀವು ಮತ್ತು ನಮ್ಮ ಊರು ಸುಖವಾಗಿ ದಡ ಸೇರಿದ್ರೆ ಸಾಕು ಅದಕ್ಕೆ ಅಲ್ವೇನೆ ನಾನು ಇಷ್ಟು ಕಷ್ಟ ಪಡ್ತಾ ಇರೋದು ಇವತ್ ಹೀಗೆ ನಾಳೆ ಹೇಗಿರ್ತೀವಿ ಅಂತ ನೋಡು ಅಯ್ಯೋ 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 ಏನು ವಿಮ್ರ ನೆಕ್ಲೆಸ್ ನಲ್ಲಿ ಎಣ್ಣೆ ಹಿಡಿದು ಬಿಟ್ಟಿದ್ಯಾಲೆ ಏನೂ ಇಲ್ಲ ನಿನಗೆ ಹೇಗೆ ಗೊತ್ತಾಗಬೇಕು ನೀನು ಹಾಕೊಂಡಿರೋಳು ನಾನು ನೋಡ್ತಾ ಇರೋಣ ಹೇಳ್ಕೊಡು ಶುದ್ಧಿ ಮಾಡ್ತಂದು ಕೊಡ್ತೀನಿ ಬಡ ಬಡ ಇದೆ
योचने ನಂಜುಂಡ ಅಲ್ಲ ನಾಜುಕಯ್ಯ ನಾಜುಕಯ್ಯ ಇದು ಕೈಯಲ್ಲ ಕಾಲು ಹಾಗಂತ ನೀ ನನ್ನ ಮಾತ್ರಕ್ಕೆ ಅದಕ್ಕೆ ನಾನು ಹೈ ಹೀಲ್ ಚಪ್ಪಲಿ ಹಾಕೋಕಾಗುತ್ತೇನೋ ಹಾ ಹೇಳು ಈಗ ನಮ್ಮ ಗ್ರಹಚಾರ ಚೆನ್ನಾಗಿಲ್ಲ ಅದು ಬಿಡು ಮೊದಲಿಂದಲೂ ಚೆನ್ನಾಗಿಲ್ಲ ಯಾವುದು ಅದೇ ನಿಮ್ಮ ಗ್ರಹಚಾರ ಅಂದ್ರೆ ಗ್ರಹದ ಆಚಾರ ಕುಲಗೆಟ್ಟಿದೆ ಅಯ್ಯೋ ತಗೋ ಮುಗಿತು ಈ ಸ್ವರ್ಣ ಸಾನಿ ಸಿರಿ ಸಂಪತ್ತು ಇದು ಸಾಲಲ್ವಾ ಸಾಲ ತೀರ್ಸೋಕೆ ಸರಿ ಮಡಿಮೇಣಿ ಇದಿದ್ದದ್ದ ಕದ್ದದ್ದ ಅಯ್ಯೋ ಬೇಡ ಅಂತ ಪಡ್ಕೊಂಡೆ ಕೇಳಲಿಲ್ಲ ನಿಮ್ಮಪ್ಪ ನಮ್ಮಪ್ಪ ಪರವಾಗಿಲ್ವೇ ಪರಮಾತ್ಮನ ಗರ್ಭಗುಡಿನೆಲ್ಲ ಗುಡಿಸಿ ಗುಡಿಸಿ ತಂದು ನಿನ್ನ ಮನೆ ತುಂಬಿಸ್ದ ಹಾಗಾದ್ರೆ ಇದುವರೆಗೂ ಇಲ್ಲಿ ತಿಂದು ಅರಗಿಸಿದ್ದು ಆ ದುಡ್ಡೆ ಏನು ಇದೇ ಕೊನೆದು ಕಣೆ ಸ್ವರ್ಣಿ ಅಂತ ಕೊಟ್ಟು ಕಣ್ಣು ಮುಚ್ಚಿಕೊಂಡ್ರು ನಿಮ್ಮಪ್ಪ ದೇವರಂತ ಆದಣಿ ಸರಿ ಇದರಲ್ಲಿ ಒಂದು ಅಪಾಯ ಇದೆಯಲ್ಲ ಅಪಾಯ ಏನದು ಏನಿಲ್ಲ ಕಾಕಿ ಬಟ್ಟಿಯವರ ಕಣ್ಣಿಗೆ ಬಿದ್ರೆ ಕಳ್ಳಮಾಲೆ ಇಟ್ಕೊಂಡಿದ್ದಕ್ಕೆ ಕಠಿಣ ಶಿಕ್ಷೆ ಆಗುತ್ತೆ ಅಯ್ಯೋ ನಿನ್ನ ಕೈಗೆ ಬಿದ್ದಿದ್ದೀನಿ ಹಾಲ್ಗಾದ್ರೂ ಹಾಕು ನೀರ್ಗಾದ್ರೂ ಹಾಕು ಹೆದರಬೇಡ ಹಾಲ್ಗೆ ಹಾಕೋ ನೀರಿಗೆ ಹಾಕ್ತೀನಿ ಅಕ್ಕಯ್ಯೋ ನಾನು ಕಾಯ್ತಿದ್ದದ್ದು ಇದಕ್ಕೆ ನಂಜುಂಡನ್ನ ನಾಜುಕೈನ್ ಮಾಡಿದ್ಯಲ್ಲ ನೋಡ್ತೀರಿ ಮುಂದೆ ನಿನ್ನ ನಾನೇನು ಮಾಡ್ತೀನಿ ನೋಡ್ತೀರಿ ನೋಡಬಹುದಾದ್ರೆ ಅದೇನು ಅಂತ ನಾನು ನೋಡಬಹುದಾ ನೀನಾ ನೋಡು ಮನೆ ಮಡದಿ ಮಕ್ಕಳು ಎಲ್ಲರನ್ನು ಮರೆತು ಸೂಳೇನೋ ಸುಖಕ್ಕೆ ಸೋತು ಸತ್ತೋರ ಸಾಯೋರ ಸಮಾಧಿ ಮೇಲಿನ ಮಣ್ಣು ಈ ಹೊನ್ನು ಬೇಡ ಬೇಡ ಸೂಳೇನು ಪದ ಪಟ್ಟ ಖಂಡಿತ ನನಗೆ ಬೇಡ ನಿಜ ನಿನಗೆ ಬೇಡ ಆದರೆ ಅಕ್ಕಯ್ಯನಿಗೆ ಬೇಕು ನನ್ನ ಗುಟ್ಟಾಗಿ ಕರೆಯೋ ಎಷ್ಟೋ ಗೌರವಸ್ತ್ರೀಗೆ ಬೇಕು ಸುಖಪಟ್ ಮೇಲೆ ಬಹಿಷ್ಕಾರ ಹಾಕೋ ಸಮಾಜಕ್ಕೆ ಬೇಕು ಅಷ್ಟೇ ಅಲ್ಲ ನಿನ್ನ ಸಮಸ್ಯೆ ಅಂತ ಹೇಳಿ ಸಂಜೆ ಆದಮೇಲೆ ನಿನ್ನೇ ಬಯಸಿ ಬರೋ ಸಮಾಜ ಸುಧಾರಕರಿಗೆ ಬೇಕು ಸಾಕು 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 ಆ ಹೊಡೆದ ಹಣದಲ್ಲಿ ಬಾಳೋಕ್ಕಿಂತ ದುಡಿದು ಬದುಕೋಣ ಅದಕ್ಕೆ ನಾನು ಹೇಳಿದ್ದೆ ದಾರಿ ಅಲ್ಲ ನನ್ನ ದಾರಿನೇ ಬೇರೆ ತಗೋ ಏನದು ಗೆಜ್ಜೆ ತಾಳ ಅದು ಕಾಣ್ತಾ ಇದೆ ಆದರೆ ಅದರ ಅರ್ಥ ಕಟ್ಟು ಗೆಜ್ಜೆ ತಗೋ ತಾಳ ಗೆಜ್ಜೆ ನಂದು ತಾಳ ನಂದು Thank you.
ಸಾವುಕಾರ್ರೆ, ನಮ್ಮ ಅಕ್ಕಯ್ಯ ಅಮ್ಮಯ್ಯನ ಬಂಗ್ಲೆ ಒಳ್ಳೆ ಇಂದ್ರಲೋಕದ ಅಮರಾವತಿ ಇದ್ದಾಗಿದೆಯಪ್ಪ. ನೀವ್ ಅಲ್ಲೂ ಕಂಟ್ರಾಕ್ಟ್ ಕೆಲ್ಸಕ್ ಕೈ ಹಾಕಿರೋ ಹಾಗೆ ಕಾಣಿಸುತ್ತೆ. ಮಾಡಿ ಲಗಾಯಿಸಿ. ಏನ ನಾವಿಲ್ಲಿ ಬದುಕಿ ಬಾಳ್ತಾ ಇರೋದು ನಿನಗೆ ಇಷ್ಟ ಇಲ್ವಾ? ಮತ್ತೇನ್ರಿ ನೀವು ಒಳ್ಳೆ ಇಂದ್ರಲೋಕದಿಂದ ನೋಡ್ಕೊಂಡು ಇಳಿದು ಬಂದವರಾಗಿ ಮಾತಾಡ್ತಾ ಇದ್ದೀರಿ? ಅದು ನಮ್ ರೂಢಿ. ಸರಿ ಸರಿ ಬಿಡಿ, ನೀವಿನ್ನೂ ಕಲ್ಪನಾ ಲೋಕದಲ್ಲೇ ಇದ್ದೀರಿ ಅಂದಾಗಾಯ್ತು. ಬನ್ನಿ ಬನ್ನಿ ಈ ಲೋಕಕ್ಕೆ ಅಕ್ಕಯ್ಯ. ಏನಣ್ಣಯ್ಯ ನೋಡು ಯಾರು ಹಿಡ್ಕೊಂಬಂದಿದ್ದೀನಿ? ಯಾಕೆ ಗುರುತು ಗೊತ್ತಾಗಲಿಲ್ಲ ಅನಕ್ಕಯ್ಯ? ಇವರು ನಮ್ಮೂರ್ ಕಾಂಟ್ರಾಕ್ಟ್ರು, ಸಾವುಕಾರ ವಸಂತ್ ಶೇಖರ್ ರಾಯರು. ಓ ವಸಂತ್, ನಮಸ್ತೆ. ಹೌ ಡು ಯು ಡು? ಹೌ ಇಸ್ ಯುವರ್ ವೈಫ್? ಅಯ್ಯೋ 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 ಅಯ್ಯೋ, ರೀ ರೀ ಏನಾಗೋಯ್ತ್ರಿ ಸಾವುಕಾರ್ರೇ? ರೀ ಅಮರಾವತಿ ಕಾಂಟ್ರಾಕ್ಟ್ ಸಿಕ್ಕೇ ಬಿಡ್ತೇನ್ರಿ ಸಾವುಕಾರ್ರೇ. ರೀ ನಾಜೋಕಯ್ಯ, ಸದ್ಯ ನಾನ್ ಗೆದ್ದೆ. ನಮ್ಮ ದೇಶಕ್ಕಿಂತ ಒಳ್ಳೆ ಕಾಲ ಬರುತ್ತೆ ಅಂತ ನಾನು ಅನ್ಕೊಂಡೇ ಇರ್ಲ ಅಲ್ವೇ. ನಮ್ಮೂರಿನ ದೊರ್ಸಾನಿ ಸ್ವರ್ಣಿ ಪಟ್ಟಣಕ್ಕೆ ಬಂದು ನಡೆ ನುಡಿ ಎಲ್ಲಾ ಏರ್ಪೇರು, ಉಲ್ಟಾ ಸೀದಾ. ಏನ್ ಸ್ವರ್ಣಮ್ಮ? ಓ ಮೈ ಗಾಡ್, ಅಮ್ಮ ಅನ್ಬೇಡಿ, ಸ್ವರ್ಣ ಅನ್ನಿ ಸಾಕು. ಈಗ ಅರ್ಥವಾಯ್ತೆ ಸಾವುಕಾರ್ರೇ, ನಮ್ಮೂರು ದೇವದಾಸಿರು ಅಂದ್ರೆ ದೇವತಾಸ್ತ್ರೀಯರು ಕಣ್ರಿ, ದೇವತಾಸ್ತ್ರೀಯರು. ಈ ಕ್ಯಾಬ್ರೆ ಬಾಬ್ರೆ ಬಾಪ್ತಲ್ಲ. ಅಕ್ಕಯ್ಯ ನೀನುಂಟು, ರಾಯರ್ ಗಂಟು, ಅಕ್ಕ ನೆಂಟು. ಅಯ್ಯೋ ಅಕ್ಕಯ್ಯ, ಸಾಯಂ ಸಂಧ್ಯಾ ಒಂದನೆ ಸಮಯ, ಸಂಧ್ಯಾ ಒಂದನೆ ಮುಗಿಸಿ ಬಂದ್ ಮಾಡ್ತೇನೆ. ಇಲ್ಲಿ ಕೂತ್ಕೋ, ಇಲ್ಲಿ ಕೂತ್ಕೋ. ಪರವಾಗಿಲ್ಲ, ನಾಜೂಕಯ್ಯ ಹೇಳ್ತಾ ಇದ್ದಾನೆ. ರಾಯರೇ ನೀವು ಅಂತಂದ್ರೆ ಸ್ವರ್ಣನಿಗೆ ಪಂಚಪ್ರಾಣ ಅಂತ. ನೀನೇನಂತೀಯ? ಪ್ರೈವೇಟ್ ರೂಮ್ ಹೋಗೋಣ ಬನ್ನಿ. ಬಹಳ ಇಂಪಾಗಿತ್ತು. ನಾಟ್ಯ ಇಂಪಾಗಿತ್ತ? ಹೌದು ಇಂಪಾಗೇ ಇತ್ತು. ಯಾಕೆಂದ್ರೆ ಹಾಕೋ ತಾಳ ಹೆಚ್ಚು ಕಮ್ಮಿ ಆಗಿದ್ದಿದೆ. ಗೆಜ್ಜೆ ಕೇಳಕ್ಕಾಗ್ತಿತ್ತ, ಹೆಜ್ಜೆ ನೋಡಕ್ಕಾಗ್ತಿತ್ತ? ಹಾಗಾದ್ರೆ ಇವತ್ತು ನೀನು ನನ್ನ ಹೆಜ್ಜೆಯನ್ನು ನೋಡಿಲ್ಲ, ಹೆಜ್ಜೆಯನ್ನು ಕೇಳಿಲ್ಲ. ಇರಬಹುದು, ನಿಜ, ಹೆಜ್ಜೆಯನ್ನು ನೋಡಿಲ್ಲ, ಗೆಜ್ಜೆನು ಕೇಳಿಲ್ಲ. ಆದ್ರೆ ತಾಳ ಮಾತ್ರ ಬಿಟ್ಟಿಲ್ಲ. ಯಾಕೆ? ಯಾಕೆ ಅಂದ್ರೆ ಕಡೆಗೆ ಉಳಿಯೋದೇ ಎರಡು ನನ್ನ ಕೈಗೆ ಅಂತ ಗೊತ್ತು. ಆ ನಂಬಿಕೆ ನನಗಿಲ್ಲ. ಓಹೋ, ನೀನು ಇದಕ್ಕೂ ಪಾಲಿಗೆ ಬರ್ತೀಯ ಅಂತ ನನಗೆ ಗೊತ್ತಿರಲಿಲ್ಲ. ಅದು ಸರಿ, ಇವೆರಡೂ ಸೇರೋದು ಯಾವಾಗ? ಇವರಡ ನಮ್ಮಿಬ್ಬರು ಬಾಳಲ್ಲಿ ತಾಳ ಒಂದಾದಾಗ. ಇಲ್ಲ, ಅದು ನಮ್ಮಿಬ್ಬರ ಬಾಳಲ್ಲಿ ಸಾಧ್ಯವೇ ಇಲ್ಲ. ಹಾಗಾದ್ರೆ ನಮ್ಮಿಬ್ಬರ ಬದುಕಿಗೆ ಅರ್ಥವೇ ಇಲ್ಲ. ಅರ್ಥವೇನು ಇದೆ, ಆದರೆ ಅದು ನನಗೆ ಮಾತ್ರ ಅರ್ಥವಾಗಿಲ್ಲ. ಅರ್ಥವಾಗದಿದ್ದರೆ ಅಪಾಯ ಇಲ್ಲ ಬಿಡು. ನಂಜುಂಡನಾಗಿ ನಮ್ಮ ಮನೆಗೆ ಬಂದೆ, ಆದ್ರೆ ನಾಜೂಕಯ್ಯನಾಗಿ ಯಾಕೆ ನಿಂತಿದ್ದೀಯೋ? ನಿನ್ನಷ್ಟೇ ಸುಂದರವಾದ ಪ್ರಶ್ನೆ ಕೇಳಿದೆ ಮಣಿಮಂಜರಿ. ನಿಮ್ಮ ಮನೆತನದ ಪಾಪಕ್ಕೆ ಬಲಿಯಾದ ನಮ್ಮ ಮನೆಯ ನಂಜು ಉಂಡ ನಾನು ಇಲ್ಲಿಗೆ ಬಂದಾಗ ನಂಜುಂಡನಾಗೇ ಇದ್ದೆ. ಆ ಉರಿಯೇ ನನ್ನಲ್ಲಿ ಉಳಿದಿದ್ದರೆ ಇವತ್ತು ಇಲ್ಲಿ ಏನೂ ಉಳಿಸ್ತಿರ್ಲಿಲ್ಲ ನಾನು.
ಆದರೆ ಆ ನನ್ನ ನಂಜು ನಿನ್ನ ರೂಪ ಕಲೆಗೆ ತಲೆಬಾಗಿ ಮಂಜಿನ ಹಾಗೆ ಕರಗಿ ಕಣ್ಣೀರಾಗಿ ಹರಿದೋಯ್ತು ಕಣ್ಣೀರಾಗಿ ಹರಿದೋಯ್ತು ಇದುವೇ ಇದು ಕನಸು ನನಸು ಸುಳಿದು ತಿನ್ನುವ ಈ ಸೂಳೆ ಮನೇನಾ ತೊಳೆದು ತುಳಿಬೇಕು ಅಂತ ಬಂದ ನಾನು ಇಲ್ಲ ಇಲ್ಲೇ ಉಳಿದು ಬಾಳ್ಬೇಕು ಬಾಳಿ ಬೆಳಗಿಸಬೇಕು ನಿನ್ನ ರಂಗಮಂಚದ ಮೇಲೆ ಅಂತ ಎಲ್ಲ ಹಂಗು ತೊರೆದು ನಿಂತಿರೋದು ನಂಬಲಿ ಹೇಳು ಈ ನಿನ್ನ ಮಾತನ್ನು ನಾ ನಂಬಲಿ ಅದು ನಿನ್ನ ಇಷ್ಟ ಯಾಕೆ ಅಂದ್ರೆ ನನಗೆ ಆಣೆ ಮಾಡಿ ಅಭ್ಯಾಸವಿಲ್ಲ ಪ್ರಮಾಣ ಮಾಡಿ ಪರಿಚಯವಿಲ್ಲ ನನ್ನ ಸ್ವತ್ತು ಸಂಪತ್ತು ನೀತಿ ನಿಯತ್ತು ಎಲ್ಲ ನೋಡು ಇನ್ನೂ ನಿರ್ಭಯವಾಗಿ ನುಡಿತಿರೋ ಈ ನಾಜುಕೈನ ನಾಜುಕಾದ ನಾಲಿಗೆ ಒಂದೇ ಈಗ ನಮ್ಮಿಬ್ಬರ ಬಾಳತಾಳ ಒಂದೇ ಆಯ್ತು ಹೌದು ಇನ್ನು ಮುಂದೆ ನೀನು ನನಗೆ ನಾಜುಕೈ ಅಲ್ಲ ಅಲ್ಲ ಅಣ್ಣ ಅಣ್ಣ ಮತ್ತೆ ಯಾವಾಗ್ಲೂ ನನ್ನ ಡಾರ್ಲಿಂಗ್ ದರ್ಶನ ನಾಳೆ ಸಂಜೆಗೆ ಓ ಗುಡ್ ಲಾಟ್ ಆಫ್ ಮನಿ ಇಷ್ಟೊಂದು ಹಣ ನನಗೇಕೆ ಡಾರ್ಲಿಂಗ್ ಏನಿದೆ ಮಹಾಗೋಪಾಳ 10,000 ಇರಬಹುದಲ್ಲ ಅಷ್ಟೇ ನೋಡು ಸರ್ನ ಇಂಥ ಕಾಲದಲ್ಲಿ ಇಷ್ಟು ದೊಡ್ಡ ಬಂಗಲೆಯಲ್ಲಿ ವಾಸ ಮಾಡೋ ರಾಣಿ ನೀನು ಇಷ್ಟು ಇಲ್ಲ ಅಂತಂದ್ರೆ ಜೀವನ ಮಾಡೋದು ಬಹಳ ಕಷ್ಟ ನೋಡು ಸ್ವರ್ಣ ಮಣಿಮಂಜರಿ ಹೆಸರಿನಲ್ಲಿ ನಾಳೆನೆ ಇಂಪೋರ್ಟೆಡ್ ಕಾರನ್ನು ಬುಕ್ ಮಾಡಿದ್ದೀನಿ ಹಾಗೇನೇ ಅದೇನೋ ನಾಜುಕಯ್ಯ ಹೇಳ್ತಾ ಇದ್ದ ಬ್ಯಾಲೆ ಗಿಲೆ ಮಾಡಬೇಕು ಅಂತ ಅದಕ್ಕೆ ಎಷ್ಟೇ ಖರ್ಚಾಗ್ರಿ ನಾನು ಬಯಸ್ಕೊಂತೀನಿ ತರಾತುರಿ ಮಾಡು ಬರ್ಲ ಬರ್ತೀನಿ ಭಲೇ ಮಜಾದಾರಿ ಮನುಷ್ಯ ಓ ಮೈ ಗಾಡೆಸ್ ದೇವಿ ಈ ರಾಯರ ಕೈ ಲಕ್ಷಗಟ್ಟಲೆ ಎಣಿಸ್ಲಿ ಅದೆಲ್ಲ ನನ್ನ ಕೈಗೆ ಸಿಗ್ಲಿ ಅಥಾತು ಬ್ರಹ್ಮ ಜಿಜ್ಞಾಸಾ ಎಚ್ಚರ ತಾರ ಎಚ್ಚರ ಮೈ ಮೇಲೆಚ್ಚರ ಮನಸ್ಸಿನ ಲೆಚ್ಚರ ರೀತಿಯ ಲೆಚ್ಚರ ನೀತಿಯ ಲೆಚ್ಚರ ಮಾಸತಿ ಅನಸೂಯ ತನಯ ಸ್ನಾತಕ ಚಂದಿರ ಆತ್ರೇಯ ಎಚ್ಚರದಿಂದಿರು ಯುವಕ ಮರಳಿ ಮರಳುವ ತನಕ ಎಚ್ಚರ 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 Thank you.
ಸೂರ್ಯಗೈದ ಚೆಲುವೈಯಲ್ಲಿ ಸಂಯಮ ಬಾಹಿರ ಸ್ನೇಹ ಸದರ ಘೋರ ಪಾಪ ಪ್ರಖರ ಘೋರ ಪಾಪ ಪ್ರಖರ ಮೀರಿದ ವಯಸ್ಸಿನ ಮುದಿ ಪುರುಷ ಕಳಚುವೆ ತಾಳು ಕೋತಿ ತಾನ್ ಕೇಳೋದು ಅಲ್ದೆ ವನಾನು ಸುಡ್ತಂತೆ ಹಾಗ್ ಮಾಡ್ಬಿಟ್ಟೆಲ್ಲೋ ಶ್ಯಾಮ್ ಹೋಗ್ಲಯ್ಯ ನೀನ್ ಮಾತತ್ತೆ ನಾನು ಕೋತಿನೇ ಹಾಕ್ತೀನಿ ಆದ್ರೆ ಸುಡೋದಕ್ಕೆ ಮರಹ ತೋರಿಸು ಮನಮಹತ್ವಾಸರು ಶ್ಯಾಮ್ ನಾನ್ ಕಲಾಕ್ಷೇತ್ರದಿಂದ ಕರೆಕ್ಟ್ ಆಗಿ ಅವಳು ಕಾರ್ ಹಿಂದೆ ಫಾಸ್ಟ್ ಆಗಿ ಬಂದೆ ನೀನ್ ತಿರುಗಿಸು ಅಂದೆ ಆ ಕಾರ್ ಮಿಸ್ ಆಯ್ತು ನೀನು ಮೇನ್ ರೋಡ್ ಮನುಷ್ಯ ಆ ಮುಂಡೆ ಅವು ಗಲ್ಲಿ ಘಟ ಆಡದು ಅವ್ರ ರಸ್ತೆ ನನಗ್ ಗೊತ್ತೇ ವಿರಹ ನಿನಗೇನು ಗೊತ್ತು ಪರಿಚಯ ಇಲ್ದವ್ರ ವಿಷಯದಲ್ಲಿ ಹಗುರವಾಗಿ ಮಾತಾಡಬಾರದು ಆ ಕಲಾದೇವಿಯಲ್ಲಿ ಕಳಂಕದ ಮಾತೆ ಛಚ ಅಯ್ಯ ಇಂಥ ತಳುಕು ಬೆಳಕಿನ ಹೆಣ್ಣುಗಳ ಕಲೆ ನಿನ್ನಂಥವ್ನು ಹಿಡಿಯೋಕಾಕಿರೋ ಬಲೆ ಸುಮ್ನಿರೋ ಸಾಕು ಲೋಕನೆಲ್ಲ ನಿನ್ನ ನೋಟದಲ್ಲೇ ನೋಡ್ಬೇಡ ನೃತ್ಯ ಸಂಗೀತ ಎಲ್ಲಾರ ಸುತ್ತು ನಿಜ ಹೀಗಿವರೆಲ್ಲ ಬಳಸೋ ಹೊತ್ತಿಗೆ ಈ ಸೂಳೆಯರ ಸರಗಳ ಸೇರ್ಕೊಂಡಿತ್ತು ಲವ್ ಯಾವ ಬಾಯಲ್ಲಿ ಆ ದೇವಿನ ಸೂಳೆ ಅಂತೀಯ ಸಖಾರ ಸೂಳೆಗೂ ಸಂಸಾರಿಗೂ ವ್ಯತ್ಯಾಸ ಏನು ಗೊತ್ತೇ ಹೋರೆ ನೋಟವ ಬೀರಿ ಹೋರೆ ನೋಟವ ಬೀರಿ ವೈಯಾರವನು ತೋರ್ವ ವಲಪು ಒಲುಮೆಗಳೆಲ್ಲ ಸಂಸಾರಿಗಲ್ಲ ಮುರುಕು ಕುಲುಕುಗಳಿಂದ ಮನವ ಕಲಕುವ ಚೆಲ್ವ ಥಳುಕು ಬಳುಕುಗಳೆಲ್ಲ ಸಂಸಾರಿಗಲ್ಲ ನಡುಬೀದಿಯೋಳ್ ನಿಂತು ನೆರೆಯವರ ಕಡೆ ನೋಡಿ ನಲಿದು ನಡೆಯುವ ಟಿವಿ ಸಂಸಾರಿಗಲ್ಲ ಕಣ್ಮನವ ಕೋರೈಪ ಕಣ್ ಮನವ ಕೋರೈಪ ಕಾಮಿನಿಯಳ ರೂಪ ಕಾಂಚನ ಕಲಾಪವೈ ಕಾಂಚನ ಕಲಾಪವೈ ಸಂಸಾರಿಯಲ್ಲ
ಯಾಕೋ ಕಿತ್ಕೊಂಡೆ ಹತ್ತು ರೂಪಾಯಿ? ಹಾಗಲ್ಲ, ಮುಂಡೆವು ನಾಳೆ ಹತ್ತು ರೂಪಾಯಿ ಚಿಲ್ಲರೆ ಸಿಕ್ಕದೆ ಪರದಾಡಬಾರ್ದು ಪಾಪ ಅಂತ, ಅದಕ್ಕೆ ನೀನು ಶುದ್ಧ ಮದ್ದು ಅನ್ನೋದು. ಯಾಕೋ ಅವರ ಬೆಲೆನೇ ಹತ್ತು ಪೈಸ ಹಾಕ್ಬಿಟ್ಟ, ಹತ್ತು ರೂಪಾಯ ನಾನು ಕೊಟ್ಟ ಬೆಲೆ ಅವ್ರಿಗೆಲ್ಲ ಕಣೋ, ಅವರು ಹಾಡಿದ ಸಾಹಿತ್ಯಕ್ಕೆ. ಅದನ್ನ ಬರೆದವನು ಬದುಕಿದ್ದಿದ್ರೆ ಬಂಗಾರದಲ್ಲಿ ತೂಗ್ತಿದ್ದೆ. ಸಖಾರಾಮ್, ಅಲ್ಲಿ ನೋಡು ಮುಣಿಮಂಜರಿ ಕಾರು ಆ ಬೀದಿಯಿಂದ ಬಂದು ಈ ಕಡೆ ತಿರುಗಿತು. ಅವಳ ಮನೆ ಇಲ್ಲೇ ಎಲ್ಲೋ ಇರಬೇಕು, ನೀನು ಇಲ್ಲೇ ಇರು, ನಾನು ನೋಡ್ಕೊಂಡು ಬಂದ್ಬಿಡ್ತೀನಿ. ಶ್ಯಾಮ್, ಶುಭ ಕಾರ್ಯಕ್ಕೆ ಹೋಗುವ ತಡೆಯಬಾರದು. ಐ ಆಮ್ ಸಾರಿ, ನೋಡ್ಲಿಲ್ಲ. ಡೋಂಟ್ ಸೇ ಸಾರಿ, ಫೀಲ್ ಸಾರಿ. ಏನೋ ನಿನ್ನ ಅವತಾರ ಬದಲಾಯಿಸಿದ್ರು, ಅಭ್ಯಾಸ ಬದಲಾಯಿಸಲಿವೇನೋ. ನಂಜುಂಡ, ಏ ಆ ನಂಜುಂಡ ಯಾವತ್ತೋ ನೆಗೆದು ಬಿದ್ದ. ಅದಲ್ಲ, ಏನು ನಿನ್ನ ಹನ್ನೊಂದನೇ ಅವತಾರ ಯಾವ ವಂಶೋದ್ಧಾರಕ್ಕೆ? ನೋಡ ನಂಜುಂಡ, ಹುಡ್ತಾನೆ ಯಾರು ಒಳ್ಳೆಯರು ಕೆಟ್ಟವರು ಆಗೋಲ್ಲ, ಅಂತೂ ಸಾಯೋ ಹೊತ್ತಿಗೆ ಏನೋ ಒಂದಾಗ ಸಾಯ್ತಾರೆ. ಅದಕ್ಕೆ ಸರಿ, ಏನಮ್ಮ ಆ ಮನೆ ಕಣೆ ನಿನ್ ಕಣ್ಣು? ಹೌದು, ಅದು ಯಾರ ಮನೆ ಅಂತ ನಿಂಗೆ ಗೊತ್ತಾ? ಗೊತ್ತು. ಯಾರ್ದು? ಅದು ಯಾರು ಕಟ್ಸಿದ್ರು ಅವರದ್ದೆ. ಹಾಗಲ್ಲಪ್ಪ, ಆ ಮನೆ ಯಜಮಾನ್ರು ಯಾರು ಅಂತ. ಹೆಂಗಸರು? ನೀನು ಅಲ್ಲಿಂದಲೇ ಮುಂದೆ ಮತ್ತೆ? ಆ ಹೆಂಗಸರು ಮ್ಯಾನೇಜ್ಮೆಂಟ್ ನೋಡ್ಕೋತಿರೋನು, ನಾನು ಒಬ್ಬ ಗಂಡಸು. ಅಯ್ಯಯ್ಯ, ನೀನಾತರ ಗಂಡಸು? ಮನೆ ತರಸ್ಥರ ಮನೇಲಿ ಹುಟ್ಟಿ ಮನುಷ್ಯನಾಗಲಿಲ್ಲ. ಸೂಳೆ ಮನೆ ಸೇರಿದ್ರು ಸುಖ ಆಗ್ಲಿಲ್ಲ. ನನ್ನ ಬಾಳೆ ಹಾಗಾಗೋಯ್ತು. ಸರಿ, ನಿಂದೇನು? ನಂದು ನಿಂದು ಒಂದೇ ವ್ಯತ್ಯಾಸ ಇಷ್ಟೇ, ನೀನು ಬದುಕಿದ್ದವನು ಕೆಟ್ಟೆ, ನಾನು ಕೆಟ್ಟಿದ್ದವನು ಬದುಕದೆ. ಆ ನಂಜುಂಡ, ಈಗ ನಾಜೋಕಯ್ಯ. ನೀನು ನಾಚೋಕೈನಾಗಿರು, ನಾನು ಶ್ಯಾಮ್ ಸುಂದರ ಆಗಿರ್ತೀನಿ. ಒಬ್ಬರೊಬ್ರು ಬಿಟ್ಕೊಟ್ಟು ಇನ್ನೊಬ್ಬರಿಗೆ ಇಕ್ಕಟ್ಟು ಮಾಡಿ ನಾವು ಎಕ್ಕಟ್ಟು ಹೋಗೋದು ಬೇಡ. ಏನಂತೀ? ನೀನ್ ಮನುಷ್ಯ ಅಲ್ಲ ಅಂತೀರಿ. ಕೂಡ ರಸ್ತೆ ಹತ್ರ ಕೈಮರ ನಿಲ್ಲಿಸ್ ಬಂದಿಲ್ಲ ನನ್ನ. ಎಕ್ಸ್ಕ್ಯೂಸ್ ಮೀ, ಇವರು ನಮ್ಮ ಶ್ರೀಮಂತರು ಸಖಾರಾಮರಾಯರು ಅಂತ. ಅದೇ ನಮ್ಮ ಶ್ರೀಮಂತರು ನಿಮ್ಮ ಮನೆ ಕಡೆ ಬರಬೇಕು ಅಂತ. ಸರಿ, ಗೊತ್ತಾಯ್ತು. ತಮ್ಮಂತ ಶ್ರೀಮಂತರಿಗೆ ನಮ್ಮ ಮನೇನೆ ಕಡೆ. ಮ್ಯಾಚಸ್ ಪ್ಲೀಸ್. ಸಿಗರೆಟ್ ಪ್ಲೀಸ್. ಇವರು ನಮ್ಮ ಶ್ರೀಮಂತರು ನಿಮ್ಮ ಮನೆ ಕಡೆ ಅದೇ ಬರಬೇಕು ಅಂತ ಬಹಳ ಅಪೇಕ್ಷೆ ಪಡ್ತಾ ಇದ್ದಾರೆ ಧಾರಾಳವಾಗಿ. ಅಯ್ಯೋ ಅಯ್ಯೋ ಅಯ್ಯೋ, ನಮ್ಮ ಮನೆ ಅಂದ್ರೆ ಮಣಿಮಂಜರಿ ಅಂಡ್ ಕಂಪನಿ ಅನ್ಲಿಮಿಟೆಡ್ ಅಂತ. ಹಾಗೆಂತ ಬೋರ್ಡ್ ಹಾಕಿಲ್ಲ ಎಲ್ಲಿ? ನಮ್ಗೆ ಇನ್ನು ಸಾಕಾದಷ್ಟು ಶೇರ್ ಹೋಲ್ಡರ್ಸ್ ಭರ್ತಿ ಆಗ್ಲಿಲ್ಲ, ಲಿಮಿಟೆಡ್ ಮಾಡಿಸ್ಲಿಲ್ಲ, ಬೋರ್ಡ್ ಹಾಕ್ಲಿಲ್ಲ. ನಾವ್ ಎಷ್ಟೊತ್ತಿಗೆ ಬರಬೇಕು, ಏನೇನ್ ತರಬೇಕು? ಶೇರ್ ಅಮೌಂಟ್ ನೀವು ಅಮೌಂಟ್ ತರದಿದ್ರು ಪರವಾಗಿಲ್ಲ, ನಾವು ಕಿತ್ಕೋತೀವಿ. ಅಂದ್ರೆ ತಾವೆಷ್ಟೊತ್ತಿ ಬೇಕಾದ್ರೂ ಬರಬಹುದು, ಯಾಕೆಂದ್ರೆ ನಮ್ದು ಲೇಬರ್ ಆಕ್ಟ್ ಅಪ್ಲೈ ಆಗಲ್ಲ ನಮ್ಗೆ. ಡೇ ನೈಟ್ ಸರ್ವಿಸ್. ಓ, ಒಂಥರ ಪೆಟ್ರೋಲ್ ಬಂಕ್ ಇದ್ದ ಹಾಗೆ. ಇಲ್ಲ, ಆ ತರ ಅಲ್ಲ. ಇದಾವ ತರ? ಇದು ಹೊಸ್ತರ. ಅಂದ್ರೆ ಪೆಟ್ರೋಲ್ ಬಂಕ್ ಅಲ್ಲಿ ನೀವು ಪೆಟ್ರೋಲ್ ಹಾಕಿಸ್ಕೋತೀರಿ, ನಮ್ಮಲ್ಲಿ ಬಂದು ಕಳ್ಕೋತೀರಿ ಅಷ್ಟೇ. ಅಂದಹಾಗೆ ನೀವು ಎಷ್ಟೊತ್ತಿಗೆ ಬರ್ತೀರಿ ಅನ್ನೋ ವಿಚಾರ ನಮಗೆ ಈಗಲೇ ಖಾಯಂ ಆಗಿಬಿಟ್ರೆ ನಾವು ಬೇರೆಯವರಿಗೆ ಬರೋಕ್ ಕೊಡಲ್ಲ, ಇನ್ನೊಬ್ಬರಿಗೆ ಎಂಗೇಜ್ಮೆಂಟ್ ಕೊಡಲ್ಲ. ಛೇ, ಮಾತಂದ್ರೆ ಮಾತೆ, ಎಂಗೇಜ್ಮೆಂಟ್ ಅಂದ್ರೆ ಎಂಗೇಜ್ಮೆಂಟ್. ಅಂದಹಾಗೆ ತಾವು ಯಾವತ್ತು ಏನು ಬರೋದು? ನಮ್ಮ ಸಹಕಾರ ಡೈರಿ ನೋಡಿ ಹೇಳ್ತೀನಿ, ಬನ್ನಿ ಬನ್ನಿ. ವೆರಿ ಗುಡ್, ನಡಿ. ಕೃಷ್ಣ ಎನ್ನಬಾರದೆ,
ಕುಳಿತೊಮ್ಮೆ ಕೃಷ್ಣ ಏನ ಬಾರದೆ ಕೃಷ್ಣ ಕೃಷ್ಣ ಏನ ಬಾರದೆ ಶ್ರೀ ಕೃಷ್ಣ ಏನ ಬಾರದೆ ಬಂದಾಗ ನಾಲಿಗೆ ಇರುವಾಗ ಕೃಷ್ಣ ಎನ್ನಬಾರದೆ ದೊಡ್ಡ ದಾರಿಯ ನಡೆವಾಗ ಭಾರವ ಹೊರುವಾಗ ಕೃಷ್ಣ ಎನ್ನಬಾರದೆ ದುರಿತ ರಾಸಿಗಳ ತರಿದು ಬಿಸಾಡುತ್ತಲೊಮ್ಮೆ ಕೃಷ್ಣ ಎನ್ನಬಾರದೆ ಸದಾ ಗರುಡ ವಾಹನ ಸಿರಿ ಪುರಂದರ ವಿಠಲನ್ನೇ ಕೃಷ್ಣ ಕೃಷ್ಣ ಶ್ರೀ ಹರಿ ಕೃಷ್ಣ ಜಯ ಜಯ ಕೃಷ್ಣ ಶ್ರೀ ಹರಿ ಕೃಷ್ಣ 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 ಜಯ ಜಯ ಕೃಷ್ಣ 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 ಜಯ ಜಯ ಕೃಷ್ಣ ಶ್ರೀ ಹರಿ ಕೃಷ್ಣ watching it? Yes, doctor. Bani, ma. Haridas. Aitra, ma. Doctor, ದೊಡ್ಡ ಜೀವಕ್ಕೆ ಅಪಾಯ ಇಲ್ಲ ತಾನೆ ಎಲ್ರಿಗೂ ಧೈರ್ಯ ಹೇಳಬೇಕಾದವರು ನೀವೇ ಹೀಗೆ ಧೈರ್ಯ ಕಳ್ಕೊಂಡ್ರೆ ಆ ಮಾತು ಹೇಳೋಕ್ಕಷ್ಟೇ ಸರಿ ಮೊದಲು ಧೈರ್ಯ ಕಳ್ಕೊಳ್ಳೋದೇ ಹೆಂಗಸರು ನೀವು ಹೇಳಿ ಡಾಕ್ಟ್ರೆ ಸದ್ಯಕ್ಕೆ ಯಾವ ಅಪಾಯವೂ ಇಲ್ಲ ಸದ್ಯ ನನ್ನ ಸುನಂದ ಈ ಮನೇಲಿ ನಂಗಂತಾ ಓಡಾಡ್ತಾ ಇದ್ರೆ ಸಾಕು ಅವಳಿ ಮನೆಗೆ ನಂದಾದೀಪ ಡಾಕ್ಟ್ರೆ ನಂದಾದೀಪ ನಿಮ್ಮ ಮಗನ ಫೋನ್ ಮಾಡಿ ತಿಳಿಸಿದ್ರಿ ತಾನೆ ತಕ್ಷಣ ತಿಳಿಸ್ತೇನೆ ಇನ್ನೇನು ಬಂದ್ಬಿಡ್ತಾನೆ ಅಯ್ಯೋ ನಾನು ಅವನಿಗೆ ಇದನ್ನ ಏನು ಹೇಳಿ ಏನು ಅಂತ ಹೇಳಿ ಡಾಕ್ಟ್ರೆ ಬಂದ ತಕ್ಷಣ ಫೋನ್ ಮಾಡಕ್ಕೆ ಹೇಳಿ ಬರ್ತೀನಿ ಹಾ ಅಯ್ಯೋ ಅಮ್ಮ ಡಾಕ್ಟರು ಎಲ್ಲ ಹೇಳಿದ್ರು ನನ್ನಿಂದ ನಿಮಗೆ ಸುಖ ಇಲ್ಲ ದಿನ ನೀನ್ ಹೇಳ್ದಾಗ ನಾನ್ ಕೇಳ್ತಾ ಇದ್ದೆ ಈಗ ನಾನ್ ಹೇಳ್ದಾಗೆ ನೀನ್ ಕೇಳಬೇಕು ನಾನ್ ಯಾವತ್ತೂ ಕೇಳಲಿಲ್ಲ ಹೇಳಿ ನೀವು ಹೇಳಿದ ಹಾಗೆ ಎಸ್ ಯಾರು ಸಖಾರಾಮ್ ಹಿಯರ್ ಸಖಾರಾಮ್ ಏನ್ ಮಾಡ್ತಿದ್ಯಾ ನನ್ ಸುರಂದೆ ಮೈ ಹುಷಾರಿಲ್ದೆ ಮಲಗಿಬಿಟ್ಟಿದ್ದಾಳೆ ಅದು ಸರಿಯಪ್ಪ ಆದ್ರೆ ಇದು ಎಂಥ ಎಲ್ಲಾ ಕ್ಯಾನ್ಸಲ್ ಏನು ಅಂದ್ರೆ ನಾನು ಇಲ್ಲೇ ಇದ್ದೀನಿ ಸುನಂದ ನೀನ್ ಮಲ್ಕೋ ಅದಲ್ಲ ಅಂದ್ರೆ ನೀವು ಮಾಡ್ತಿರೋದು ತಪ್ಪಲ್ಲ ಅದಕ್ಕೆ ಎಲ್ಲಾ ಎಂಗೇಜ್ಮೆಂಟ್ ಕ್ಯಾನ್ಸಲ್ ಮಾಡಿದ್ದೀನಿ ಅದನ್ನೇ ನಾನು ತಪ್ಪು ಅಂದಿದ್ದು ಏನೇ ಆದರೂ ನನ್ನ ಮನಸ್ಸು ಒಪ್ತಾ ಇಲ್ಲ ಈಗ ಪ್ರಶ್ನೆನೇ ಇಲ್ಲ ಮಾತು ಮಾತೇ ಹೋಗ್ಬನ್ನಿ ನನ್ನ ಮಾತಿಗೆ
ಇಷ್ಟೇನ ಬೆಲೆ? ಹೋಗ್ಬನ್ನಿ. ಅಕ್ಕಯ್ಯ, ಇವರೇ ಶ್ರೀಮಂತ ಸಖಾರಾಮರಾಯರು, ಮಾಜಿ ಸಂಸ್ಥಾನಿಕರು, ಹಾಲಿ ದೊಡ್ಡ ಫ್ಯಾಕ್ಟರಿ ಮಾಲೀಕರು. ನಾವೆಲ್ಲ ಈ ಮನೆ ಮನೆತನದ ವರ್ಕಿಂಗ್ ಪಾರ್ಟ್ನರ್ಸ್. ನಮ್ಮ ಅಕ್ಕಯ್ಯ ಸ್ವರ್ಣ ಮಂಜರಿ. ನಮಸ್ತೆ ರಾವ್ ಸಾಹೇಬ್. ನಮಸ್ತೆ ಅಕ್ಕಯ್ಯ. ಅವರು ಇವರು ಪಿ ಎ. ಅವರ ಹೆಸರು ರಬ್ಬರ್ನಾಗ ಹೇಳಿಬೇಡ, ಯು ಪಿ ಶ್ಯಾಮಸುಂದರ್. ಗ್ಲಾಡ್ ಟು ಮೀಟ್ ಯು. ಥ್ಯಾಂಕ್ ಯು. ಮುಂದಿನ ವ್ಯವಸ್ಥೆ ಮಾಡೋಗು, ಬೇಗ ರೆಡಿ ಮಾಡು. ಆ ಶ್ಯಾಮ್ ಸುಂದರ್ ಸರಿ, ಅದೇನು ದರಿದ್ರ ಯು ಬಿ ಉಡುಪಿ ಬಿಂದೂರಾಯರ ಮಗ ಅಂತ. ಥೂ, ನನ್ ಬುದ್ಧಿಗೆ ಬೆಂಕಿ ಹಾಕ. ಯಾಕೆ? ಅಯ್ಯೋ ಸ್ವಾಮಿ, ನಾನು ತಪ್ಪು ತಿಳ್ಕೊಂಡಿದ್ದೆ. ನಾನ್ ಯು ಬಿ ಅಂದ್ರೆ ಯೂನಿವರ್ಸಲ್ ಬೇವರ್ಸಿ ಅಂತ. ಏನೋ ಬೇಡ ಬಿಡಿ, ಉಪಯೋಗಕ್ಕೆ ಬಾರದ ಬೇವರ್ಸಿ ಅಂತ ಇಟ್ಕೊಳ್ಳಿ ಏನೀಗ. ಒಳ್ಳೆ ಮಾತಲ್ಲಿ ಬೇವರ್ಸಿ ಲಿಸ್ಟ್ ಸೇರಿಸ್ಬಿಟ್ಟಿಯ ಅಣ್ಣಯ್ಯ. ಎಲ್ಲ ರೆಡಿ. ಹಾ, ಹಾಗಾದ್ರೆ ಬೇಗ ನಿನ್ನ ನಡಿ ಬನ್ನಿ ರಾವ್ ಸಾಹೇಬ್. ಮಿಸ್ಟರ್ ರಾಜಕ್ಕಯ್ಯ, ನಿಮ್ಮ ಮನೆಯ ವಾತಾವರಣ ಕಲಾತ್ಮಕವಾಗಿದೆಯಲ್ಲ. ಏನೋ ನನ್ನ ಕೈಲಾಗಿದ್ದು ನಾನು ಮಾಡಿದ್ದೀನಿ, ಆದರೂ ಸಾಲದು. ಯಾವ ಮಹ, ತಮ್ಮಂಥ ಸಾಹುಕಾರ ಬೆಂಬಲ ಪೂರ್ಣವಾಗಿ ಸಿಕ್ಕಿಬಿಟ್ರೆ ಇದನ್ನ ಡಿಸ್ನಿಲ್ಯಾಂಡ್ ಮಾಯಾ ಲೋಕ ಮಾಡಿಬಿಡ್ತೀನಿ. ಏನಿದೆ ಬ್ಯಾಡ್ ಸ್ಮೆಲ್? ಬ್ಯಾಡ್ ಸ್ಮೆಲ್ ಬಿಡ್ತೂನ್ರಿ, ಇಂಪೋರ್ಟೆಡ್ ಕ್ವಾಲಿಟಿ, ಬ್ರಿಟಿಷ್ ಗುಡ್ ವಿಲ್ಲು, ಅಮೆರಿಕನ್ ಲೇಬಲ್ಲು, ಲೋಕಲ್ ಬಾಟ್ಲು. ಲಿವರ್ನ ಲಪಾಯಿಸಿದ್ರು ನೋಡೋದಕ್ಕೆ ಬಾಡಿನ ಕಟ್ ಮಸ್ತಾಗಿಟ್ಟಿರುತ್ತೆ ಗೊತ್ತಾ. ಆಲ್ಕೋಹಾಲ್ ಇದ್ದಾಗಿದೆ ಎಲ್ಲ ತಲ್ಲೂ ಇರೋದೆ ಅಲ್ರಿ. ಮನುಷ್ಯ ಕುಡಿಯೋದೇ ಜೀವನದಲ್ಲಿ ಮೂರ ಹಾಲು, ಹುಟ್ಟದಟ್ಟಿಗೆ ತಾಯಿ ಹಾಲು, ಬಾಳುವಾಗ ಹಸು ಹಾಲು, ಸಾಯೋಕೆ ಆಲ್ಕೋಹಾಲ್. ಸುಮ್ಮಂತ ಬಳಿ ಸಾ, ಅದನ್ನ ಕುಡಿದ್ರೆ ತಲೆ ತಿರುಗುತ್ತಂತೆ. ಮನುಷ್ಯ ಮಲಕ್ಕೊಂಡು ಕುಡಿಲಿ, ಇದು ಹೋಗೋದು ಹೊಟ್ಟೆಗೆ, ತಿರುಗಿ ಹೊಟ್ಟೆ ತಿರುಗಬೇಕು, ತಲೆ ಯಾಕೆ ತಿರುಗಬೇಕು? ಸಾವುಕಾರ್ರೆ ಒಂದ್ ಹೇಳ್ತೀನಿ ಕೇಳಿ, ಯಾವ ಮನುಷ್ಯ ತನ್ನ ತಲೆ ತನ್ನ ಕೈಲಿ ಇಟ್ಕೊಂಡಿರ್ತಾನೆ ಅವನ್ ಏನ್ ಕುಡಿದ್ರು ತಲೆ ತಿರುಗಲ್ಲ. ಯಾವಾಗ ತನ್ನ ತಲೆ ಕಂಡೋರ್ ಕೈಲಿ ಕೊಟ್ಟು ಕೂತ್ಕೋತಾನೆ ಅವಾಗ ಏನ್ ಕುಡಿದಿದ್ರು ತಲೆ ತಿರುಗದೆ. ಸುಮ್ಮನ್ ತಗೊಳ್ಳಿ ಸಾವುಕಾರ್ರೆ. ಅದೇನೋ ನಾನ್ ಸೈಕಾಲಜಿ ಸ್ಟಡಿ ಮಾಡಿಲ್ಲ. ಸೈಕಾಲಜಿ ಸ್ಟಡಿ? ಇವರಜ್ಜಿ ಸೈಕಲ್ ಸ್ಟಡಿ ಮಾಡ್ಲಿಲ್ವಂತ. ಏನಪ್ಪ ಅದು? ತೆಗರಿ ಸ್ವಾಮಿ ಯಾತ್ರ ಮನುಷ್ಯರು. ಅಲ್ಲ ಸ್ವಾಮಿ, ನಿಮ್ ಸಾವುಕಾರರು ಇಂಥ ಪದಾರ್ಥ ಕೊಡ್ತಾ ಇದ್ದೀನಿ ಬೇಡ ಅಂತಿದ್ದಾರೆ. ಇದನ್ನ ಕೊಡಕ್ ಹೋದ್ಯಾ? ಯಾಕೆ? ವಿಷಯ ಗೊತ್ತಿಲ್ಲ, ಅಭ್ಯಾಸ ಬೇರೆ ಇಲ್ಲ. ಅಭ್ಯಾಸ ಇಲ್ಲ, ನೀವ್ ಯಾತ್ರ ಮನುಷ್ಯರಿ ನೀವು. ಅಲ್ರಿ, ಇನ್ನೂ ಎಸ್ ಎಸ್ ಎಲ್ ಸಿನೇ ಪಾಸ್ ಆಗದಿರೋ ಪುಣ್ಯಾತ್ಮನ್ ಕರ್ಕೊಂಬಂದು ಪಿ ಯು ಸಿ ಅಡ್ಮಿಟ್ ಮಾಡ್ತಾ ಇದ್ದೀರಿ? ತಯಾರು ಮಾಡ್ತೀನಿ. ಮಾಡಬೇಕು. ಅಂಥ ಸಾವುಕಾರಗಳೇ ತಯಾರಾಗದೆ ಹೋದ್ರೆ ನಮ್ಮಂಥವ್ರು ಬದುಕೋದೇ ಆಗಿರಿ. ನಡಿ. ಏನೋ ಅಂಬ, ಅದನ್ನ ಬೇಡ ಅಂದಂತೆ. ಅದನ್ನೇನು ತಿಳ್ಕೊಂಡೆ, ಬೆಸ್ಟ್ ಟಾನಿಕ್. ಬಜಾರನ್ನ ಬೇಜಾರೆಲ್ಲ ಕಳೆಯುತ್ತೆ, ಮನಸ್ಸಿದೆಯಲ್ಲ ಮಜಾದಾರಿ ಮೋಜಾಗಿರುತ್ತೆ. ಇದೊಂದು ವಿಚಾರದಲ್ಲಿ ಬರೋಂತ ಮಾಡ ಶ್ಯಾಮ್. ಸಕಾರ, ಇಂಥ ಕಡೆ ಅಂಥ ಅದನ್ನು ತಿರಸ್ಕಾರ ಮಾಡಬಾರ್ದು ದಯವಿಟ್ಟು. ಪ್ಲೀಸ್ ಪ್ಲೀಸ್, ನನಗೆ ಬೇಡ ಅಂದ್ರೆ ಬೇಡ. ದೇವ್ರ ಆಣೆಗೂ ಅಣ್ಣಯ್ಯ ಅದನ್ನ ಕೊಡು. ನಿನ್ಗಲ್ಲಿ ಬೇರೆ ಯಾಣಕ್ಕೆ ಬಟ್ಟಿ ಇಟ್ಟಿದ್ದೀನಿ, ಸುಮ್ಮನೆ ತಗೋ. ನಂಗಲ್ಲ, ಅವ್ರಿಗೆ. ಅವ್ರು ಬೇಡ ಅಂತ ದೇವ್ರಾಣೆ ಇಟ್ಟಿದ್ದಾರೆ. ನೀನ್ ಸುಮ್ನೆ ಕೊಡ್ತೀಯಲ್ವೋ? ಆಯ್ತು ತಗೋ, ಅದ್ರ ಬಗ್ಗೆ ಎಲ್ಲ ಹೇಳಿದ್ದೀನಿ. ವೇದ ಗೀತೆ ಭಗವದ್ಗೀತೆ ಎಲ್ಲ ಪೂರೈಸಿದ್ದೀನಿ. ಗರುಡ ಪುರಾಣ ಒಂದು ಓದಿಲ್ಲ, ಅದನ್ನ ಕುಡಿದ ಮೇಲೆ ಓದೋಣ ಅಂತ ಸುಮ್ಮನಿದ್ದೀನಿ. ನೀನ್ ಒಂದ್ ನಿಮಿಷ ಸುಮ್ಮನೆ ಇರ್ತೀಯಲ್ವೋ? ಆ, ಇದನ್ನು ನೀವು ಬೇಡ ಅಂದ್ರೆ ಅವಳನ್ನೇ ಬೇಡ ಅಂತ ಅರ್ಥ. ಪ್ಲೀಸ್ ತಗೊಳ್ಳಿ, ಪ್ಲೀಸ್ ಬೇಡಿ. ಹಾಗಾದ್ರೆ ಇದನ್ನ ನಾನು ಚೆಲ್ಬಿಡ್ತೀನಿ. ಆಯ್ತು ಕೊಡಿ. ತಗೊಳ್ಳಿ. ಇದೇ ನೋಡಿ, ನಾನು ಓದ್ದೆ ಬಿಟ್ಟಿದ್ದು ಗರುಡ ಪುರಾಣ, ತಗೊಂಬಿಡಿ. ತಲೆ ಸಿಕ್ಕ ಕೂತ್ಕೊಂಡು ಓದ್ಬಿಡ್ತೆ. ಅಯ್ಯೋ, ಈಗೇನಾಯ್ತು ನಿಮ್ಗೆ? ನಂಗೇನಾಯ್ತು? ನಮ್ ಹಿಂದೂ ಸಂಸ್ಕೃತಿಗೆ ಅವಮಾನವಾಯ್ತು. ಹಾಗಂದ್ರೆ? ಹಾಗಂದ್ರೆ ಸರ್,
ನಿಂತ್ಕೊಂಡು ದೇವರಾಣೆ ಇಟ್ರಿ, ಕೂತ್ಕೊಂಡು ತಗೊಳಕ್ ಹೋಗ್ತಾ ಇದ್ದೀರಿ. ನಾ ಹೇಳೋದು ದೇವರಾಣೆ ಇಡಬಾರ್ದು, ಇಟ್ಟ ಮೇಲೆ ಅರ್ಧ ಗಂಟೆನಾರ ಟೈಮ್ ಕೊಡ್ಬೇಕಾ ಬೇಡ? ಪ್ರಮಾಣ ವಚನ ಸ್ವೀಕಾರ ಮಾಡ್ತಿರುವಾಗಲ ತಗೊಂಡ ಹಾಗೆ ತಗೋಬಾರ್ದಿದ್ದೆ. ಆದ್ರೆ ಹೆಂಗಸರ ಮನಸ್ಸು ನೋಯಿಸೋದು ಅಂದ್ರೆ ನನಗಾಗೋಲ್ಲ. ಅಮ್ಮ ಅವ್ರ ಮಾತು ಅಂದ್ರೂ ಮುಗೀತು. ದೇವರು ಅಣೆ ಪ್ರಮಾಣ ಪ್ರಮಾಣ ವಚನ ಎಲ್ಲಾ ನೆಗೆದು ಬಿದ್ದು ಹೋಯ್ತು. ಅಮ್ಮ ಅವರೇ ಹೇಳಿದ್ದಾರೆ ತಗೊಳ್ಳಿ, ಪವಿತ್ರವಾದ್ದು. ಇದು ಪವಿತ್ರವಾದ್ದೇನು? ಅಯ್ಯೋ ಅಯ್ಯೋ, ಕಾಶಿ ಗಂಗೆ ಸ್ವಾಮಿ. ಯಾಕೆ ಅಂದ್ರೆ ನಮ್ಮಪ್ಪ ಸಾಯುವಾಗ ಬಾಯಿ ಬಿಟ್ಟ, ಅದಕ್ಕೆ ನಾನು ಏನೇನೋ ಬಿಟ್ಟೆ ಸಾಯಲಿಲ್ಲ, ಕಡೆ ಸಾರಾಯಿ ಬಿಟ್ಟೆ ನೋಡಿ ಸಲೀಸಾಗಿ ಸತ್ತ. ಅಷ್ಟು ಪವಿತ್ರವಾದ್ದು. ಏನೋ ಅಷ್ಟೊಂದು ಪವಿತ್ರವಾದ್ದೆ ಏನ್ ತಿಳ್ಕೊಂಡ್ರಿ? ನಮ್ಮ ಅಜ್ಜನ ಕಾಲದಲ್ಲಿ ತಾಮ್ರ ಚೊಂಬಲ್ ಬಂತು, ನಮ್ಮ ಅಪ್ಪನ ಕಾಲಕ್ಕೆ ಹಿತ್ತಾಳೆ ಕೊಡದಲ್ ಬಂತು, ನನ್ನ ಕಾಲಕ್ಕೆ ಸೈಕಲ್ ಟ್ಯೂಬ್ ಹಾಟ್ ವಾಟರ್ ಬ್ಯಾಗಲ್ ಬಂತು, ಇನ್ನ ಮುಂದಿನ ಮಕ್ಕಳ ಕಾಲಕ್ಕೆ ಮೈಯೆಲ್ಲ ಇದೇ ಹರಿಯುತ್ತೆ. ಅಷ್ಟು ಪವಿತ್ರವಾದ ಗಂಗೆ. ಹಾಗಾದ್ರೆ ಈ ಗಂಗೆಗೆ ಕಲರು ಬ್ಯಾಡ್ ಸ್ಮೆಲ್ಲು? ಅಯ್ಯೋ, ನೀವ್ ಆ ಡೀಟೈಲ್ಗೆಲ್ಲ ಹೋಗ್ಬೇಡಿ ಸರ್. ನೀವು ಅದು ಕಲರ್ ಏನಪ್ಪ ಅಂದ್ರೆ ಮೆಥುಲೇಟೆಡ್ ಸ್ಪಿರಿಟ್ ಹರಿತಾ ಇರುತ್ತೆ. ಒಂದ್ ಕಡೆಯಿಂದ ಕಲರ್ ಹಾಕ್ತಾರೆ, ಒಂದ್ ಕಡೆಯಿಂದ ಎಸೆನ್ಸ್ ಹಾಕ್ತಾರೆ. ಈ ಕಲರ್ ಸ್ಟ್ರಾಂಗ್ ಆಯ್ತಾ ರಮ್ಮು ಅಂತಾರೆ, ಸ್ವಲ್ಪ ವೀಕ್ ಆಯ್ತಾ ಬ್ರ್ಯಾಂಡಿ ಅಂತಾರೆ, ಇನ್ನೂ ಕಮ್ಮಿ ಆಯ್ತಾ ವಿಸ್ಕಿ ಅಂತಾರೆ, ಕಲರ್ ಮುಗಿದೋಯ್ತಾ ಜಿನ್ ಉಂದ್ ಬಿಡ್ತಾರೆ. ನೀ ಸ್ಮೆಲ್ಲು ಪದಾರ್ಥ ಕೆಡದೆ ಇರ್ಲಿ ಅಂತ ಹಾಕ್ತಾರೆ ಸ್ವಲ್ಪ ಫಿನಾಯ್ಲ್ ಇಲ್ಲ ಕ್ರುಡಾಯ್ಲ್ ಇಲ್ಲ ಪಾಲಿಡಾಲ್. ಅಯ್ಯೋ ಪಾಲಿಡಾಲ? ಯಾಕೆ ಗಾಬರಿ ಆಗ್ತೀರಿ ಸರ್? ಇದು ಪಾಲಿಡಾಲೆ ಅದು ಪಾಲಿಡಾಲೆ ಅಂದ್ರೆ ಅದ್ರ ಕೆಲಸ ಬೇಗ, ಇದ್ರ ಕೆಲಸ ನಿಧಾನ ಅಷ್ಟೇ. ಇದು ಎಂಥದೋ ಹಾಲು ಸುಡುಗಾಡು, ಕಾಂಪೌಂಡ್ ಹಾಲು. ಅಲ್ಲ ಅಲ್ಲ, ಆಲ್ಕೋಹಾಲ್. ಆಗ ನೋಡಿದ್ರ ಬಂತು ಅವ್ರ ಮನೇಲಿ ದುರ್ವಾಸನೆ. ಏನು ಅದೇ ಹಲ್ಕ ಹಾಲು? ಹಲ್ಕ ಅಂದ್ಮೇಲೆ ಯಾಕೆ ತಗೋಬೇಕು? ಏನು ಹಲ್ಕ ಅಂದ್ರೆ ಏನ್ ತಿಳ್ಕೊಂಡ್ರಿ? ಅಂತ ಕೆಟ್ಟದ್ದು ಅಂತ ಯಾರು ಹೇಳಿದ್ದು? ಅದ್ ಹಳೆ ಮೈಸೂರು ಅರ್ಥ. ಈಗ ದಾವಣಗೆರೆ ದಾಟಿ ಹರಿಹರ ಹಾರಿ ರಾಣಿಬನ್ನೂರು ರೀಚ್ ಆದ್ರೆ ಹಲ್ಕ ಅಂದ್ರೆ ಹಗುರವಾದ್ದು, ತೂಕವಿಲ್ದೇ ಇರೋದು ಕಲ್ಕ ಅಂತ ಅರ್ಥ. ಏನಪ್ಪ ನಿಂದೆರಡರ್ಥ? ನೋಡ್ರಿ, ಹಳೆ ಮೈಸೂರಿನಲ್ಲಿ ಹಲ್ಕ ಅಂದ್ರೆ ಕೆಟ್ಟದ್ದು, ಅದೇ ಹರಿಹರದ ಹೊಳೆ ದಾಟಿದ ಮೇಲೆ ಹಲ್ಕ ಅಂದ್ರೆ ಹಗುರವಾದ್ದು, ತೂಕವಿಲ್ದೆ ಇರೋದು ಕಲ್ಕ ಅಂತ ಹೆಸರು. ಎಲ್ಲಿ ಇದು ಕುಡಿಯೋಕ್ ಮುಂಚೆ ಕೆಟ್ಟದ್ದು, ಕುಡಿದು ಬಿಟ್ಮೇಲೆ ಕೈ ಕೈಯೇ ಹಲ್ಕ, ಕಾಲಿ ಕಾಲೇ ಹಲ್ಕ. ಅಯ್ಯೋ, ನೀವು ಅದೆಲ್ಲ ಮನಸ್ಸಲ್ಲಿ ಇಟ್ಕೋಬೇಡಿ. ಎಲ್ಲಿ ಎಲ್ಲಿ ಬಾಯ್ಬಿಡಿ. ಅಪ್ಪ, ಇಲ್ಲೆಲ್ಲ ಬಗ್ ಅಂತ ಉರಿಯುತ್ತೆ. ಉರಿಯುತ್ತಾ ಸರ್? ಇಲ್ಲಿಂದ ಇಲ್ಲಿವರೆಗೂ ನೀವು ಏನೇಂತ ಕಾಲೆ ಸ್ಟಾರ್ಟ್ ಮಾಡಿಟ್ಕೊಂಡಿದ್ರು ಇದು ಅದನ್ನೆಲ್ಲ ಒಟ್ಟಿಗೆ ಸುಟ್ಟು ಬುದಿ ಮಾಡಕ. ಕಾರ್ಯ ಇಲ್ದಿದ್ರೆ ಹೋಗಿ ಕರ್ಕೊಂಡ್ಬರುತ್ತೆ ಬಿಡ್ತಾ. ಅಪ್ಪ, ದೇರ್ ಯು ಆರ್. ಥ್ಯಾಂಕ್ ಯು. ನೆಕ್ಸ್ಟ್ ಪ್ರೋಗ್ರಾಮ್ ಮಣಿಮಂಜರಿ. ನೋಡಿ, ಇದೇ ರಸಿಕರಂಜನಿ ಸಭೆ, ಇಲ್ಲಿರೋರಿಬ್ರೆ ಕಲಾಭಿಮಾನಿಗಳು, ಕಲಾವಿದೆ. ರೀ ಚಿಕ್ಕೋರೆ, ನಡೀರಿ, ಸಂಧ್ಯಾವನ್ನೇ ಸಿದ್ಧ ಮಾಡಿದ್ದೀನಿ. ನಿಮ್ಮ ಪಾಡ್ ನಿಮಗೆ, ನನ್ನ ಜಾಡ್ ನನಗೆ. ಅಮ್ಮಯ್ಯ, ಅಕ್ಕಿ ಎಂದು ಆಯ್ತು, ಈಗ ಅಣ್ಣ ಅಂತ ನಂಬಿದ, ಅಣ್ಣ ಎಂದು ಆರಂಭ ಆಯ್ತು. ಚೀಚಿ, ನೋಡಮ್ಮಯ್ಯ, ಅಕ್ಕಯಿಂದೆಲ್ಲ ಕನ್ಫ್ಯೂಸ್ ಮಾಡಿ ಹೊರಟೋಗೋದು. ನಾನು ಕನ್ವಿನ್ಸ್ ಮಾಡಕ್ ಬಂದಿದ್ದೀನಿ. ಅಂದ್ರೆ? ಅಂದ್ರೆ ಅವಳದೆಲ್ಲ ಬರೀ ಹಾರಾಟ, ನಮ್ದೇನಿದ್ರು ಬರೀ ಹೋರಾಟ. ಈಗ ನಿನ್ನ ನಂಬಿದೀವಲ್ವಾ ಅಮ್ಮಯ್ಯ? ಹೌದು. ಸರಿ, ಮತ್ತೆ ನೋಡು, ನಂಬಿಕೆ ಅನ್ನೋದು ಬ್ಯಾಂಕ್ ಅಲ್ಲಿ ಇಟ್ಟರೋ ದುಡ್ಡಿದ್ದಾಗಿ, ಆ ದುಡ್ಡು ಇಟ್ಟೋನಿಗಿಂತ ಇಟ್ಕೊಂಡೋನಿಗೆ ಜವಾಬ್ದಾರಿ ಜಾಸ್ತಿ. ಹಾಗೆ ನಂಬದೋಳು, ನೀನ್ ನಿರಾತಂಕವಾಗಿ ನಿದ್ದೆ ಮಾಡು. ಹಾಗಾದ್ರೆ ಈಗ ನೀ ಹೇಳ್ತಿರೋದು ಅದರ ಗುರುತೇನು? ಬಂದಿದ್ದಾನೆ ನೀ ಕುಣಿ, ತಂದಿದ್ದಾನೆ ನಾ ತುಂಬ್ಕೋತೀನಿ. ನೋಡಮ್ಮಯ್ಯ, ಬಂದಿರೋರು ನಿನ್ನ ಕುಣಿಸಿ ದಣಿಸಿ ದುಡ್ಡೆನಿಸಿ ಹೋಗುವಂಥವ್ರಲ್ಲ, ನಿನ್ನ ಅನುಭವಿಸೋಕ್ ಬಂದಿಲ್ಲ ಅವರು, ನಿನ್ನ ಕಲೆನ ಕಂಡು ಆರೋಸೋಕ್ ಬಂದಿದ್ದಾರೆ, ಕೊಂಡ್ಕೊಳಕ್ ಬಂದಿಲ್ಲ, ಕಣ್ತುಂಬ ಕಂಡು ಹರಸೋಕ್ ಬಂದಿದ್ದಾರೆ. ಅಮ್ಮಯ್ಯ, ಕರ್ನಾಟಕದ ಪವಿತ್ರ ಕಲಾಭಿಮಾನಿಗಳ ಪ್ರತಿಮೂರ್ತಿಯಾಗಿ ಬಂದಿದ್ದಾರೆ. ಒಂದು ಸಲ ತಿರುಗಿ ನೋಡು, ತಿರ್ಗಾ ಎಂದೆಂದೂ ನೀನು ಅವ್ರನ್ನ ಮರೆಯಲ್ಲ. ಇದ್ರ ಮೇಲೆ ನಿನ್ನ ಇಷ್ಟ. ಆಯ್ತು ಅಮ್ಮಯ್ಯ. ಗುಡ್. ¶¶
ಅಯ್ಯೋ 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 ಯಾಕೆ 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 ಏನಾಯ್ತು? ಏನು ಆಗಿಲ್ರಿ, ಆಗ ಹೋಗ್ತಿತ್ತು. ನಮ್ ಮನೆ ಪದ್ಧತಿ ಮನಸ್ಸಿನ ಪರಂಪರೆಗೆ ಬೆಂಕಿ ಬಿದ್ದು ಹೋಗ್ತಿತ್ತು. ಇಷ್ಟೇ ತಾನೆ, ಹೋಗ್ಲಿ ಬಿಡು, ನಾನಿಲ್ವೇ ಫೈರ್ ಇಂಜನ್. ಅಪ್ಪ, ನಾವ್ ಈ ಕಾಲದವರಾದ್ರೂ ಹಳೆ ಬದ್ಧತೆ ಬಿಟ್ಟಿಲ್ಲ, ತಪ್ಪ ತಿಳ್ಕೋಬೇಡಿ. ಪರವಾಗಿಲ್ಲ, ಸಾರಿ ಮನೆಗೆ ಹೊಸಬರಾದ್ರು ನಾನಿದ್ದೀನಲ್ಲ ಹಣವ. ಗೊತ್ತಾಗೋಲ್ವೇ? ಸಾರಿ, ನಮ್ಮ ಅಪ್ಪನ ಕಾಲದಿಂದ ನೋಡ್ತಿದ್ದೀನಿ, ನನ್ನ ಕಾಲದಲ್ಲಿ ಮುಳುಗಿದ್ದೀನಿ, ಮುಂದೆ ನನ್ನ ಮಗನ ಕಾಲಕ್ಕಾರು ಮೇಲೆ ಹೇಳ್ತೀನೋ ಇಲ್ವೋ, ನನಗೆ ಈ ಮನೆ ತಳ ಬುಡ ಗೊತ್ತಾಗಿಲ್ಲ. ಇನ್ ನೀವೇನ್ ತಿಳ್ಕೊತೀರಿ? ಅವರು ಈಗ ತಾನೇ ಈ ಮನೆ ಹೊಸ ದಾಟ್ತಾ ಇದ್ದಾರೆ, ಅವ್ರ ಹಾಕಿ ತಪ್ಪು ತಿಳ್ಕೊತಾರೆ. ತಪ್ಪು ಮಾಡಿದ ಮೇಲೆ ಅಲ್ವೇ ತಿಳ್ಕೊಳ್ಳೋದು? ಅಲ್ಲಿ ಮಿಸ್ಟರ್ ನಾಜುಕಯ್ಯ, ಇಟ್ ಈಸ್ ಟು ಲೇಟ್. ನಿಮ್ ಹೆಣ ಟೂ ಲೇಟ್ ಆಗಬೇಡಿ, ಕ್ಯೂ ನಿಂತು ಬಿಡ್ತಾರೆ. ಟೂ ಲೇಟ್ ನಡಿ. ಸಕಾರಂ, ಅಡ್ಡ ಮಾತಾಡ್ತೇನೆ ಅನ್ಕೋಬೇಡ. ಹೋಗ್ತಿರೋದು 10-12 ದಿನ, ಅಭ್ಯಂತರ ಇಲ್ಲದೆ ಹೋದ್ರೆ ಹೇಗೋ ಕಾರ್ನಲ್ಲಿ ಒಬ್ನೇ ಹೋಗ್ತಾ ಇದ್ದೀಯ. ಜೊತೆಗೆ ಸುನಂದೇನು ಕರ್ಕೊಂಡು ಹೋಗಪ್ಪ, ಅವಳ ಮನಸ್ಸಿಗೂ ಹರ್ಷವಾಗುತ್ತೆ, ನಿಮ್ ಪ್ರಯಾಣನೂ ಹಗುರವಾಗುತ್ತೆ. ಅದೆಲ್ಲ ನಮ್ಗೆ ಹೊಸದೇನಮ್ಮ, ಹಿಂದೆಲ್ಲ ಹೋಗಿಲ್ವೇ ಅಥವಾ ಮುಂದೆ ಹೋಗಲ್ವೇ? ಆದ್ರೆ ಈಗ ನಾನು ಹೋಗ್ತಿರೋದು ಬಹಳ ಜವಾಬ್ದಾರಿ ಬಿಸ್ನೆಸ್ ಮೇಲೆ. ಅಮ್ಮ, ನಾನಿನ್ನೂ ಕೆಲವು ದಿವಸ ಪ್ರಯಾಣ ಮಾಡೋ ಹಾಗಿಲ್ಲಮ್ಮ. ಡಾಕ್ಟರ್ ಹೇಳಿದ್ದಾರೆ ಇನ್ನೂ ಒಂದ್ ತಿಂಗಳು ಆಯಾಸ ಮಾಡ್ಕೋಬಾರ್ದು ಅಂತ. ಇದು ಅಮ್ಮನ ಗೊತ್ತಿಲ್ಲ, ನೀವ್ ಹೋಗಿ ಬನ್ನಿ. ಅಂದ್ಹಾಗೆ ನಿಮ್ಮ ಬಿಸ್ನೆಸ್ ಬ್ರೀಫ್ ಕೇಸ್ ತಗೊಂಡ್ರ? ಎಲ್ಲ ತಗೊಂಡಿದ್ದೀನಿ. ಸಕಾರಂ, ಬಹಳ ದಿನ ಮಾಡ್ಬೇಡ, ಬೇಗ ಬಂದ್ಬಿಡು. ಅದನ್ನ ನೀನ್ ಹೇಳ್ಬೇಕಿನಮ್ಮ, ನನ್ ಮೈ ಎಲ್ಲೇ ಇರ್ಲಿ, ಮನಸ್ಸು ಮಾತ್ರ ಇಲ್ಲೇ ಇರುತ್ತೆ. ಬರ್ತೇನಮ್ಮ. ಸುನಂದ, ಹೋಗ್ ಬರ್ತೇನೆ. ಮಣಿಸ್ವರ್ಣ ಯಾರು ಕಾಣಿಸ್ತಾನೆ ಇಲ್ವಲ್ಲ? ಯಾರೋ ನ್ಯೂ ಫ್ರೆಂಡ್ಸ್, ಗುಡ್ ಫ್ರೆಂಡ್ಸ್ ಅಂತ ಬಂದಿದ್ರು, ಅವ್ರ ಜೊತೆ ಮಾತಾಡ್ತಾ ಪಿಕ್ನಿಕ್ ಹೋಗಿದ್ದಾಳೆ. ನನ್ನ ಹತ್ರ ಹೇಳ್ದೆ ಕೇಳ್ದೆ ಅವ್ರ ಜೊತೆ ಹಾಗೆ ಹೋದ್ರು? ಹಾಗಂತ ಅವಳಿಗೂ ನಿಮ್ಗೂ ನನಗ್ ಗೊತ್ತಿಲ್ಲದ ಹಾಗೆ ಏನಾದ್ರೂ ಸ್ಟ್ಯಾಂಪ್ ಪೇಪರ್ ಮೇಲೆ ಅಗ್ರಿಮೆಂಟ್ ಆಗಿದೆಯೇನು? ನಂಬಿಕೆ ನಾಲಿಗೆ, ಮಾತಿಗಿಂತ ಮುಖ್ಯವೇನಯ್ಯ ಅಗ್ರಿಮೆಂಟು? ಅಗ್ರಿಮೆಂಟು ಈ ಸೂಳೆಯರಿಗೆ ಗಂಡಂದ್ರು ಯಾರು ಗೊತ್ತಾ? ನಮ್ಮಂಥವರೇ. ಭುವನೇಶ್ವರಿ ಪಾದ ಸಾಕ್ಷಿಯಾಗಿಯೂ ಅಲ್ಲ. ಕೇಳಿ, ಜಗದಾದಿ ದೇವತೆಯ ಪ್ರತಿರೂಪವೋ ಎಂಬ ಝಣಝಣದ ಝಣ ಝಣದ ರೂಪಾಯಿ ಅವಳ ಗಂಡ. ಬಯಸಿದಾಸೆಯ ಸಲ್ಲಿಸಿ ಬ್ರಹ್ಮಾಂಡದೊಳು ಮೆರೆವ ಈ ಬೆಳ್ಳಿ ರೂಪಾಯಿ, ಈ ಬೆಳ್ಳಿ ರೂಪಾಯಿ ಅವಳ ಗಂಡ. ಕಲಹ ಕಾರಣ ಸರ್ವ ಕಾರ್ಯ ಸಾಧನ ತ್ರಾಣ ಗುಣಪೂರ್ಣ ರೂಪಾಯಿ ಅವಳ ಗಂಡ. ಇದ್ದು ನಾಶವಗೈದು ಇರದೆ ಚಿಂತೆಯ ತರುವ ಇಬ್ಬಂದಿ ರೂಪಾಯಿ ಅವಳ ಗಂಡ. ಇದನ್ನೆಲ್ಲ ಮಂತಿಳಿದು ಮಾನಮುಳಿದು ಅಡಿಯಾಳಿನಂತವಳ ಪದದಿ ನಿಂದು ಮಡದಿ ಮಡದಿ ಮೈ ಡಾರ್ಲಿಂಗ್ ಮಡದಿ, ನೀನನ್ನ ಸರ್ವ ಸುಖವೆಂದು ಬಡಿದಾಡಿ ಮಡಿವ ಭಂಡರು ಪುಂಡರು ಷಂಡರು ಗಂಡರು ನೀವು. ನಾಜೋಕಯ್ಯ, ಹಾಗಾದ್ರೆ ನನ್ನ ಕರ್ಮ ಕನ್ನಡಿಯಲ್ಲಿ ನಾನು ಕಂಡ ಆಶಾಪಾಶ ಜೀವನದ ಕಾಮ ವ್ಯಾಮೋಹದ ಬದುಕು ಎಲ್ಲವೂ ಕ್ಷಣಕ್ಕಿವೆ. ನಾಜೋಕಯ್ಯ ರಾಯರೇ,
ನಮ್ಮಪ್ಪ ಒಂದು ಮಾತು ಹೇಳೋನು ಗೊತ್ತಾ, ಇಟ್ಕೊಂಡೋಳು ಇದಿರೋವರಿಗೆ ಕಟ್ಕೊಂಡೋಳೆ ಕಡೆಯವರಿಗೆ. ನಿತ್ಯ ಸತ್ಯವಾದ ಮಾತು ನಜುಕಯ್ಯ. ಈ ಬುದ್ಧಿ ಮಾತ್ರ ಈ ಸವಾಸ ಬೀಳೋಕ್ ಮುಂಚೆ ಹೇಳಿದ್ದಿದ್ರೆ. ಅಯ್ಯೋ, ಆಗ ನಾನು ಹೇಳಿದ್ದಿದ್ರೆ ನಿಮಗೆ ತಿಳ್ಕೊಳ್ಳೋಕೆ ತಲೆ ಖಾಲಿಯಲ್ಲಿತ್ತು, ಯಾವ ಜುಬ್ಬ ಜೋಬ್ ಖಾಲಿ ಇತ್ತು, ಎಲ್ಲ ಏನೇನೋ ತುಂಬಿಕೊಂಡಿದ್ರಿ. ಈಗ ನೋಡಿಯಪ್ಪ, ಎಲ್ಲ ಖಾಲಿ ಆಯ್ತು. ಈಗ ತಿಳ್ಕೊಳ್ಳಿ, ತುಂಬಿಕೊಳ್ಳಿ, ಹೋಗಿ. ನಾಜೋಕಯ್ಯ, ನಾನೇನ್ ಬರ್ತೀನಪ್ಪ? ಬರ್ತೀರಾ? ಹೋಗ್ರಿ, ಬರಬೇಡಿ, ಹೋಗ್ರಿ. ಚಿರನವ ಯೌವನ ಹೊಸ ಬಗ ಬಂಧನ ಅನುರಾಗ ಈ ಅನುರಾಗ ಜೀವನ ಆ
ಮೂವತ್ ಸಾವಿರ ನನಗಿರಲಿ. ಮೂವತ್ ಸಾವಿರ ಒಂದ್ ಸಾರಿ ಮೂವತ್ ಸಾವಿರ. ಸವಾಲ್ದಾರು ಬೇಗ ಬೇಗ ಕೂಗಬೇಕು, ಗೊತ್ತಾಯ್ತು? ಒಂದೇ ಸಾರಿ ಮೂವತ್ ಸಾವಿರ. ಮೇಲೆ ಒಂದೂವರೆ ನಂಗಿರಲಿ. ಒಂದೂವರೆ ಏನು, ನೂರ ಸಾವಿರ ಅನ್ನ ಕಿಟಕಿನ? ನೂರು ನಿಂಗೆ, ಸಾವಿರ ಕಣಯ್ಯ. ಮೂವತ್ತೊಂದೂವರೆ ಒಂದ್ಸಲ. ಮೇಲೆ ನಂದ ಐನೂರು ಬರ್ಕೊಂಡು ಬಟ್ಟು ಮಾಡಿ ಮೂವತ್ತೆರಡು ಅಂತ. ಬಟವಾಡೆ ಆಗದೆ ಬಟುವ ಆಗಿರೋ ಮೂವತ್ತೆರಡು ಸಾವಿರ. ಇದ್ಯಾಕೋ ಇದು ಒಂದೇ ಸಲ ಐವತ್ತು ಸಾವಿರ. ಇದ್ರ ಮೇಲೆ ಇನ್ಯಾರು ಇದ್ರೆ ಬನ್ನಿ ನಮ್ಮಿದ್ರಿಗೆ. ಬಾಳಿ ಬದುಕಬೇಕಾಗಿದ್ದ ಮನೆ ಪಾಪ, ಆದ್ರೆ ಯಜಮಾನನ ಮನೋಧರ್ಮದಿಂದಲೋ ಇಲ್ಲ ಮಾನಗೆಟ್ಟ ದೌರ್ಬಲ್ಯದಿಂದಲೋ ಬೀಳ್ತಿದ್ರೆ ಅದನ್ನ ಬದನೆಕಾಯಿ ಬೆಂಡೆಕಾಯಿ ಖರೀದಿ ಮಾಡ್ದಾಗ ಮಾಡ್ತಿದ್ದಾರೆ. ನಂಜುಂಟ ಇಟ್ಟ ಹೆಸರು ಬಿಟ್ಟು ಕೊಟ್ಟ ಹೆಸರು ಕರೆಯ್ರಿ ನಾಜುಕಯ್ಯ ಅಂತ. ಇಟ್ಟ ಹೆಸರು ಕೊಟ್ಟ ಹೆಸರು ನಿನಗೆ ಹೊಟ್ಟೆಯಲ್ಲಿಟ್ಟಿರೋ ತಂದೆನ ಹೊರಗಿಟ್ಟಿರೋ ತಾಯಿ ಹೆಸರನ್ನೇ ಸುಟ್ಟು ಮೆಟ್ಟಿ ನಿಂತಿರೋ ನಿನ್ನಂತ ತಲೆ ಇಲ್ಲದ ತಲೆ ಹಿಡಿಕರಿಗೆ ಹೆಸರು ಅಂತ ಬೇರೆ ಇದೆಯೇನೋ ಹೇಳೋಕೆ ಹೇಳ್ಕೊಳ್ಳಕ್ಕೆ ತಲೆ ಏನ್ರಿ ಈ ತಲೆನ ಮೊದಲು ಹಿಡ್ಕೊಂಡು ಅದಕ್ಕೆ ತಲೆಡಕ ಅನ್ನೋ ಬೋರ್ಡ್ನ ಮೊದಲು ಇದಕ್ಕೆ ತಗಲಾಕ್ದವರು ನೀವೇ ಅಲ್ವೇನ್ರಿ? ಮುಚ್ಚ ಬಾಯಿ. ಮಣಿಮಂಜರಿ ಮೈ ಮಾರೋ ಅಂಗಡಿ ಪೂಜಾರಿ ನನ್ನ ಮಗರೇ, ನನ್ನ ದುಡ್ಡು. ರೀ ರಾಯ್ರೆ, ರೂಪಾಯಿನ ದುಂಡು ಯಾಕೆ ಮಾಡಿದ್ದಾರೆ ಗೊತ್ತಾ? ಒಬ್ಬರ ಹತ್ರನೇ ಉಳಿದೆ ಉರುಳ್ಕೊಂಡು ಹೋಗ್ತಾನೆ ಇರ್ಲಿ ಅಂತ ಕಣ್ರಿ. ಹೊರಡಿಸ್ತೀನಿ ಹೊರಡಿಸ್ತೀನಿ. ನಿನ್ನ ಉಚ್ಚಲ ನಿನ್ನ ಉಡ್ಸೋಲ್ಲ, ಯಾರನ್ನು ಉಡ್ಸೋಲ್ಲ. ಎಲ್ಲೂ ನನ್ನ ಹಣ ನಿಮ್ಮ ನೋಟಿಗೆ ಚಿಲ್ರೆ ಆ ಚಿಲ್ರೆ ನೋಟಿಗೆ ಬಂದ ಎಲ್ಲ ಎಲ್ಲಿದೆ ಗೊತ್ತಾ? ಮಣಿಮಂಜರಿ ಗುಡಿಲಿ, ಆ ಸ್ವರ್ಣಮಂಜರಿ ಸುಪ್ಪತ್ತಿಗೆ ಅಡಿಲಿ, ಆ ನಂಜುಂಡನ್ನ ಈ ನಾಜುಕೈಯನ್ನ ಮಾಡಿದ ನಿಮ್ಮ ನಡೆಯಲಿ ನುಡಿಲಿ ಅನ್ನೋ ಹುಡುಕ್ರಿ. ಅಲ್ಲಿ ಕಳ್ಕೊಂಡು ಇಲ್ಲಿ ಹುಡುಕಿದ್ರೆ ಹುಚ್ಚ ಅಂತಾರ್ರಿ. ಹುಚ್ಚ ಅಲ್ಲೇ ಹೋಗಿ ಹುಡುಕ್ತೀನೋ? ಅಲ್ಲೇ ಹೋಗಿ ಹುಡುಕ್ತೀನಿ. ಹುಚ್ಚಿಡಿಯೋದಕ್ಕೆ ಮುಂಚೆ ಅಲ್ಲೇ ಹೋಗಿ ಹುಡುಕ್ತೀನೋ? ಸರ್ ಬನ್ನಿ. ಮದುವೆ ಎನ್ನುವುದು ಗಂಡು ಹೆಣ್ಣಿನ ಮನಸ್ಸಿಗೆ ಹಾಕೋ ಪವಿತ್ರ ಬೆಸಗೆ ಅಂತಾರೆ ಅಲ್ವೇ? ಅವರು ಎಂದೆಂದೂ ಬೇರೆಯಾಗದೆ ಒಂದಾಗಿ ಉಳಿಯೋ ಹಾಗೆ ಮಾಡೋ ಮಹಾಮಂತ್ರ ಹೇಳಿ ಆ ಮುದ್ದಾದ ಮದುವೆ ಮಂತ್ರನ. ನನಗೆ ಮದುವೆ ಅಂದ್ರೆ ಬಹಳ ಆಸೆ. ತಾಳಿ ಕಟ್ಟಿದ ಮೇಲೆ ಗಂಡು ಹೆಣ್ಣು ಏನೇನೋ ತರಹ ಆಟ ಆಡ್ತಾರಂತೆ, ಅದು ನಿಮ್ಗೆ ಗೊತ್ತಾ? ಅದ ವಿಳ್ಯದೆಲೆ ಹಣ್ಣಿನ ಆಟ. ವಿಳ್ಯದೆಲೆ ಹಣ್ಣಿನ ಆಟವೆ ಅದೇನು? ಅದು ಹೇಗೆ ಒಂದಾದರೆ ಅದೆಷ್ಟು ಹಿತ. ಅಂದಾಗಿ ನಿಮಗೆ ಮದುವೆ ಆಗಿದೆಯಾ? ನನಗೆ ಮದುವೆ ಇಲ್ಲ. ಇಲ್ಲ ನಿಜವಾಗಲು ನನ್ನಾಣೆ? ನಿಜವಾಗಲು ಹೌದು. ಅದ್ಯಾಕೆ ಹಾಕಿ ಹೇಳಿದೆ? ಇಷ್ಟೆಲ್ಲ ಹೇಳಿದ್ರಲ್ಲ ಮದುವೆ ಆಗದಿದ್ರು, ಇದೆಲ್ಲ ನಿಮ್ಗೆ ಹೇಗೆ ಗೊತ್ತು? ಅದು ನನ್ನ ಸ್ನೇಹಿತರ ಮದುವೆ ನೋಡಿದ್ದೆ. ಹಾಗ ನಿಮಗೆ ಮದುವೆ ಆಗಿದೆಯೇನೋ ಅನ್ನೋ ಅನುಮಾನದಿಂದ ಕೇಳಿದೆ. ಬನ್ನಿ ಹೋಗೋಣ. ದೇವರು ಧರ್ಮ ಪೂಜೆ ಪುನಸ್ಕಾರ ಇವೆಲ್ಲಕ್ಕೂ ಅರ್ಥ ಇಲ್ಲ ಅನ್ಕೋಬಿಡಮ್ಮ. ಖಾಯಿಲೆ ಆದಾಗ ಕಹಿಯಾದರೂ ಕಷಾಯ ಕುಡಿಯೋ ಹಾಗೆ, ಮುಜುಗರಾದಾಗ ಮನಸ್ಸಿಗೆ ನೆಮ್ಮದಿ ಸಿಗಲಿ ಅಂತ ನಮ್ಮ ಹಿರಿಯರು ಜಪ ತಪ ಅಂತ ಮಾಡಿರೋದು. ಅದಕ್ಕೆಲ್ಲಮ್ಮ ನಾನು ಹೇಳಿದ್ದು, ಅವರೂ ಊರಲ್ಲಿಲ್ಲ, ನಿಮ್ಮೊಬ್ಬರನ್ನೇ ಒಂದ್ ದಿವಸವೆಲ್ಲ ಬಿಟ್ಟು ಹೋಗೋದು ನಂಗೆ ಸುತರಾಮ್ ಇಷ್ಟವಿಲ್ಲ. ಸಣ್ಣವರ ಮಾತು ನಿಜ ಕಂಡ್ರವ? ಚೆನ್ನಾಗಿದೆ ಕಂಡ್ರು, ನಿಮ್ಮಿಬ್ರು ಜೊತೆ ಬೀಸೋ ಗಾಳಿಗೆ ಪರಿಮಳ ಸೇರಿದ ಹಾಗೆ. ಹೋಗಮ್ಮ, ಮನೆ ದೇವ್ರಿಗೆ ಹೋಗಿ ಎಷ್ಟೋ ದಿವಸವಾಯ್ತು, ಅದಕ್ಕೆ ನೋಡಿ ಈ ಕಾಟ. ಹಾಗಾದ್ರೆ ಹೀಗ್ ಮಾಡೋಣ ಅತ್ತಮ್ಮ, ನೀವು ಬನ್ನಿ, ಎಲ್ರೂ ಒಟ್ಟಿಗೆ ಹೋಗಿ ಬರೋಣ. ಚೆನ್ನಾಗಿದೆ ನೀ ಹೇಳೋದು. ಸಕಾರಾಮ್ ಊರಲ್ಲಿಲ್ಲ,
ಇದ್ದಕ್ಕಿದ್ದಾಗ ಬಂದ್ಬಿಟ್ರೆ ನಾವಿಬ್ರು ಇಲ್ದೆ ಹೋದ್ರೆ ಅವನೇನ್ ತಿಳ್ಕೊಳ್ತಾನೆ ಹೇಳು. ಹೌದಮ್ಮ, ಮರ್ತಿದ್ದೆ. ಅವ್ರು ಬಂದ ಮೇಲೆ ಹೋದ್ರೆ ಅವನ್ ಯಾವ ನೆಚ್ಚಿಗೆ, ಬರುವಾಗ್ಲೇ 108 ಕೆಲಸ ಇಟ್ಕೊಂಡೇ ಬರ್ತಾನೆ. ದೇವ್ರ ಸೇವೆ ದೂರ ಮಾಡದಷ್ಟು ದುಗುಡ ತಪ್ಪಲ್ಲಮ್ಮ. ಹರಿದಾಸ್, ಏನ್ರವ ಕಾರ್ ತರೋಕ್ ಹೇಳು. ಆಗಲ್ರವ. ಸುನಂದ, ಹೋಗ್ಬಮ್ಮ. ಸರಿಮ್ಮ. ಅಕ್ಕಯ್ಯ, ಹೆಣ್ಣಿಗೆ ಹಣ ಹೆಚ್ಚು ಇಲ್ಲ ಹಣೆ ಮೇಲಿನ ಕುಂಕುಮ ಹೆಚ್ಚು? ಅಯ್ಯೋ ಹುಚ್ಚಿ, ಕೇಳು. ನಾನ್ ಹೇಳ್ತೀನಿ ತಾಳು. ಹಣ ಇಲ್ದೆ ಹೋದ್ರೆ ಈ ಕಾಲದಲ್ಲಿ ಹಣೆ ಹಚ್ಚೋ ಕುಂಕುಮ ಇರ್ಲಿ, ಹಲ್ಲಿಗೆ ಚುಚ್ಚೋ ಹಂಚಿ ಕಡ್ಡಿನೂ ಕೊಡಲ್ಲ. ಅಲ್ಲ ಹೌದು, ಕೇಳಿದ್ಯಾ? ಅಯ್ಯ ಸಕಾರಾಮ, ಸಂಜೆ ಆಯ್ತು, ಈಗ ನನ್ನ ನೋಡಿ ನೀರಾದ್ರೂ ಕೊಡಿ, ಇಲ್ಲ ಬೀರಾದ್ರೂ ಕೊಡಿ. ಅಮ್ಮಯ್ಯ, ನೀನ್ ತಗೊಳ್ಳೇಬೇಕು ಅಂತ ತೀರ್ಮಾನ ಮಾಡಿದ್ಯಲ್ಲ ಆ ತೋಟ ಎಸ್ಟೇಟು, ಅದನ್ನ ಅಣ್ಣಯ್ಯ ಮಾತಾಡಿ ಮುಗಿಸ್ಬಿಟ್ಟಮ್ಮ. ಆದ್ರೆ ಖರೀದಿ ಸ್ವಲ್ಪ ಜಾಸ್ತಿ. ತೋಟ ತಗೊಳ್ಳೋದ ನನ್ ತೀರ್ಮಾನ? ಅಣ್ಣಯ್ಯ, ಯಾವ ತೋಟ ಎಸ್ಟೇಟು, ಏನ್ ಕತೆ? ಯಾವ್ದಾದ್ರೆ ಏನಂತೆ ಅಮ್ಮಯ್ಯ, ಅಕ್ಕಯ್ಯ ಹೇಳ್ತಿರೋದು ಜೀವನಾಧಾರವಾದ ಶಾಶ್ವತವಾದ ಆಸ್ತಿ. ಆಕ್ಷೇಪಣೆ ಇಲ್ದೆ ಹೋದ್ರೆ ಅದೇನು ಅಂತ ನಾನು ಕೇಳಬಹುದೇ? ಕೇಳೋದೇನ್ ಬಂತು, ಕೆನ್ನ ಗುಡ್ದು ಹೇಳ್ಬಹುದು. ನೀವೇ ಹೇಳಿ, ಲಕ್ಷಾಂತರ ರೂಪಾಯಿ ಬೆಲೆ ಬಾಳುವಂತಹ ತೋಟ ನಮ್ ಯೋಗ್ಯತೆಗೆ ಅಲ್ದೆ ಇರ್ಬಹುದು. ಆದ್ರೆ ಯೋಗ ಇದ್ರೆ ಯಾಕಾಗ್ಬಾರ್ದು? ಆ ಮಾತಾ ಕಾಡ್ಬೇಕು. ಯೋಗ್ಯತೆನೂ ಇದೆ, ಯೋಗಾನೂ ಇದೆ, ಎಷ್ಟ್ ಹೇಳ್ತಾನೆ ಬೆಲೆ? ಅಯ್ಯೋ ಬಿಡಿ, ಕೇಳೋರೆಲ್ಲ ಕೊಟ್ಟಿದ್ರೆ ನಮ್ ಸ್ಥಿತಿ ಯಾಕೆ ಹೀಗಾಗ್ತಿತ್ತು? ಯಾಕೆ, ಏನಾಗಿದೆ ನಮ್ಮ ಸ್ಥಿತಿ? ಹೀನವಾಗಿದೆಯೋ ಇಲ್ಲ ಹೀನಾಯವಾಗಿದೆಯೋ? ಬಾಗಿಲು ಕಾಯೋ ಬೀದಿ ನಾಯಿ ಬಾಳಾಗಿದೆ. ನೋಡಿದ್ರ ಸಾವುಕಾರ್ರೆ, ಇದು ಹೆಣ್ಣಿನ 11ನೇ ಅವತಾರ. ಹೌದು, ಈ ಅವತಾರದ ಅವಾಂತರ ಯಾವ ಲೋಕ ಕಲ್ಯಾಣಕ್ಕಪ್ಪ? ಇದು ಲೋಕ ಕಲ್ಯಾಣಕ್ಕಲ್ಲ, ಲೋಕಲ್ ಕಲ್ಯಾಣಕ್ಕೆ. ಅದೆಷ್ಟೇ ಬೆಲೆ ಆಗ್ಲಿ, ನಾನ್ ಕೊಡ್ತೀನಿ. ನನ್ನ ಆಸೆ, ನನ್ನ ನಾಟ್ಯರಾಣಿ ಯಾವತ್ತೂ ನಗತಾ ಇರಬೇಕು. ನಾನ್ ಬರ್ಲ ಭಾಷಾಂ. ಸಂತೋಷವಾಯ್ತಾ? ಹೆಂಡತನ ಮಾರಿ ದುಡ್ಡು ಬಂತು, ಇನ್ನು ನನ್ನ ಹೆಣ ಕೊಳ್ಳೋರಿದ್ದಾರ, ಹೋಗಿ ಹುಡ್ಕೊಂಡು ಬಾ. ಕೇಳಿದ್ಯ ಅಣ್ಣಯ್ಯ, ಈ ಮನೇಲಿ ಎಲ್ಲರೂ ನನಗೆದ್ರು. ಎಲ್ಲಾರು ಅಲ್ಲ, ಇನ್ಮೇಲೆ ಈ ಮನೇಲಿ ನಾವಿಬ್ರು ಎದುರು ಬದಲು. ಈ ಮನೆ ಬೆಳೆದಿರೋದು ನಿನ್ ಬೆವರಿನಿಂದ, ಉಳಿದಿರೋದು ನಿನ್ ಉಸಿರಿನಿಂದ. ನಿಜ ಜಿನಿ ನಿಜ, ನೀನಾದ್ರೂ ನನ್ನ ಅರ್ಥ ಮಾಡ್ಕೊಂಡಿಲ್ಲ, ಅಷ್ಟೇ ಸಾಕು. ಅಷ್ಟೇ ಸಾಲದು ಅಕ್ಕಯ್ಯ, ಅದನ್ನ ಎಲ್ರು ಅರ್ಥ ಮಾಡ್ಕೋಬೇಕು, ಹಾಗೆ ನೀನ್ ಮಾಡ್ಬೇಕು. ಅದಕ್ಕೆ ನಾನೇನ್ ಮಾಡ್ಬೇಕು ಹೇಳು. ಹೇಳೋದು ಕೇಳೋದು ಏನು ಇಲ್ಲ ಅಕ್ಕಯ್ಯ, ಈ ಮನೆಯಾಗ್ಲಿ ಮನೆಯವರಾಗ್ಲಿ ಯಾರೊಬ್ಬರ ಸ್ವಂತ ಸ್ವತ್ತು ಆಗ್ಬಾರ್ದು. ದೇವದಾಸಿಯರ ಬೀಡಾಗಬೇಕು, ಧನಲಕ್ಷ್ಮಿ ಬಿದ್ದಿರೋ ಗೂಡಾಗಬೇಕು. ನಿಜ, ಈ ಮನೆಯಲ್ಲಿ ಹೊನ್ನು ಹಣ ಹರಿಯೋ ನೀರಾಗಬೇಕು. ಅದಕ್ಕೆ ನನ್ನ ತಂಗಿ ಮಣಿಮಂಜರಿಯೇ ದಾರಿ ಆಗ್ಬೇಕು. ಮಣಿಮಂಜರಿ ಭಯಪಡುವಂತ ಪಾಪದ ಕೆಲಸ ನಾವೇನು ಮಾಡಿಲ್ಲವಲ್ಲ. ದೇವರ ದಾಸಿ, ದೇವದಾಸಿ ಎಂಬ ಹೆಸರಿನಲ್ಲಿ ರಸಿಕರ ಮನೋರಂಜಿತವಾದ ನಿನ್ನ ಗಾನ ನಾಟ್ಯ ಹಾವಭಾವ ವಿಲಾಸ ವಿಭ್ರಮಣೆಗಳ ಮುಸುಕಿನ ಮರೆಯಲ್ಲಿ ನಂಬಿದವರಿಗೆ ದ್ರೋಹ ಮಾಡುವುದು ಪಾಪದ ಕಾರ್ಯವಲ್ಲದೆ ಪುಣ್ಯದ ಕಾರ್ಯವೇನೆ? ನಮ್ಮನ್ನು ನಂಬಿ ನಮಗೆ ಅಗ್ನಿ ಸಾಕ್ಷಿಯಾಗಿ ಯಾರು ತಾಳಿಯನ್ನು ಕಟ್ಟಿಲ್ಲವಲ್ಲ. ಸದ್ಯ ನಿಮ್ಮಂಥ ನರರಾಕ್ಷಸರಿಗೆ ತಾಳಿಯನ್ನು ಕಟ್ಟಿ ನಮ್ಮ ಬಾಳ್ವೆಯನ್ನ ಹಾಳು ಮಾಡಿಕೊಳ್ಳುವಂತ ಕಾಲ ಇನ್ನೂ ಬಂದಿಲ್ವಲ್ಲ, ಅದೇ ಪುಣ್ಯ. ಪುಣ್ಯ ಪಾಪಗಳ ಪರಿಶೀಲನೆ ನಿಮ್ಮ ಮಾತಿನಲ್ಲಿದೆ, ಆದರೆ ನಿಮ್ಮ ರೀತಿ ನೀತಿಗಳಲ್ಲಿ ಇಲ್ಲ. ರೀತಿ ನೀತಿ, ಹಣಕ್ಕೋಸ್ಕರವಾಗಿ ದೇಹಾನ ಮಾರ್ಕೊಳ್ಳೋ ನಿನ್ನಂಥ ತಳುಕೆರೆ ಸುಳೆ ಹತ್ರ ನಾವು ರೀತಿ ನೀತಿ ಕಲಿಯಬೇಕೇನು? ವಿಚಾರ ಮಾಡಿ ನೋಡಿ, ನಾವು ಧರ್ಮ ಸಂಪ್ರದಾಯಗಳ ಮೇಲ್ಮುಸುಕಿನ ಮರೆಯಲ್ಲಿ ಮಾಡಬಾರದ್ದೇನನ್ನೂ ಮಾಡಿಲ್ಲ. ನಮ್ಮ ಸಂಪತ್ತನ್ನೆಲ್ಲ ಸೂರೆ ಮಾಡಿ ಸುಖ ಪಡ್ತಾ ಇಲ್ವೇ? ನಾವಾಗಿ ಬೀದಿಗೆ ಬಂದು
ನಿಮ್ಮ ಕೈ ಹಿಡಿದು ಎಳೆತಂದು ನಿಮ್ಮ ಸಂಪತ್ತನ್ನು ಸೂರ ಮಾಡಿದ್ದೇವೆಯೇ? ನಿಜವನ್ನು ಹೇಳಿ. ನೀವಾಗಿ ಬಂದ್ರಿ, ನಮ್ಮ ಸ್ನೇಹವನ್ನು ಯಾಚನೆ ಮಾಡಿದ್ರಿ, ನಿಮ್ಮ ನಿಜ ಸೌಖ್ಯ ಸಂಪತ್ತನ್ನೇ ಹಾಳು ಮಾಡಿಕೊಂಡಿರಿ. ನಿಮ್ಮ ಅವ್ಯಕ್ಕಕ್ಕೆ ನಮ್ಮನ್ನು ಕಾರಣವೆಂದರೆ ಹಾಲಿಗೋಸ್ಕರ ಹಸುವಿನ ಕೆಚ್ಚಲನ್ನೇ ಕೊಯ್ದಂತಾಗೋದಿಲ್ಲವೇ? ಮಾತಿನಲ್ಲಿ ಮಧುರ, ಮನಸ್ಸಿನಲ್ಲಿ ವಿಷ. ವಂಚನೆ ಎಂಬ ತಕ್ಕಡಿಯಲ್ಲಿ ಒಳಸಂಚುಗಳೆಂಬ ಕಲ್ಲುಗಳನ್ನಿಟ್ಟು ನಮ್ಮಂತಹ ರಸಿಕ ಶ್ರೀಮಂತರನ್ನು ತೂಕ ಮಾಡುವ ನಿಮ್ಮ ವ್ಯಾಪಾರದ ಅಂಗಡಿಯಲ್ಲಿ ಪ್ರೇಮ, ಸ್ನೇಹ, ನಂಬಿಕೆಗಳನ್ನು ಕಾಣುವುದು ಪುರುಷರ ಗರ್ಭದಲ್ಲಿ ಸಂತಾನವನ್ನು ಅಪೇಕ್ಷಿಸಂತೆ ಅಲ್ಲವೇನೆ? ನಿಮ್ಮ ಆವೇಶದ ಮಾತಿನಿಂದ ನನಗೆ ಕೋಪಕ್ಕಿಂತಲೂ ಅನುತಾಪವೇ ಹೆಚ್ಚಾಗ್ತಾ ಇದೆ. ಅಯ್ಯೋ ಪಾಪ, ಸೂಳೆ ಹೃದಯದಲ್ಲಿ ಅನುತಾಪ ಅನ್ನೋ ಶಬ್ದ ಇದೆ ಅಂತ ಗೊತ್ತಾಗಿದ್ರೆ ನನ್ನಂತಹ ಧನಿಕರು ದರಿದ್ರರಾಗ್ತಾ ಇರಲಿಲ್ಲ. ನಿಮ್ಮ ದೃಷ್ಟಿ ಜಾಲಕ್ಕೆ ಸಿಕ್ಕಿ ಸಂಪತ್ತು, ಅಂತಸ್ತು, ಆರೋಗ್ಯನ ಹಾಳು ಮಾಡಿಕೊಂಡು ನಡುಬೀದಿ ನಾರಾಯಣರಾಗ್ತಾ ಇರಲಿಲ್ಲ. ಮಣಿಮಂಜರಿ, ನೀನು ದೇವದಾಸಿಯಲ್ಲ, ಧನಪಿಶಾಚಿ, ಕಲಾ ವಿಶಾರದೆಯಲ್ಲ, ಕಾಮದ ಕೂಪ, ಸ್ನೇಹದ ಸಂಗಾತಿಯಲ್ಲ, ಸುಲಿಗೆಯ ಸೂಳೆ. ಲೇ ಮಣಿಮಂಜರಿ, ನಿಲ್ಲೇ ಸೂಳೆ. ಹೌದು ಸೂಳೆ. ಸೂಳೆನಾ? ಸತ್ಯವಾಗಿಯೂ ನೀನು ಸೂಳೆ. ನೀವು ಆ ರೀತಿ ತೀರ್ಮಾನಿಸಿದ್ದೇ ಆದರೆ ನಮ್ಮನ್ನು ಸೂಳೆಯನ್ನಾಗಿ ಮಾಡಿದ ಪಾಪಿಷ್ಟರು ನೀವೇ. ಕುಲದೇವತೆಯಾದ ನಿಮ್ಮ ಹೆಂಡತಿಯಲ್ಲಿ ಕಾಣಲಾಗದ ಸುಖ, ಸಂತೋಷ, ಸೌಭಾಗ್ಯಗಳನ್ನು ಸೂಳೆಯಲ್ಲಿ ಕಾಣುತ್ತೇವೆಂಬ ಭ್ರಾಂತಿಯಿಂದ ಬಂದು ಆ ಕುಲನಾರಿಯರ ಕಣ್ಣೀರಿನಲ್ಲಿ ನಮ್ಮನ್ನು ಮುಳುಗಿಸಿ ಹಾಳು ಸೂಳೆ ಎಂದು ಈ ಅಳಿಸುವಂತೆ ನಮ್ಮನ್ನು ಬೀದಿಗಳೆದಿರುವ ಭ್ರಷ್ಟಾಚಾರಿಗಳು ನೀವೇ. ದೇಹ ಮಾರಿಕೊಂಡೇ ಜೀವಿಸುವ ಸೂಳೆಯರಿಗೆ ಬೆಲೆ ಕಟ್ಟಿ ತಲೆ ಎತ್ತಿ ಬಾಳೋ ನೀವು ಮನುಷ್ಯರೇನು? ಹೋಗಿ. ನಾವು ಧನಿಕರಿಗೆ ದರಿದ್ರ ಕಂಕಣವನ್ನು ಕಟ್ಟುವ ಸೂಳೆಯರಲ್ಲ. ಸಮಾಜದಲ್ಲಿ ಧನಮದದಿಂದ ಧರ್ಮಶೂನ್ಯರಾಗಿ ಧರಣಿಗೆ ಭಾರವಾಗಿರುವ ನಿಮ್ಮಂಥ ಮಾನವ ಮಾನವ ಹೃದಯದಲ್ಲಿ ಜ್ಞಾನ ಜ್ಯೋತಿಯನ್ನು ಹಚ್ಚುವ ತಾಯಿ ದೇವಿಯರು, ದೇವದಾಸಿಯರು. ತಿಳಿಯಿತೆ? ಮೋಹಾಂತಕಾರಮಯವಾದ ಆಶಾಪಾಶದ ಬಾಳಿನಲ್ಲಿ ಕಣ್ತೆರೆದು ಕರ್ತವ್ಯದ ಬೆಳಕನ್ನು ಹಿಡಿದು ನೋಡಿ. ಆಗ ಸೂಳೆಯರ ಹೃದಯದಲ್ಲೂ ನಿತ್ಯ ಸತ್ಯವನ್ನು ಕಾಣುತ್ತೀರಿ. ಹೋಗಿ. ಸುಂಕೆ ಕೆಟ್ಟೋಗೈತೆ, ಲೋಕ ಸುಂಕೆ ಕೆಟ್ಟೋಗೈತೆ. ಪೂರ ತುಂಬಾ ಬಾಳ ಬೂತ್ಕೊಳ್ಳಿಕ್ಕ ಕುಣಿದ್ರೆ ಅದು ತಾಯಿಗೋಳ ಕೊತ್ತಾಳ. ಲೋಕ ಸುಂಕೆ ಕೆಟ್ಟೋಗೈತೆ, ಪೂರ ತುಂಬಾ ಬಾಳ ಕೂತ್ಕೊಳ್ಳಿಕ್ಕ ಕುಣಿದ್ರೆ ಅದು ಕೈಗೋಳ ಕೋತಾಳ. ದುಡ್ಡಿ ಕಚ್ಚು ಹೊಟ್ಟೆ ಕಿಚ್ಚು ಏನಂಗೆಚ್ಕೊಂಡೈತೆ, ಸುಖ ಶಾಂತಿ ತೃಪ್ತಿ ಎಲ್ಕು ಬಾಗಿಲ್ ಮುಚ್ಕೊಂಡೈತೆ. ಹಾಯ್ಕೊಂಡ್ದಪ್ಪ ನಂಗ್ ಇದು ನಮ್ ವೇಷ, ಹಾಯ್ಕೊಂಡ್ದಪ್ಪ ನಂಗ್ ಇದು ನಮ್ ವೇಷ. ಈಗೆಂಗೈತೆ ನೋಡು ಕಟ್ ಕರ್ಕೊಂಡೆ ನರ್ಕಕ್ಕಪ್ಪ ಬದುಕಿರು ಸುಡಗಾಡು. ದೇವ್ರಂತಂದು ದೊಡ್ಡ ಸರ್ಬೇಕು,
ದೇವ್ರ ತಂದು ದೊಡ್ಡ ಸರ್ಬೇಕು ಪದವಿ ಸಂಬಳ ಬೇಕು ಕಟ್ಕೊಂಡ್ ಕೆಲ್ಸ ಮಾಡಿದ್ರು ಮೇ ಆಹಾ ಏನಿನ್ ಜೋಕು ಬಾನೆ ಹಿಂಗೈತೆ ನಾನ್ ಯಾಕ ಪಡ್ಲಿ ಮುನಿಯಂಗು ಎಂದಕ್ಕು ಬೋಲೋ ರಜೇ ಬೋಲೋ ರಜೇ ಬೋಲೋ ಬೋಲೋ ರಜೇ ಅರೆ ಬೋಲೋ ರಜೇ ಅರೆ ಬೋಲೋ ಕೈಯಲ್ಲಿ ಕಾರ್ ಇಟ್ಕೊಂಡು ನಡ್ಕೊಂಡು ಬರ್ತಾ ಇದ್ದೀರಲ್ಲ ಇದು ಊರಾಚೆ ಕೆಟ್ಟ ಹಾದಿ ಕೆಟ್ಟ ಕಾಲ ಕಾಲ ಯಾಕೆ ಕೆಡುತ್ತೆ ಅದೇ ಸೂರ್ಯ ಅದೇ ಚಂದ್ರ ಕಾಲ ಕೆಟ್ಟಿದೆ ಅನ್ನೋಕೆ ಕತ್ತೆ ನಾಯಿ ಮರಿ ಹಾಕುತ್ತಾ ಕುದುರೆ ಕೋಳಿ ಮೊಟ್ಟೆ ಇಡುತ್ತಾ ನೋಡು ನಾವು ಒಳ್ಳೆಯವರಾದ್ರೆ ಲೋಕಾನು ಒಳ್ಳೇದೆ ಮಣಿಮಂಜರಿ ನಾಜೋಕಯ್ಯ ಮಣಿಮಂಜರಿ ನಾಜೋಕಯ್ಯ ಮಣಿಮಂಜರಿ ನಾಜೋಕಯ್ಯ ಲೇ ನಾಜೋಕಯ್ಯ ಮಧ್ಯ ಬಂದ್ಬಿಟ್ಟಿಯ ಮಣಿಮಂಜರಿನ ಮುಚ್ಚಿಡೋಕೆ ಲೇ ನಾಜೋಕಯ್ಯ ಮನೆ ಮಠ ಮಾರಿಸಿ ಮುಖ ಮೈ ತೋರಿಸಿ ನನ್ನ ಹೆಂಡತಿ ಮಕ್ಕಳ ಕಣ್ಣೀರಿನಿಂದ ನನ್ನ ತಲೆನೆ ಬೋಳಿಸ್ಬಿಟ್ಟಿಯಲ್ಲೋ ಬೋಳಿಸ್ಬಿಟ್ಟಿಯಲ್ಲೋ ಲೇ ನಾಜೋಕಯ್ಯ ಮಣಿಮಂಜರಿನ್ ಮಾತ್ರ ಬಿಡೋಲ್ಲ ಬಿಡೋಲ್ಲ ಲೇ ಮಣಿಮಂಜರಿ ಹರಿದಾಸ್ ನಂಗೆ ಹೇಳಿಕೆ ಆಗುತ್ತೆ ಕಣೋ ಯಾದ್ರ ಬೇಡವ ಹೊಚ್ಚ ನಾನಿದ್ದೀನಿ ಲೇ ನಂಜುಡ್ಡ ತಲೆ ಹಿಡಿಯೋ ಅಂದ್ರೆ ತನ್ನ ಮಗನೇ ತಲೆ ಹೊಡಿತೀಯಾ ಲೇ ನಾನ್ ನಿನ್ ಬಿಡೋಲ್ಲ ನಿಮ್ಮ ಅಪ್ಪನ ಹಣೆ ನಾನ್ ನಿನ್ ಬಿಡೋಲ್ಲ ಬಿಡೋಲ್ಲ ಲೇ ಮಣಿಮಂಜರಿ ಗುಡಿ ಪೂಜಾರಿ ಅಯ್ಯ ನಾಜೋಕಯ್ಯ ಹಣ್ಣು ಕಾಯಿಗಳಲ್ಲ ಹೆಣ್ಣಿಗಾಗಯ್ಯ ದಕ್ಷಿಣೆ ನೀ ತಗೊಳ್ಳಯ್ಯ ಜಗ್ಗಿ ಜಗ್ ಜಗ್ಗಿ ಜುಮ್ಮ ಜುಮ್ ಜುಮ್ಮ 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 ಜಗ್ಗಿ ಜಗ್ ಜಗ್ಗಿ ಜೀವ ತುಂಬಾ ನೊಂದೋಗ್ಬಿಟ್ಟಿದ್ದಾರೆ ಬೇಕಾದ್ರೆ ನನ್ ಹೊಡಿರಿ ಅವ್ರೇನಾದ್ರೂ ತಪ್ಪು ಮಾಡಿದ್ರೆ ನನ್ ಹೊಡಿರಪ್ಪ ನನ್ ಹೊಡಿರಿ ನಿಮ್ಮನ್ ನೋಡಿದ್ರೆ ಚೆನ್ನಾಗಿ ಬಾಳು ಬದುಕಿದವ್ರ ಹಾಗೆ ಕಾಣುತ್ತೆ ನಿಮ್ಮ ಈ ಸ್ಥಿತಿ ಕಾರಣ ಏನು ಅಂತ ಕೇಳಬಹುದೆ ತಾಯಿ ಅಮ್ಮ ನಮ್ಮನ್ನು ಬೇರೆ ಕೇಳ್ತೀಯ ಈಗ ಅವ್ರು ತಾನೇ ಹೇಳಲಿಲ್ವೇ ಆ ಮಹಾತಾಯಿ ಮಣಿಮಂಜರಿ ನಾವು ಹಣವಂತರ ಹೀನ ದೃಷ್ಟಿಯಲ್ಲಿ ಕಡು ಪಾಪಿಗಳು ಮಾನ ಮರ್ಯಾದೆಯಲ್ಲಿ ನಿರ್ಗತಿಕರು ಕ್ಷಮಿಸಿ ನಿಮ್ಮನ್ನು ನೋಯಿಸ್ಬೇಕು ಅಂತ ಕೇಳಲಿಲ್ಲ ನಿಮ್ಮ ನೋವು ಕಾರಣ ಕೇಳಿದೆ ತಪ್ಪಿದ್ರೆ ಕ್ಷಮಿಸಿ ಅಮ್ಮ ಆಗ ನಾವು ಬೇಡಿದ್ದೆಲ್ಲ ಇತ್ತು ಆದ್ರೆ ಬೇಕಾದ ಮಾತ್ರ ಇರಲಿಲ್ಲ ಎಲ್ಲ ಬೇಡವಾಗಿತ್ತು ಈಗ ಬೇಡಿದ ಬೇಕಾದ ಭಾಗ್ಯ ಇದು ಸಿಕ್ಕಿದೆ ಅರ್ಥವಾಯ್ತು ಅರ್ಥವಾಯ್ತು ದಯವಿಟ್ಟು ನನ್ನದೊಂದು ಪ್ರಾರ್ಥನೆ ನೆರವೇರಿಸ್ತೀರಾ ಅಯ್ಯಯ್ಯೋ ಅಷ್ಟು ದೊಡ್ಡ ಮಾತು ಯಾಕಮ್ಮ ಹೇಳಿ ನೋಡಿ ನಿಮಗೆ ಅಭ್ಯಂತರ ಇಲ್ಲದೆ ಹೋದ್ರೆ ನಮ್ಮನೆಗೆ ಬಂದಿದ್ದು ಮನಸ್ಸಿಗೆ ನೆಮ್ಮದಿ ಆದ್ಮೇಲೆ ಮುಂದಿನ ಯೋಚನೆ ಮಾಡಬಹುದು ಇದಕ್ಕೆಲ್ಲ ಅಂತಂದು ದಯವಿಟ್ಟು ನಿಮ್ಮ ಹಾಗೆ ಹೆಣ್ಣಾಗಿರು ನನ್ನ ಮನಸ್ಸಿಗೆ ಹುಣ್ಣು ಮಾಡಬೇಡಿ ಅಮ್ಮ ಅಮ್ಮ ಅವ್ರ ಮನೆ ತಾಯಿನ ನೋಡಿದಾಗಾಯ್ತು ನಿಮ್ಮನ್ನ ನೋಡಿದ್ದು ಅಂದ್ಮೇಲೆ ನನ್ನ ಮಾತಿಗೆ ಒಪ್ಪದಾಗಾಯ್ತು ಅಲ್ಲವೇ ಆದ್ರೂ ಒಂದು ಮಾತು ಕೂತಿನ್ನೋ ಕೂಳಿಗೆ ಹಾಳಾಗ್ಲಾರೆ ಮನೆ ಕೆಲಸ ಮಾಡಿ ತಿಂತೀನಿ ಆಗ್ಲೇ ಮನಸ್ಸಿಗೆ ನೆಮ್ಮದಿ ಆಯ್ತು ಹಾಗೆ ಆಗ್ಲಿ ಹರಿದಾಸ್ ಇವ್ರ ಯಜಮಾನರನ್ನ ಕರ್ಕೊಂಡು ಹೋಗಿ ಮೆಂಟಲ್ ಹಾಸ್ಪಿಟಲ್ ನಲ್ಲಿ ಬಿಟ್ಬಿಟ್ಟು ನಾವು ಮನೆಗೆ ಹೋಗೋಣ ದೇವರ ಪೂಜೆ ಇಲ್ಲೇ ಆಯ್ತಲ್ಲ ಇದಕ್ಕಿಂತ ದೊಡ್ಡ ಪೂಜೆನ ಆ ದೇವರು ಬಯಸಲ್ಲ ನಡಿ ಏನು ಅಂದ್ರೆ ಏನು ಅಂದ್ರೆ ಹೇಳಿ ಹೇಳಿ ಹೋಗೋಣ ಹಾ
ಮಣಿಮಂಜರಿ 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 ರಾಜೋಕಯ್ಯ ರಾಜೋಕಯ್ಯ ಒಪ್ಪದೇ ಕಾಣಾನೆ ಕಡೆಗೂ ಮಣಿಮಂಜರಿ ತೋರ್ಸೇ ಬಿಟ್ಟಲ್ಲೋ ಅಲ್ಲಯ್ಯ ಸಖಾರಾಮ್ ಹಿಂದೂ ಮುಂದು ನೋಡದೆ ಎಷ್ಟು ಲಕ್ಷ ರೂಪಾಯಿ ಅವ್ರು ಕೊಡ್ತೀನಿ ಅಂತ ಮಾತು ಕೊಟ್ಟು ಈ ರೀತಿ ಮಂಕ ಕೂತ್ಕೊಡ್ರ ನಾನು ಏನು ಹೇಳಿ ಹೇಳಪ್ಪ ಶ್ಯಾಮು ನನ್ನ ಸ್ವಭಾವ ನಿನಗೆ ಗೊತ್ತಿಲ್ಲ ನೀನೆಲ್ಲೋ ಮಧ್ಯದಲ್ಲಿ ಬಂದು ನನ್ನ ಕುಡ್ಕೊಂಡಿರೋನು ನನ್ನ ನಿನ್ನ ಸ್ನೇಹ ಹೊಸದೇ ವಿನಃ ನನಗೂ ನಿನಗೂ ಸ್ನೇಹ ಅನ್ನೋದೇನು ಹೊಸ್ತೇನಲ್ವಲ್ಲ ಹಾಗಲ್ಲ ಶ್ಯಾಮ್ ಮಣಿಮಂಜರಲ್ಲಿ ನಾ ಕಂಡ ಸ್ನೇಹನೇ ಬೇರೆ ನಾನಾಗಿ ಅವಳನ್ನು ಬೇಡಿದೆ ಅವಳು ಅವಳ ಬಾಳಿಗೆ ನನ್ನ ಬಾಂಧ್ಲು ಹೌದು ಬಾಂಧ್ಲು ನಿನ್ನನ್ನಲ್ಲ ನಿನ್ನ ಹಿಡಿ ಹಿಡಿ ಹಣಾನ ನಿನ್ನ ಗುಣನಲ್ಲ ನಿನ್ನ ಹೆಣಾನ ಶ್ಯಾಮ್ ಮಾತು ಮಿತಿ ಮೀರ್ತಾ ಇದೆ ಕ್ಷಮಿಸು ಸಖಾರಾಮ್ ತಪ್ಪು ತಿಳ್ಕೊಬೇಡ ನಿನ್ನಷ್ಟೇ ಒಳ್ಳೇದು ಅಂತ ಈ ಪ್ರಪಂಚ ತಿಳ್ಕೊಬೇಡ ಸೂಳೆ ಅಂದ್ರೆ ಏನು ಗೊತ್ತಾ ಪರಸ್ಥಳಕ್ಕೆ ಹೋಗ್ತೀವಿ ಹೋಟ್ಲಿಗೆ ಹೋಗ್ತೀವಿ ಕಾಫಿ ಕುಡಿತೀವಿ ಕಾಸು ಕೊಟ್ಟು ಬಂದು ಬಿಡಬೇಕೇ ವಿನಃ ಇದು ನಾನು ಕುಡಿದ ಕಾಫಿ ಲೋಟ ಅಂತ ಹಿಡ್ಕೊಂಡು ಬಂದ್ರೆ ಕಬಾಳ ಕೊಡಿತಾರೆ ಹಾಗಾದ್ರೆ ಸೂಳೆ ಅಂದ್ರೆ ಅವಳ ಬಾಳೆ ಹಾಳೆ ಸರಿ ಸಖಾರಾಮ್ ಮಾತೆ ಮಾತು ಬೇಡ ನಮ್ಮಿಬ್ಬರಿಗೊಂದು ಸವಾಲ್ ಅದಿಷ್ಟೇ ತಿಂಗಳಾಗಲಿ ನೀನು ನೀನಾಗಿ ಅವಳು ಮನೆಗೆ ಹೋಗ್ಬಿಡ್ದು ಬೇಕಾದ್ರೆ ಅವಳೆ ಹುಡ್ಕೊಂಡು ಬರಲಿ ಬೀಡಿ ಇರೋನು ಬೇಕಾದ್ರೆ ಬೆಂಕಿ ಪಟ್ಟ ಹುಡ್ಕೊಂಡು ಬರಲಿ ನೀನ್ ಹೇಳೋದು ಸರಿ ನಾನ್ ಬೇಕಿದ್ರೆ ಅವಳೇ ಬರಲಿ ಕರೆಕ್ಟ್ ಮರ ಇರೋ ಕಡೆ ನೆರಳು ಬರಬೇಕೇ ವಿನಃ ನೆರಳು ಹುಡ್ಕೊಂಡು ಮರ ಹೋಗಲ್ಲ ಯು ಆರ್ ವೆರಿ ಕರೆಕ್ಟ್ ಶ್ಯಾಮ್ ದಾರಿಲಿ ಬರ್ತಾ ನಾನು ಹೇಳಿಲ್ವೇ ತಾಯಿತನಕ್ಕೆ ಇನ್ನೊಂದು ಹೆಸರು ಅಂದ್ರೆ ನಮ್ಮತ್ತೆ ಯಾವ ಸಂಕೋಚವೂ ಇಲ್ಲದೆ ಸಂತೋಷವಾಗಿರಿ ಇರೋಕ್ಕೆ ಅರ್ಹತೆ ಕಳ್ಕೊಂಡಿರೋ ನಮಗೆ ಸಂತೋಷವಾಗಿರಿ ಅನ್ನೋ ಮಾತೆ ನಾರಾಯಣ ಸ್ಮರಣೆ ಆಗಿದೆಯಮ್ಮ ಏನು ಯೋಚನೆ ಮಾಡಿಬಿಡಿ ಅಮ್ಮ ನಿಮ್ಮ ಯಜಮಾನರಿಗೆ ಭಗವಂತನ ದಯದಿಂದ ಬೇಗ ಗುಣವಾಗುತ್ತೆ ಸುನಂದ ಇವರನ್ನ ಒಳಗೆ ಕರ್ಕೊಂಡು ಹೋಗಮ್ಮ ಸರಿ ಅತ್ತಮ್ಮ ಬನ್ನಿ ಅಮ್ಮ ಒಳಕ್ಕೆ ಹೋಗೋಣ ಇಷ್ಟೊತ್ತಾದ್ರೂ ನಿನ್ನ ಹೆಸರೇ ಕೇಳಿಲ್ವಲ್ಲ ನಿನ್ನ ಹೆಸರೇನಪ್ಪ ಗುರುನಾಥ ಅಂತ ಗುರು ಅಂತ ಕರೀತಾರಮ್ಮ ಅಮ್ಮ ಇನ್ನೊಂದ್ಸಲ ಅನ್ನು ಅಮ್ಮ ಇನ್ನೊಂದ್ಸಲ ಅಮ್ಮ ಬನ್ನಿ ಅಮ್ಮ ದುಡ್ಡು 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 ಅಬ್ಬ ಏನಕ್ಕೆಯ ಹೋಗುವಾಗ ಅದನ್ನೇನ್ ಹೊತ್ಕೊಂಡು ಹೋಗ್ತೀಯ ಅಲ್ವೇ ಇದುವರೆಗೂ ಹೋಗಿರೋರೆಲ್ಲ ಹೊತ್ಕೊಂಡೇ ಹೋಗಿದ್ರೆ ಇವತ್ತ ಆ ದುಡ್ಡು ಎಣ್ಸೋಕಿರ್ಲಿ ಗುಣಿಸೋಕೂ ಉಳಿತಿರ್ಲಿಲ್ಲ ಮತ್ತೆ ಅದು ತಿಳಿದು ತಿಳಿದು ಯಾಕೆ ಹೀಗ ಹಾರಾಡ್ತೀಯ ಹೌದ್ ಕಣೆ ಹಾರಾಡೋದೆ ನಾನೊಬ್ಳೆ ಅಲ್ಲ ಈ ಭೂಮಿ ಮೇಲೆ ಹುಟ್ಟಿದ ಎಲ್ಲರೂ ಒಂದಲ್ಲ ಒಂದಕ್ಕೆ ಹಾರಾಡೋದೆ ಯಾತಕ್ ಹಾರಾಡುವುದು ಯಾವುದಕ್ಕೆ ಹೋರಾಡುವುದು ಆ ದೇವರಿಗೆ ಗೊತ್ತು ನೋಡಮ್ಮಯ್ಯ ದೇವ್ರ ಕಣ್ಣು ಬಿಟ್ಟಾಗ ಮನುಷ್ಯರು ಕಣ್ಣು ಮುಚ್ಕೋಬಾರ್ದು ಅದೇನೋ ಸರಿ ಆದರೆ ದೇವ್ರ ಕೈಯೂ ಬಿಟ್ಟಾಗ ಆಹಾಹಾ ಹೇಳ್ಬಿಟ್ಲು ದೇವ್ರು ಕೈ ಬಿಡ್ತಾನಂತೆ ನಿಜವಾಗಿ ನನ್ನ ದೇವರು ಕೈ ಬಿಟ್ಟ ಕೈ ಬಿಟ್ಟೇ ಬಿಟ್ಟ ನಿನ್ನ ದೇವರ ಅದ್ಯಾರೇ ನೋಡು ಇವರೇ ಅಲ್ವೇ ಒಬ್ಬನೇ ನಂಬ್ಕೊಂಡಿರೋದಕ್ಕೆ ನಾವೇನು ಸಂಸಾರಿಗಳೇ ಆಗಿಲ್ಲ ಸಂಸಾರಿ ಆಗಬೇಕು ಅಂತ ತೀರ್ಮಾನ ಮಾಡಿದ್ದೀನಿ ಚೆನ್ನಾಯ್ತು ಬಿಡು ಅಲ್ಲ ನೋಡ್ದವ್ರು ನಗದೇ ಇರ್ತಾರ ಕೇಳ್ದವ್ರು ಉಳಿತಾರ ಅಕ್ಕಯ್ಯ ಯಾರು ಏನೇ ಅನ್ಲಿ ಏನೇ ಆಡ್ಲಿ ಅದು ನನಗೆ ಬೇಡ ನೀನೊಬ್ಬಳು ನನ್ನ ಕೈ ಬಿಡಬೇಡ ನೀವು ಒಂದು ಬಿಡು ನನ್ನ ಬಾಳು ನನ್ನ ಬಾಳು ಬಂಗಾರವಾಗುತ್ತೆ ಹೌದು ನಿನ್ನ ಬಾಳು ಬಂಗಾರವಾಗುತ್ತೆ ನನ್ನ ಕೈಗೆ ತಾಮ್ರದ ಚೊಂಬು ಬರುತ್ತೆ ಅಕ್ಕಯ್ಯ ನಾ ಹೇಳಿದ ಹಾಗೆ ಕೇಳ್ತೀಯ ನಾನು ಬಾಳ್ತೀನಿ ನೀನು ಬದುಕ್ತೀಯ ಆಯ್ತು ಹೇಳು ಕೇಳೋಕೇನಂತೆ ಅಕ್ಕಯ್ಯ ಅವ್ರು ಬಂದು ಎಷ್ಟು ದಿನ ಆಗೋಯ್ತು ದಯವಿಟ್ಟು ಅನ್ನೆಯನ್ನು ಒಪ್ಪಿಸಿ ಕಳಿಸಿ ಅವರನ್ನ ಒಂದು ಸಲ ಕರೆಸು ಇನ್ನೆಂದು ಅವರು ನನ್ನ ಬಿಟ್ಟು ಹೋಗ್ದಾಗೆ ನಾನು ನೋಡ್ಕೋತೀನಿ ಅವರ ನನ್ನ ಸತ್ತು ಸಂಪತ್ತೆಲ್ಲ ನೀನೇ ತಗೊಂಡು ನಮ್ಮಿಬ್ಬರನ್ನ ಮಾತ್ರ ಬಿಟ್ಟು ಬಿಡಕ್ಕಯ್ಯ ಬಿಟ್ಟು ಬಿಡು ಇಷ್ಟೇ ಇಷ್ಟೇ ನಾ ಕೇಳೋ ಭಿಕ್ಷೆ ಎಲ್ಲಿ ಆಯ್ತು ಬಿಡು ಅಳ್ಬೇಡ ನಾನು ಹೇಳ್ತೀನಿ ಹ
ಏನು ಇಬ್ರು ನಿಂತು ಬಿಟ್ಟಿದ್ದೀರಿ? ಒಬ್ಬರು ಟೈರ್ಡ್, ಇನ್ನೊಬ್ಬರು ರಿಟೈರ್ಡ್. ಈಗ ಬಂದ್ಯ ಅಣ್ಣಯ್ಯ? ಇಲ್ಲ, ನಾನು ಬಂದು ನೂರಾರು ವರ್ಷ ಆಯ್ತು. ನೂರಾರು ವರ್ಷ? ನೂರಾರು ವರ್ಷನೇ. ಯಾವತ್ತು ಈ ಲೋಕಕ್ಕೆ ಒಬ್ಬ ಸೂಳೆ, ಒಂದು ಬಾಟಲ್ ಬ್ರ್ಯಾಂಡಿ, ಒಂದು ಇಸ್ಪಿ ಪ್ಯಾಕ್ ಬಂತೋ ಅವತ್ತೇ ಅದರ ಜೊತೆಯಲ್ಲಿ ಈ ಒಬ್ಬ ನಾಜೂಕೈನೂ ಬಂದ. ಸರಿ, ಏನು ಇಬ್ರು ಯಾವುದೋ ನಾಟಕ ಅಭ್ಯಾಸ ಮಾಡ್ತಾ ಇದ್ದಾಗಿತ್ತು. ನಿಜ ಅಣ್ಣಯ್ಯ, ನನ್ನ ಜೀವನ ನಾಟಕನೇ ಅದರ ಕೊನೆಯ ದೃಶ್ಯ ಇದು. ಅದರಲ್ಲಿ ನನ್ನ ಪಾತ್ರ ಏನು ಅಣ್ಣಯ್ಯ? ನನಗೋಸ್ಕರ, ನಿನ್ನ ಅಮ್ಮಯ್ಯನಗೋಸ್ಕರ ಒಂದು ಸಲ, ಒಂದು ಸಲ ಅವರನ್ನ ಅಮ್ಮಯ್ಯ ಕರ್ಕೊಂಬರ್ತೀನಿ. ನಿನಗೋಸ್ಕರ, ನಿನ್ನೊಬ್ಬಳಿಗೋಸ್ಕರ ಅವರನ್ನ ಕರ್ಕೊಂಬರ್ತೀನಿ. ಹೌದಣ್ಣಯ್ಯ, ಬೇಗ ಕರ್ಕೊಂಡ್ ಬಾ. ಅಕ್ಕಯ್ಯ ಅಂದ ಹಾಗೆ ಸಕಾರಾಮ್, ಇವರು ಯಾರು? ನೋಡಿ ಅಮ್ಮ, ಇವ್ ನನ್ನ ಬಾಲ್ಯ ಸ್ನೇಹಿತ, ಹಾಗಂತ ಇವನ್ನ ಅಪಮಾನ ಮಾಡಿದೆ. ಮೈದಾನ ಆಶ್ರಮ ಅಂದ್ರೆ ಈಗ ಶ್ರಮದಾನ, ಭೂದಾನ, ಗೋದಾನ, ಕನ್ಯಾದಾನ ಅಂತಿಲ್ವೆ, ಹಾಗೆ ನಮ್ದು ಮೈದಾನ ಅಂದ್ರೆ ಮೈ ದಾನ, ಮೈದಾನ. ಅಲ್ಲಿ ಸನ್ಮಾನ ಮಾಡಿಸ್ಕೊಂಡಿವನು, ತಿರ್ಗಾ ಅಲ್ಲಿಗೆ ಬರೋದೇ ಬೇಡ, ಅದಕ್ಕೆ ತಿರ್ಗಾ ಅವನ್ನ ಕರ್ಕೊಂಡೋಣ ಅಂತ ಬಂದೆ. ಸಕಾರಾಮ್, ಸಂಘ ಸಂಸ್ಥೆಗಳ ಸಂತೋಷ ಸನ್ಮಾನವೇ ದೊಡ್ಡಪ್ಪ, ಹೋಗ್ಬಾ. ಗುರು, ವಿಮ್ಲಮ್ಮ, ವಿಮ್ಲಮ್ಮ, ಗುರು ಎಲ್ಲಿ ಹೋದ್ರು? ಹರಿದಾಸ್, ಕೂತ್ಕೊಳ್ಳಿ, ಹೋಗೋಣ. ಇಲ್ಲ, ತಾವ್ ನಡೀರಿ, ನಾನ್ ಲೇಡಿ ತಗೊಂಬಂದಿದ್ದೀನಿ. ಲೇಡಿ? ಇಲ್ಲ, ಲೇಡಿ ಸೈಕಲ್ ತಗೊಂಬಂದಿದ್ದೀನಿ, ಅದರಲ್ಲಿ ನಾ ಬರ್ತೀನಿ, ತಾವ್ ನಡೀರಿ. ವಿಮಲಮ್ಮ, ಗುರು ಹೇಮನೆಯಲ್ಲಿ. ಅಂತೂ ಬಂದ್ರಲ್ಲ, ಅದು ಅಣ್ಣಯ್ಯ ನಾನೇ ಕಳಿಸಿ ಕರೆಸ್ಬೇಕಾಯ್ತು ಅಲ್ಲ? ಅಂಥ ನನ್ನ ಅಪರಾಧವಾದ್ರು ಏನೋ ಕಾಣೆ. ಮಣಿಮಂಜರಿ, ದಯವಿಟ್ಟು ಅಪರಾಧವನ್ನು ಕ್ಷಮಿಸು. ಅಪರಾಧ? ಯಾರ ಅಪರಾಧ? ಯಾವ ಅಪರಾಧ? ನಿಮ್ಮದು, ನನ್ನದು? ಇದರಲ್ಲಿ ನಿನ್ನ ಅಪರಾಧ ಯಾವುದೂ ಇಲ್ಲ. ಅಂದಮೇಲೆ ನಿಮ್ಮ ಅಪರಾಧ ಅಂತೂ ಇಲ್ಲವೇ ಇಲ್ಲ. ಯಾಕೆಂದ್ರೆ ಎಲ್ಲ ಅಪರಾಧಕ್ಕೂ ಮೂಲ ಹೆಣ್ಣೆ ಅಂತ ಹೇಳುತ್ತೆ ಹೇ ಸಮಾಜ. ಗಂಡು ತನ್ನ ತಪ್ಪನ್ನು ಮುಚ್ಚಲು ಹಾಕುವ ಬದುಕೆ ಹೆಣ್ಣು ಅಷ್ಟೇ. ದಯವಿಟ್ಟು ನನ್ನನ್ನು ಮರೆತುಬಿಡು. ಈ ಪ್ರಪಂಚದಲ್ಲಿ ನನ್ನೊಬ್ಬನನ್ನೇ ಬಿಟ್ಟು ನನ್ನ ದೃಷ್ಟಿಯಿಂದ ದೂರವಾಗಿ ಹೋಗಲಾರಿಯ. ಹೋಗುವೆ. ಅದಕ್ಕೆ ಮುಂಚೆ ನಿಮ್ಮ ಬೆನ್ನ ಹಿಂದೆ ನಿಂತು ಈ ದೇವರಿಗೆ ಧರ್ಮದೇವತೆಯಾಗಿ ಮೆರೆದು ನಂತರ ನಿಮ್ಮ ದೃಷ್ಟಿಗೆ ದೂರವಾದರೂ ನೆನಪಿನ ಪುಣ್ಯಲೋಕದಲ್ಲಿ ನಿಂತು ನಿಮ್ಮನ್ನು ಪ್ರತಿಬಂಧಿಸಬೇಕೆಂಬುದೇ ನನ್ನ ಆಸೆ. ಈ ನನ್ನ ಒಂದ ಆಸೆಯನ್ನಾದರೂ ನೆರವೇರಿಸಲಾರ? ಬನ್ನಿ, ಸಂತೋಷದ ಸಕ್ಕರೆಯನ್ನ ಸಂಕಟದ ಕಣ್ಣೀರಿನಲ್ಲಿ ಕರಗಿಸಬೇಡಿ. ಮುಂದಿನ ಮಂಗಳ ಕಾರ್ಯಕ್ಕೆ ಮದುಮಗನಾಗಿ ನನ್ನ ಬಾಳ ಬಳ್ಳಿಯಲ್ಲಿ ಎಂದೂ ಬಾಡದ ಮಲ್ಲಿಗೆಯಾಗಿ ಬನ್ನಿ. ನಂಜುಂಡ, ಸ್ವಲ್ಪ ಬರ್ತೀಯ? ನಮಸ್ಕಾರ ಸರ್. ನಮಸ್ಕಾರ. ಈ ಮನೆಯನ್ನು ಕೊಂಡ್ಕೊಳಕ್ ಬಂದಿದ್ದೀರಾ ಸರ್? ಉತ್ತರ ಕೊಡಪ್ಪ. ಸತ್ಯ ಕೇಳೋಕೆ ಹೇಳೋಕೆ ಸತ್ಪುರುಷರೇ ಆಗ್ಬೇಕು ಅನ್ನೋದು ಏನೂ ಇಲ್ಲ. ಮಕ್ಕಳಿಗೂ ಅಧಿಕಾರ ಇದೆ ಅಲ್ವೇ? ಖಂಡಿತ ತಾಯಿ. ಗುರು, ಈ ಮನೆ ಕೊಂಡ್ಕೊಳಕ್ ನಾನು ಬಂದಿಲ್ಲ, ಕೊಂಡ್ಕೊಂಡಿದ್ದ ನಿಮ್ಮ ಆ ಮನೇನ ಕೊಟ್ಟುಕೊಣ ಅಂತ ಬಂದಿದ್ದೀನಿ. ತಗೊಳಪ್ಪ, ತಗೋಪ್ಪ. ಮುರಿದ ಮನೆ ಕಟ್ಟಬಹುದು, ಆರಿದ ದೀಪ ಹಚ್ಚಬಹುದು,
ಹರದ ಬಟ್ಟೆನೂ ಹೊಲಿಬಹುದು. ಆದ್ರೆ ಕುಂದ ಮೇಲೆ ಜೀವ ಹಿಂದೆ ಕೊಡಕಾಗಲ್ಲಪ್ಪ. ಅರ್ಥವಾಗುತ್ತಾ ಬಾ, ನಿಮ್ಮ ಮಾತಿನ ಹಿಂದಿರೋ ನೋವು ನಿಮ್ಮದು ಬರೀ ನೊಂದ ಜೀವ, ನಂದು ಉರಿಲೇ ಬೆಂದ ಜೀವ ಜೀವನ. ಅದ್ ನಿಮಗೆ ಗೊತ್ತಿಲ್ಲ ಅಮ್ಮ, ಗೊತ್ತಿಲ್ಲ. ಅದಕ್ಕೆ ಆ ಊರಿನ ಊರಿಗೆಲ್ಲ ಹಚ್ತೀಯಾ, ಸಮಾಜನೇ ಸುಡ್ತೀಯಾ? ಹೌದಮ್ಮ, ಸುಡ್ತೀನಿ, ಸುಡ್ತಿದ್ದೀನಿ. ಈ ಸಮಾಜನೇ ಸುಟ್ಟು ಹೊಸ ಸಮಾಜ ಹುಟ್ಟಿ ಬರೋದಕ್ಕೆ ದಾರಿ ಮಾಡ್ಕೊಟ್ ಸಾಯ್ತೀನಿ. ಅದರಿಂದ ಈಗ ನನಗೆ ಕೆಟ್ಟ ಹೆಸರು ಬರಬಹುದು, ಆದ್ರೆ ನಾಳೆ ಈ ಲೋಕನೇ ನೆನೆಯುತ್ತೆ ನಾಜು ಕೈಯನ್ನ. ಮಾಡಪ್ಪ, ಒಳ್ಳೆ ಕೆಲಸ ಮಾಡು. ಆದ್ರೆ ಒಂದು ಮಾತ್ರ ಮರಿಬೇಡ, ಎಲ್ಲರನ್ನೂ ಸರಿ ಮಾಡೋಕೆ ಹೊರಟಿರೋ ನೀನು ಪೂರ್ತಿ ಕೆಟ್ಟಿದ್ದೀಯಾ ಅನ್ನೋದನ್ನ. ಕೊಳೆನ ಕೊಳೆಯಿಂದಲೇ ತೊಳೆಯೋದು, ಉರಿನ ಉರಿಯಿಂದಲೇ ಆರಿಸೋದು ಎಂದೂ ಆಗದ ಮಾತು. ಗುರು, ಆ ಪತ್ರ ಅವನಿಗೆ ತೆಕ್ಕೊಡು. ತಗೊಳ್ಳಿ ಸರ್. ಇನ್ನು ನೀನು ಹೊರಡಬಹುದು. ಇದೇನಮ್ಮ ನೀವು ಮಾಡ್ತಿರೋದು? ದೇವರೊಪ್ಪೋ ಕೆಲಸ. ಮುತ್ತೈದೆಗೆ ಬೇಕಾದ್ದು ಮನೆ ಅಲ್ಲಪ್ಪ, ಮಾಂಗಲ್ಯ. ಕುಲಸ್ಥಳು ಕೇಳೋದು ಕುಂಕುಮ ಅರಶಿನ, ಮನೆತನಸ್ಥಳು ಮನಸಾರ ಬೇಡೋದು ಮಂಗಳ ದ್ರವ್ಯಗಳ ಸಹಿತ ಮರಣನ. ಅದನ್ನು ದೇವರು ನನಗೆ ಉಳಿಸ್ಕೊಟ್ಟಿದ್ದಾನಪ್ಪ. ವಿಮ್ಲಮ್ಮ, ಓ ನಾನು ನೋಡ್ಲಿಲ್ಲ, ಕ್ಷಮಿಸಿ. ಪರವಾಗಿಲ್ಲ, ಬನ್ನಿಮ್ಮ, ಇದು ನಿಮಗೂ ಸಂಬಂಧಪಟ್ಟಿದ್ದೆ. ನಮಸ್ಕಾರ. ನಮಸ್ಕಾರ. ಇವರು ಅದನ್ನು ಹೇಳೋಕೆ ನೀನು ಕರೆದಿದ್ದು. ಇವರು ಈ ಮನೆ ಮಹಾಲಕ್ಷ್ಮಿ, ನನ್ನಂಥ ದೀನ ದರಿದ್ರರಿಗೆ ಧರ್ಮಲಕ್ಷ್ಮಿ, ಸಖಾರಾಮರಾಯರ ಬಾಳಿನ ಭಾಗ್ಯಲಕ್ಷ್ಮಿ. ನೀನು ಹಚ್ಚಿಸಿ ಉರಿಸ್ತೀನಿ ಅಂದೆಲ್ಲ ಅಂಥ ಊರಿನ ನುಂಗಿ ನಿಲ್ಲೋ ಶಾಂತಲಕ್ಷ್ಮಿ. ಸ್ವಾಮಿ, ಯಾಕೆ ಏನು ಆತಂಕ? ಓಹೋ, ಗೊತ್ತಾಯ್ತು ಬಿಡಿ. ನನ್ನ ಕೈ ಹಿಡಿಯೋದರಿಂದ ಸಮಾಜದಲ್ಲಿನ ನಿಮ್ಮ ಸ್ಥಾನಮಾನಗಳನ್ನು ಕೈ ಬಿಡಬೇಕಲ್ಲ ಎಂಬ ಚಿಂತೆಯೇ. ಅರ್ಥವಾಯ್ತು, ಜಾತಿಯಲ್ಲಿ ದೇವದಾಸಿಯಾದ ನನ್ನಲ್ಲಿ ಶಂಕೆಯೇ. ಜಾತಿ ಭೇದಗಳನ್ನು ವಿಂಗಡಿಸಿರುವವರು ಸಮಾಜದ ಮಾನವರೇ ವಿನಃ ಇಂತಹ ಜಾತಿಯವರೆಂದು ದೇವರೇನಾದರೂ ನಮ್ಮ ಹಣೆ ಮೇಲೆ ಬರೆದಿರುವನೇ? ಸ್ವಾಮಿ, ನಮ್ಮ ಇಂದಿನ ಈ ಆದರ್ಶದ ಆರಂಭ ಒಂದೇನ ಒಂದು ಪವಿತ್ರ ಪ್ರೇಮದ ಜಾತಿಗೆ ನಾಂದಿಯಾಗಲಿ. ಅಂತಹ ಪವಿತ್ರ ಪ್ರೇಮದ ಜಾತಿಗೆ ಮಿಕ್ಕ ದೇವದಾಸಿಯರು ಸೇರಬಹುದಾದ್ರೆ ಈ ಸಮಾಜದ ಶಿಸ್ತಿನಲ್ಲಿ ಸಿಕ್ಕಿ ದುಃಖ ಪಡ್ತಿರುವ ನಮ್ಮ ಕುಲವೇ ಉದ್ಧಾರವಾಗುವುದಿಲ್ಲವೇ? ಬನ್ನಿ, ಆ ತಾಳಿಯಿಂದ ಈ ದೇವದಾಸಿಯನ್ನು ಉದ್ಧಾರ ಮಾಡಿ. ಬನ್ನಿ, ಬನ್ನಿ. ಅಷ್ಟು ನನಗೆ ಇಲ್ಲ, ನಿನಗೆ ಆ ಭಾಗ್ಯವಿಲ್ಲ. ನೀನು ಎಂದಿದ್ರು ದೇವದಾಸಿ, ಅಷ್ಟೇ ಅಷ್ಟೇ. ಅನ್ನಯ್ಯ, ಸ್ವಾಮಿ, ಯಾರಿವರು? ಏನಿದೆಲ್ಲ? ಹೌದು, ತನ್ನ ಸಹೋದರಿಯ ಈ ಸಾಹಸದ ಶುಭ ಸಮಯದಲ್ಲಿ ಈ ನಿನ್ನ ಅಣ್ಣಯ್ಯನ ಅಕ್ಕರೆಯ ಉಡುಗೆರೆ ಇದು ಅಮ್ಮಯ್ಯ. ಅಣ್ಣಯ್ಯ ಯಾಕಮ್ಮಯ್ಯ ಇಷ್ಟವಸರ? ಅದು ಇಂಥ ಶುಭ ಸಮಾರಂಭಕ್ಕೆ ಯಾರು ಬೇಡ? ಈ ನಿನ್ನ ಅಣ್ಣೆಯನ್ನು ಮರೆತು ಬಿಟ್ಟಿಯ ಕರೆಯೋಕೆ? ಹೋಗ್ಲಿ ಬಿಡು, ನೀನಂತೂ ಹುಚ್ಚುಡುಗಿ ಅಲ್ಲ ಸಾವುಕಾರ್ರೆ. ನೀವು ಇಂಥ ತಪ್ಪು ಮಾಡಬಹುದೇ ಅಣ್ಣಯ್ಯ? ಇದರಲ್ಲಿ ಅವರ ತಪ್ಪೇನಿದೆ? ತಪ್ಪು ಏನಿದೆ ಅಂತ ಕೇಳೋಕ್ಕಿಂತ ತಪ್ಪುಗಳು ಏನಿಲ್ಲ ಅಂತ ಕೇಳಿದರೆ ಎಷ್ಟೋ ವಾಸಿಯಲ್ಲ ಅಲ್ವೇ ಸಾವುಕಾರೆ? ಎಣಿಸ್ಕೊಳ್ಳಿ ತಪ್ಪುಗಳನ್ನ, ಇಬ್ರು ಎಣಿಸ್ಕೊಳ್ಳಿ. ಮೊದಲನೆಯದು, ನೋಡಿಕೊಳ್ಳಬೇಕಾದ ಕರ್ಮ ಕನ್ನಡಿಯನ್ನು ಒಡೆದು ಓಡಿ ಹೋಗಲಾರದೆ ಇನ್ನೂ ಆಡಿಕೊಳ್ಳುವವರಿಗೆ ಬಲಿಯಾಗಿ ನಿಂತಿದಾರಲ್ಲ, ಇದು ಒಂದು. ಅಣ್ಣಯ್ಯ ಇನ್ನು ಇದು ಆರಂಭ, ತಡಿಯಮ್ಮಯ್ಯ. ಈ ಆಶಾಪಾಶಕ್ಕೆ ಬಿದ್ದು ಆಸೆ ಪಟ್ಟರು ಪಾಶದಿಂದ ತಾನು ಮುಕ್ತನಾಗಲಾರದೆ ಇನ್ನೂ ಈ ಭ್ರಾಂತಿಯ ಬೆಸಿಗೆಗೆ ಬಲಿಯಾಗಲು ನಿಂತಿದಾರಲ್ಲ, ಇದು ಎರಡು. ಅವರದ್ದೇ ಇದೆಲ್ಲ, ಮುಗುದಿಲ್ಲ, ತಡಿ. ಮೂರನೇದು, ಮೈಮಾಟದ ಮೋಹಾಂಧಕಾರಕ್ಕೆ ಮರಳಾಗಿ ತನ್ನನ್ನೇ ತಾನು ಮರೆತು
ತಾನು ವಂಚಿಸಿಕೊಂಡು ನಂಬಿದವರನ್ನು ವಂಚಿಸಿದ. ಇಲ್ಲ ಇಲ್ಲ, ನನ್ನ ದೇವರು ಯಾರನ್ನು ವಂಚಿಸಿಲ್ಲ. ಹಾಗಾದ್ರೆ ಎಲ್ಲಿ ಹೇಳಿ ಸ್ವಾಮಿ? ಕೇವಲ ಇಹಲೋಕದ ಇಚ್ಛಾತೃಪ್ತಿಗೋಸ್ಕರವಾಗಿಯೇ ಹುಟ್ಟಿರೋ ಈ ದೇವದಾಸಿಯೇ ಇಷ್ಟು ಪ್ರೀತಿಸುವಾಗ ಇನ್ನು ಪರದಲ್ಲಿಯೂ ಪುಣ್ಯ ಪದವಿಯನ್ನು ಕೊಡಬಲ್ಲ ಆ ಕೈ ಹಿಡಿದ ಭಾಗ್ಯಲಕ್ಷ್ಮಿ ಎಷ್ಟು ಪ್ರೀತಿಸುವಳು ಅನ್ನೋದು ತಿಳಿದಿದ್ದು ಮುದ್ದಾದ ಮಡದೆಯ ಮಮಕಾರವನ್ನು ಮುಚ್ಚಿಟ್ಟಿದ್ದು ವಂಚನೆಯ ಇಲ್ಲ ಪಾಪಿ ಸಂಸಾರಿಯ ಚಿಂತನೆಯೋ? ಇಲ್ಲಿ ನಾನು ಮಾತಾಡಬಹುದಷ್ಟೇ. ನೋಡಿ, ಸಂಸಾರಿ ಸಹನೆಗೂ ಒಂದು ಇತಿ ಮಿತಿ ಇದೆ. ನನ್ನ ಮತ್ತು ನಮ್ಮವರ ರಕ್ಷಣೆ ನನಗೆ ತಾನೇ ಸೇರಿದ್ದು. ನಿಜ ತಾಯಿ, ಪರಿಸ್ಥಿತಿ ಕೈಮೀರಿ ಹೋದೀತೇನೋ ಅನ್ನೋ ಭಯದಲ್ಲಿ ತುಟಿ ಮೀರಿ ಮಾತಾಡಿಬಿಟ್ಟೆ. ದಯವಿಟ್ಟು ನನ್ನ ಕ್ಷಮಿಸಿಮ್ಮ. ಎಲ್ಲಿ ಸಾವುಕಾರ ಕೊಡಿ ಇಲ್ಲಿ. ಅಮ್ಮಯ್ಯ, ಇದರ ಹೆಸರು ತಾಳಿ. ಬಹುಶಃ ಇದಕ್ಕೆ ಇದಕ್ಕಿಂತ ಉತ್ತಮವಾದ ಹೆಸರನ್ನ ಯಾರೂ ಇಡ್ಲಾರ. ಯಾಕೆ ಅಂದ್ರೆ ಇದರ ಹೆಸರು ತಾಳಿ ಅಂದ್ರೆ ಕಟ್ಟೋಕ್ ಮುಂಚೆನೂ ತಾಳಿ, ಕಟ್ಟುವಾಗ್ಲೂ ತಾಳಿ, ಕಟ್ಟಿದ ಮೇಲೆ ತಾಳಿ, ಇದಕ್ಕೆ ತಕ್ಕಂತೆ ಬಾಳಿ ಅಂತಿದ್ರ ಅರ್ಥ ಗೊತ್ತಾ? ಅಂಥ ಈ ಪವಿತ್ರವಾದ ತಾಳಿನ ನಿನ್ನಂಥ ದೇವದಾಸಿಯರ ಕೈಲಿ ಪೋಣಿಸಿ ನೂರಾರು ಜನ ಕೈಲಿ ಮುಟ್ಟಿಸಿ ಆಮೇಲೆ ಆ ಗಂಡಿನ ಕೈಲಿ ಕಟ್ಟಿಸ್ತಾರೆ. ಯಾಕೆ ಅಂದ್ರೆ ಯಾರ ಕೈ ಪುಣ್ಯದಿಂದಲಾರು ಆ ತಾಳಿ ಆ ಹುಡುಗಿ ಕೊರಳಲ್ಲಿ ಹತ್ತಾರು ವರ್ಷ ಬಾಳಿ. ಅಂಥ ತಾಳಿನ ನಿನ್ನಂಥೋಳು ಕಿತ್ತು ಕಟ್ಟಿಸ್ಕೋಬಾರ್ದು, ಮತ್ತೊಬ್ಬರ ಮನೆ ಸುಟ್ಟು ಮೈ ಕಾಯಿಸ್ಕೋಬಾರ್ದು. ತಗೊಳ್ಳಿ ಅಮ್ಮಯ್ಯ, ಬರ್ತೀನಿ. ಹೇಳಮ್ಮ, ಈಗ ಹೇಳು, ಮುಂದೆ ಹೇಳು. ಸುನಂದ ಬೇಡ. ನೋಡಿ, ಅವರು ನನ್ನ ದಣಿಗಳು. ಅವರು ನಿಮಗೆ ಕೊಡಬೇಕಾಗಿರುವ 10 ಲಕ್ಷ ರೂಪಾಯಿಗಳನ್ನ ಅವರ ತಾಯಿಯವರು ನನ್ನ ಸಂಗಡ ಕಳಿಸಿದ್ದಾರೆ. ದಯವಿಟ್ಟು ಇದನ್ನು ತಗೊಂಡು ಅವರನ್ನ ನನ್ನೊಂದಿಗೆ ಕಳಿಸಿಕೊಡಿ. ಇದೇ ನನ್ನ ಪ್ರಾರ್ಥನೆ. ಕಳಿಸಿಕೊಡ್ತೇನೆ, ಆದರೆ ಒಂದು ನಿಬಂಧನೆ ಮೇಲೆ. ಅದು ಧರ್ಮಕ್ಕೆ ಲೋಪವಲ್ಲದಿರಬೇಕು. ಪ್ರಶ್ನೆಗೆ ಹೇಳಬೇಕಾದ ಉತ್ತರವು ಅಧರ್ಮವಾಗಿದ್ರೆ ಹೇಳಬೇಕಾಗಿಲ್ಲ. ಅದು ಚರಣದಾಸಿಯರ ಧರ್ಮಕ್ಕೆ ವಿರುದ್ಧವೆನಿಸಿದ ಪ್ರಶ್ನೆ ಅಲ್ಲದಿದ್ದರೆ ಆಗಬಹುದು. ಚರಣದಾಸಿ, ಚರಣದಾಸಿ, ಎಂತ ಅಮೃತಮಯವಾದ ಮಾತು. ಎಲ್ಲಿ ನಿಜವನ್ನು ಹೇಳು, ನೀನ್ ಯಾರು? ಆಗ್ಲೇ ಹೇಳಿದ್ನಲ್ಲ, ನಾನವರ ಚರಣದಾಸಿ. 100 ದೇವರುಗಳಿಗೆ ಸಾಕ್ಷಿ ಸ್ವರೂಪನಾದ ಆ ಜಗದೀಶ್ವರನ ಸಾಕ್ಷಿಯಾಗಿಯೂ ನಾನವರ ಚರಣದಾಸಿ. ಆಹಾ, ಎಂತಹ ವಿನಯ, ವಿಧೇಯತೆ, ಸೌಂದರ್ಯ, ಸ್ವಾಮಿ ಭಕ್ತಿ! ನಿನ್ನಂಥ ಚರಣದಾಸಿಯಿಂದ ಸೇವೆ ಮಾಡಿಸಿಕೊಳ್ಳುವವನ ಭಾಗ್ಯವೇ ಭಾಗ್ಯ. ಬಾಮ ಬಾ. ಇದು ಇದು ಈ ದೇವದಾಸಿ ಕೈಯಿಂದ ಕೊಡ್ತಿರುವ ಉತ್ತೈದೆಯ ಮಾಂಗಲ್ಯ. ಕಟ್ಟಿ ಕಟ್ಟಿ. ಅಯ್ಯೋ, ಏನಮ್ಮ ಇದು? ಇದು ನಿತ್ಯ ಮುತ್ತೈದೆಯ ಶಾಶ್ವತ ಸೌಭಾಗ್ಯ. ಇದು ಪರೀಕ್ಷೆಯಲ್ಲಿ ಸೋತು ಹೋದ ನನ್ನ ಬಹುಮಾನ. ಈ 10 ಲಕ್ಷ ರೂಪಾಯಿಗಳು ನಿಮಗೆ ಸೇರ್ಬೇಕಾದ್ದು, ತಗೊಳ್ಳಿ. ನಾನು ದೇವದಾಸಿಯ ವಿನಃ ಇದರ ದಾಸಿಯಲ್ಲ.
ನಿಮ್ಮ ಪವಿತ್ರ ಪ್ರೇಮದ ಸಾಮ್ರಾಜ್ಯಕ್ಕೆ ಈ ದೇವದಾಸಿಯ ಜಾತಿಯಿಂದ ಅಪಚಾರವಾಗಲಿಲ್ಲ ಅಲ್ಲವೇ ನಿಮ್ಮಿಂದಲೇ ಪವಿತ್ರಳಾದ ಗಂಗೆಯಂತೆ ಪುನೀತರಾದ ಸೂರ್ಯಚಂದ್ರರಂತೆ ನಿರ್ಮಲವಾದ ಗಾಳಿಯಂತೆ ಭಿನ್ನವಿಲ್ಲದ ಬೆಂಕಿಯಂತೆ ಅಹಂಕಾರವಿಲ್ಲದ ಹಗಲು ರಾತ್ರಿಗಳಂತೆ ಮಮಕಾರವೇ ಇಲ್ಲದ ಮುತ್ತು ಮಕ್ಕಳ ಮನಸ್ಸಿನಂತೆ ಜಾತಿ ಭೇದವೇ ಇಲ್ಲದ ಆ ಪ್ರೇಮ ಸಾಮ್ರಾಜ್ಯದಲ್ಲಿ ನಿಮ್ಮಿಂದ ಅಪಚಾರವೇ ಇಲ್ಲ ನೀವು ನನ್ನ ಮನದೇವರು ಅಷ್ಟೇ ಅಲ್ಲ ಮನೇ ದೇವರು ನಿಮ್ಮ ದಾಣಿಗಳ ಜೊತೆಯಲ್ಲಿ
ಸುಖ ಆರಾಮ ಹುಡುಕೊಂಡು ಬಂದು ಬಿದ್ದಿರುವಾಗ ಸಕಾರಾಮ ಸಕಾರಾಮ ಅಂತ ಸಾಯ್ತಿಯಲ್ಲ ಅವನೇನ್ ನಿನಗೆ ಮಾಂಗಲ್ಯ ಬಿಗ್ದು ಮನೆ ತುಂಬಿಸ್ಕೊಂಡಿರೋ ಮಹಾಪುರುಷನೇನು ಅಕ್ಕಯ್ಯ ನನ್ನ ಬೇಕಾದ್ರೆ ನೂರು ಮಾತನ್ನು ಆದರೆ ಅವರನ್ನ ಮಾತ್ರ ಏನು ಹೇಳಬೇಡ ಸರಿ ಸರಿ ಅಕ್ಕಯ್ಯ ನೀನೇ ಯೋಚಿಸಿ ನೋಡು ನಾನು ನಿನಗೆ ಏನು ವಂಚನೆ ಮಾಡಿದ್ದೀನಿ ಹಣ ಹೆಸರು ದುಡಿದು ಗಳಿಸಿದ್ದೀನಿ ಆಹಾ ಏನು ದುಡಿದು ದಣದಿರೋ ದೇವದಾಸಿ ದಾನ ಕೊಡ್ತಿದ್ದಾಳೆ ಅಮ್ಮಯ್ಯ ಅಳಬೇಡ ಈ ಅಣ್ಣಯ್ಯ ಆಗಲೂ ಅಣ್ಣೇನೆ ಈಗಲೂ ನಿನ್ನ ಅಣ್ಣೇನೆ ಹಾಗಾದ್ರೆ ಇದೇ ನಿನ್ನ ಕೊನೆ ತೀರ್ಮಾನನ ಹೌದಕ್ಕಯ್ಯ ಹೌದು ಅವರೇ ನನ್ನ ಮನದೇವರು ನಾನೇ ಅವರ ದೇವದಾಸಿ ಅಯ್ಯೋ ಹುಚ್ಚಿ ಇದನ್ನ ಹೇಳೋದಿಕ್ಕೆ ಇಷ್ಟು ಸಂಕೋಚವೇನೆ ಇಷ್ಟು ಸಂಕಟವೇನೆ ನಾನು ನಿನ್ನ ಪರೀಕ್ಷೆ ಮಾಡೋದಿಕ್ಕೆ ಹಾಗಾಡಿದ್ದು ಅಮ್ಮಯ್ಯ ನಿನ್ನಿಷ್ಟವೇ ನನ್ನಿಷ್ಟ ನಮ್ಮಿಬ್ಬರ ಇಷ್ಟ ಈ ಮನೆತನದ ವಿಶಿಷ್ಟ ಅಣ್ಣಯ್ಯ ಅಕ್ಕಯ್ಯನ ಮಾತು ಮಾತ್ರ ಹೊರಟೆ ವಿನಃ ಮನಸ್ಸು ಮಾತ್ರ ಹಾಲು ಹಾಲೆ ಹಾಲೆ ಹುಳಿ ತುಂಬಿರೋ ಹಾಲು ಕಾಯಿಸಿ ನೋಡಬೇಕು ಕಾದು ನೋಡಬೇಕು ಅಂದ್ರೆ ನೀ ಹೇಳೋದು ನಾ ಈಗೇನು ಹೇಳೋಲ್ಲ ಇನ್ ಮೇಲೆ ಈ ಮನೆಯಲ್ಲಿ ನೀನು ನಿದ್ದೇಲು ಎದ್ದಿರು ಹೆದರಬೇಡ ನಾ ಇದ್ದೀನಿ ಇನ್ನು ನಿನ್ ಪ್ರಯತ್ನಕ್ಕೆ ಎದುರು ಯಾರು ನೋಡೋಣ ತಗೋ ಇದು ಸತಾರ ಮುಂದೆ ತಾನೆ ಅವ್ರದೇ ಅವ್ರ ಮನೆಯಿಂದಲೇ ಕಷ್ಟಪಡ್ತಂದಿದ್ದೀನಿ ಅಕ್ಕಯ್ಯ ದೇಶ್ ಎಲ್ಲಿ ಆ ಬಾಕ್ಸ್ ತಗೊಂಬಾ ನೀನ್ ಹೋಗು ಯಾರಾದ್ರೂ ಬಂದ್ರೆ ತಕ್ಷಣ ಹೇಳು ಸರಿ ಇನ್ನು ನಿನ್ನ ಉಳಿಸಲ್ಲ ಹೇಳ್ತೀನಿ ಅಣ್ಣಯ್ಯ ಬಟ್ಟೆಯಿಂದ ಅಕ್ಕಯ್ಯ ಹಾವನ್ ಬಿಟ್ಟು ಸಖಾರಾಮನ್ನ
ಹೇಳೋಕ್ಕಿಂತ ಓಡೋಡಿ ಬಂದೆ. ಹಾವು ಕಚ್ಚಿತು. ಹೌದು, ನಾ ತಾಯಿ ಮುಂಚೆ ನಿಮ್ಮಿಬ್ಬರ ಆಶೀರ್ವಾದ ಬೇಡ್ಕೋತೀನಿ. ಈ ಜನ್ಮದಲ್ಲಿ ನನಗೆ ಸಿಗದಾದ ಚರಣದಾಸಿ ಎಂಬ ಹೆಸರು ಮುಂದಿನ ಜನ್ಮದಲ್ಲಾದರೂ ಸಿಗಲಿ ಅಂತ ಆಶೀರ್ವದಿಸಿ. ಅಮ್ಮ, ನೀನು ಅಮರ ದೇವತೆ ಅಮ್ಮ, ಅಮರ ದೇವತೆ. ಸುಖವೇ ವಸುರಾಪಾನವಿದೇ ಸ್ವರ್ಗ ಸಮಾನ ಆಡಿಸಿ ಕಾಡಿಸಿ ಎಗೆದಾಡಿಸಿ ತಡ ಕಾಡಿಸಿ ತಲೆ ತೂಗಿಸು ಪಾನಂ ತಂಪಿನ ಪಾನಂ ತನು ತಂಪಿನ ಪಾನಂ. ತಲೆ ಹಾರಿಸಿ ಪರಿದೋಡಿದ ಜ್ಞಾನಂ ಈ ಲೋಕದ ಇದು ಒಂದೇ ಅಮೃತ ಬಾಣಂ ಬರಿ ಮಾತಿನ ಜನ ಎಂತರಿವರು ಇದರ ಅಭಿಮಾನಂ ಸರ್ಕಾರದ ವರಮಾನದೊಳ್ಳಿದು ಉತ್ತಮ ಸ್ಥಾನಂ ಇಂಡಿಯದೊಳ್ಳಿ ಎಲ್ಲರಿಗಿದು ದೈವ ಸಮಾನಂ ನಮ್ ಇಂಡಿಯದೊಳ್ಳಿ ಎಲ್ಲರಿಗಿದು ದೈವ ಸಮಾನಂ ತಂಪಿನ ಬಾಣಂ ತನು ತಂಪಿನ ಪಾನಂ ಸುಖವೀವ ಸುರಾಪಾನವಿದೆ ಸ್ವರ್ಗ ಸಮಾನಂ ಆಡಿಸಿ ಕಾಡಿಸಿ ತೆಗೆದಾಡಿಸಿ ತಡ ಕಾಡಿಸಿ ತಲೆ ತೂಗಿಸು ಪಾನಂ ತಂಪಿನ ಪಾನಂ ತನು ತಂಪಿನ ಪಾನಂ. ಅಶ್ವರ ಸಂಸಾರದ ವ್ಯಾಮೋಹವ ಮರೆಸಿ ವೇಶ್ಯೆಯ ಸುಖ ಜಾಲದ ಪರಿಮಾಯೊಳಿರಿಸಿ ಮನೆ ಮಠಗಳ ಮಾರಿಸಿ ಮನದಾಸೆಯ ಮುಗಿಸಿ ಕೊನೆಗುಳಿದ ಸಾಲಕ್ಕೆ ಸನ್ಯಾಸವ ಕೊಡಿಸಿ ಬಹುರೋಗದ ಋಣ ಬಾಧೆಯೊಳಿ ಪ್ರಾಣವ ಬಿಡಿಸಿ ಪರಲೋಕಕ್ಕೆ ಕರೆದೊಯ್ಯುವ ಬಹು ಸುಲಭ ವಿಧಾನಂ ತಂಪಿನ ಬಾನಂ ತನು ತಂಪಿನ ಪಾನಂ ಸುಖವೇವ ಸುರಾಪಾನವಿದೆ ಸ್ವರ್ಗ ಸಮಾನಂ ಆಡಿಸಿ ಕಾಡಿಸಿ ತೆಗೆದಾಡಿಸಿ ತಡ ಕಾಡಿಸಿ ತಲೆ ತೂಗಿಸು ಪಾನಂ ತಂಪಿನ ಪಾನಂ ತನು ತಂಪಿನ ಪಾನಂ. Government is welcoming its increasing income, great Indian enchanting blood purification, best possible balancing brain stimulation. Well, nobody should suspect my notification. If anybody wants anything else, anybody there? Let him question me. My gratification, my gratification.
ಮೆಸೇಜ್ ಟು ಮೈ ನೇಷನ್. ಸುಖವೇವ ಸುರಾಪಾನವಿದೆ ಸ್ವರ್ಗ ಸಮಾನ ಆಡಿಸಿ ಕಾಡಿಸಿ ತೆಗೆದಾಡಿಸಿ ತಡಕಾಡಿಸಿ ತಲೆ ತೂಗಿಸೋ ಪಾನ ತಂಪಿನ ಪಾನ ತನು ತಂಪಿನ ಪಾನ ತನು ತಂಪಿನ ಪಾನ. ಚಂಡಾಲ ನಂಜುಂಡ ಉಂಡು ಮನೆಗೆ ಕೆಂಡ ಇಟ್ಟೋನಿ, ಕೆಟ್ಟು ಬಂದಾಗ ಬಾಳು ಕೊಟ್ಟು ಮನೆಯೇ ಸುಟ್ಟು ನಿಂತಿರೋನೆ. ಅನ್ನ ಅರಿವೆ ಆಶಯ ಇತ್ತು ಸತ್ತಿದ್ದೋನ ಎತ್ತಿ ಹಿಡಿದು ಈ ಮನೆಗೆ ಮೃತ್ಯವಾದ ತತ್ತಿನ ಮಗನೇ. ಹೇಳು ಎಲ್ಲಿ ಅಮ್ಮಯ್ಯ, ಏನ್ ಮಾಡಿದೆ ಅವಳನ್ನ? ಹೇಳ್ಬೇಕಾ ಅಮ್ಮಯ್ಯನ್ನ ಏನ್ ಮಾಡಿದೆ ಅಂತ ನಾನು ಹೇಳ್ಬೇಕಾ? ಇಲ್ಲ ನಿನ್ನ ಬಾಯಿ ಹೇಳಬೇಕಾ? ನಾಜುಕಯ್ಯ ನಿನ್ನ ನಾಟಕ ನನ್ನ ಎದುರಿಗೆ ಆಡಬೇಡ. ಮಣಿಮಂದಿರಿನ ಎಲ್ಲಿ ಮುಚ್ಚಿಟ್ಟಿದ್ಯಾ ಹೇಳು. ನನಗೆ ಗೊತ್ತಿಲ್ಲ. ಆ ದೇವದಾಸಿನ ಯಾವ ಗರ್ಭಗುಡಿಯಲ್ಲಿ ಗೋಪ್ಯವಾಗಿಟ್ಟಿದ್ಯಾ ಹೇಳು. ನನಗೆ ಗೊತ್ತಿಲ್ಲ. ಅರ್ಥವಾಯ್ತು ಅವಳ ಗತಿ ಏನಾಯ್ತು ಅಂತ ಅರ್ಥವಾಯ್ತು. ಅಯೋಗ್ಯ ಅಣ್ಣಯ್ಯನಾಗ್ ಬಂದು ಅವತಾರ ಕಟ್ಟಿ ಅವಳನ್ನೇ ಮುಗಿಸಿದ್ಯಾ ಪಾಪಿ ಹೇಳು. ಹೇಳ್ಬೇಕಾ? ನೀನ್ ಮಾಡ್ರು ಆ ಕೊಲೆ ನಾನು ಹೇಳ್ಬೇಕಾ? ಏನು ನಾನು ನಾನ್ ಕೊಲೆ ಮಾಡ್ತೀನ? ಹೌದು, ಮಣಿಮಂಜರಿ ಮೈನ ಪವಿತ್ರ ರಕ್ತಕ್ಕೆ ನಿನ್ನ ಆಸೆ ಆಮಿಷಗಳ ವಿಷಾನ ಹಾವಿನ ಬಾಯಿಂದ ಹರಿಸಿದ ಕಥನ ಹರಿಕತೆ ಮಾಡಿ ನಾನು ಹೇಳ್ಬೇಕಾ? ಇಲ್ಲ, ಎಲ್ಲಿಗೆ ಹೋಗ್ತೀಯಾ? ಎಸ್ ಸಬ್ ಇನ್ಸ್ಪೆಕ್ಟರ್ ಸ್ಪೀಕಿಂಗ್. ಯಾರು ಮಾತಾಡೋದು? ಎಲ್ಲಿಂದ? ನಾನು ಮಣಿಮಂಜರಿ ಮನೆಯಿಂದ ಸರ್. ಮಣಿಮಂಜರಿ ಯಾರವರು? ನಮ್ಮೂರ್ ನಾಟಕಾಣಿ ಸರ್. ಏನಾಯ್ತು? ನಮ್ಮ ಅಕ್ಕನ ಖೂನಿ ಆಗಿದೆ ಸರ್. ಯಾರು ಮಾಡಿದ್ ಗೊತ್ತಾ? ಗೊತ್ತು ಸರ್, ನಾಜುಕಯ್ಯ ಸರ್. ಅವನಿದ್ದಾನೆ ಅಲ್ಲಿ? ಇಲ್ಲ ಸರ್, ಒಡವೆಲ್ಲ ದೋತ್ಕೊಂಡು ಓಡ್ ಹೋದ ಸರ್. ಈಗ ಬರ್ತಿದ್ವಿ, ಯಾರು ಅಲ್ಲಿಂದ ಹೋಗ್ಬೇಡಿ, ಏನು ಮುಟ್ಬೇಡಿ. ನಾಜುಕಯ್ಯ ನಿನ್ ಮೇಲೆ ಅರೆಸ್ಟ್ ವಾರೆಂಟ್ ಇದೆ. ಅರೆಸ್ಟ್ ವಾರೆಂಟ್? ಹೇಗೆ ನಾಯ ಮಾಡಿದ್ರಿ? ಕೊಂದಿರೋದು ಮಣಿಮಂಜರಿನ ಸ್ವರ್ಣ ಮಂಜರಿನ, ತಂದಿರೋದು ಅವ್ರ ಮನೆ ನಗ ನಾಣ್ಯನ. ತೊಳಿ ಅರೆಸ್ಟ್ ಹಿಮ್. ಇಷ್ಟೇ ನನ್ನ ಆಸ್ತಿ, ಇದನ್ನ ಹಿಡಿಯೋಕ್ ನೀವೆಲ್ಲ ಇಷ್ಟ ಕಟ್ಬಿಟ್ರ. ಅವಳೆದ್ದೆ ಹೋಯ್ತು, ಗೆಜ್ಜೆ ಇಲ್ಲೇ ಉಳಿತು. ನಿಮಗೆಲ್ಲಿವರೆಗೂ ಈ ಗೆಜ್ಜೆ ಬೇಕು, ಅಲ್ಲಿವರೆಗೂ ಈ ಜಾಳ ಇರಲೇಬೇಕು, ಬರಲೇಬೇಕು. ಅದನ್ನ ನಿಮ್ದು ಸುಖಕ್ಕೆ ನೀವು ತರಲೇಬೇಕು.